श्रीमान वेंकटनाथार्य कवितार्किकेसरी वेदांताचार्यवर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिं आधारं सर्वविद्यानां हयग्रीवमुपास्महे सान्द्रानन्दावबोधात्मकमनुपमितं कालदेशावधिभ्याहं निर्मुक्तं नित्यमुक्तं निगमशतसहस्रेण निर्भास्यमानं अस्पष्टं दृष्टमात्रे पुनरुपुरुषार्थात्मकं ब्रह्मतत्त्वं तत्तावद्भाति साक्षात् गुरुपवनपुरे हन्तभाग्यं जनानाम् एवं दुर्लभ्यवस्तून्यपि सुलभतया हस्तलब्धे यदन्यते तन्वा वाचा धिया वा भजति पतजनः क्षुद्रतैव स्फुटेयम् एते तावद्वयन्तो स्थिरतरमनसा विश्वपीडापहत्यै निशेषात्मानमेनम् गुरुपवनपुराधीशमेवाश्रयामः गंगा गीता च गायत्री अपि च तुलसिका गोपिका चन्दनं च सालग्रामाभिपूजा परपुरुषा तथा एकादशी नामवर्णा एतान्यष्टापि अयत्नान्यपि कलिसमये तत्प्रसादप्रसिद्ध्या क्षिप्रं मुक्तिप्रदानीत्यविदधुः ऋषयः तेषु मां सज्जयेताः यो यावान्यादृशो वा त्वमिति किमपि नैवावगच्छामि भूमन् एवं चानन्यभावः त्वदनुभजनमेवाद्रिये शैद्यवैरिन् त्वल्लिङ्गानां त्वदङ्घ्रिप्रियजनसदसां दर्शनस्पर्शनादिः भूयान्मे त्वत्प्रपूजन नतिनुति गुणकर्मानुकीर्त्यादरोऽपि मञ्जीरं मञ्जुनादैरिव पदभजनम् श्रेय इत्यालपन्तं पादाग्रं भान्ति मज्जत्प्रणतजनमनोमन्दरोद्धारकूर्मम् उत्तुङ्गाताम्रराजन् नखरहिमकरज्योत्स्नया चात्वितानां सन्तापध्वान्तहन्त्री प्रतिमुनिकलये मङ्गलामङ्गुलीनां श्रीकृष्णाय परब्रह्मणे नमः ನಂದುಗೋಪದಲ್ಲಿ ಎಷ್ಟು ಪ್ರಜೆ ಬೆಳೆದ್ರು ಆಗಿನ ಕಾಲದಲ್ಲಿ ಲಕ್ಷ ಕುಟುಂಬ ಬೆಳೆದು ಆ ಜಾಗದಲ್ಲಿ ದೊಡ್ಡ ಕಾರ್ಪೊರೇಷನ್ ಅಂತ ಹೇಳ್ಬೋದು ಓಡುವಾರ್ ಬೀಳುವಾರ್ ಉಹಂದಾರಿಪ್ಪಾರ್ ಉಹಂದು ಸಂತೋಷಪಟ್ಟು ಆಲಿಪ್ಪಾರ್ ನಮ್ಮ ಯಶೋದೆ ತಾಯಿಗೆ ಪುತ್ರೋತ್ಸವ ಆಯ್ತಂತೆ ಗೊತ್ತೇನ್ರೆ ಗೊತ್ತೇನ್ರಿ ಅಂತ ಒಬ್ಬರೊಬ್ರು ಹೇಳಿದ್ರೆ ಹೌದಾ ಹೌದಾ ಅಂತ ಒಬ್ಬೊಬ್ಬರು ಬಾಯಲ್ಲಿ ಅದೇ ಸಮಾಚಾರವನ್ನು ಯಾರ್ಯಾರು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಉಹಂದ ಅಲಿಪ್ಪಾರ್ ನಾಡುವಾರ್ ನಂಬಿರಾನೆ ಮೃತ ಎಲ್ಲಿದ್ದಾನೆ ಅವ್ರ ದೊಡ್ಡ ಮಾಳಿಗೆ ಅದು ಸಪ್ತ ಪ್ರಾಕಾರ ಮಧ್ಯೆ ಸ್ವಾಮಿ ಇರೋಜಾಗ ಏನು ಎಷ್ಟೊಂದು ಮೆಟ್ಲುಗಳು ಕಕ್ಷೆಗಳು ಹತ್ತಿಗಳಿಬೇಕು ಪ್ರಸೂತಿಕಾಗ್ರಹ ಇರೋ ಜಾಗ ಯಾವುದು ಎಲ್ಲಿ ಎಲ್ಲಿ ಅಂತ ಕೇಳಿಕೊಂಡು ಪಾಡುವಾರ್ಗಳು ಪಲ್ಪರೈ ಕೊಟ್ಟ ನಿನ್ರಿ ಹಾಡೋರು ಹಾಡ್ತಾ ಇದ್ದಾರೆ ಪಲ್ಪರೈ ಕೊಟ್ಟ ನಿನ್ರಿ ತಮಟೆ ಹೊಡಿತಾ ಇದ್ದಾರೆ ಪರೈ ಪರೈ ತಿರುಪಾವೇಲಿ ಬರುತ್ತೆ ಪರೈ ಅಂದ್ರೆ ಒಂದು ರೀತಿ ವಾದ್ಯ ವಿಶೇಷ ಕಂಜೀರ ಇದ್ದ ಹಾಗೆ ಒಂದೇ ರೀತಿಯಲ್ಲ ಪಲ್ಪರೈ ಕೊಟ್ಟು ನಿನ್ರಿ
ஆடுவார்களும் மாய்த்து ஆய்ப்பாடியே. பேணிச்சீறு பிள்ளை பிறந்தனில் காணத்தாம் புகுவார் புக்கு போகுவார் ஆனப்பார். கெலவரு பந்தரோ ஹிரியரோ வயசாத ஸ்திரீயரோ வயசாத ಗೃಹಸ್ಥರು ಬಂದು ನೋಡಿದ್ರು, ಮುದುಕರು ಕೋಲು ಹುರ್ಕೊಂಡು ಬಂದು ನೋಡಿದ್ರು, ಏನೇ ಯಶೋದೆ ಮಗುವಾಯ್ತೇನೆ ಅಂತ ನೋಡುವರು. ಮಗುವನ್ನು ನೋಡಿದ್ರು, ಇವನ್ ನೇರಿಲ್ಲೇಕ, ಇವನ್ ನೇರವಾಗಿ ನಡೆಯೋವನಲ್ಲ, ಇವನ್ ಹೋದದ್ದೇ ದಾರಿ. ಜೋಶ್ರಿ ಹೇಳಿದಾಗ ಹೇಳಿಬಿಟ್ರು, ಮಾಡದೆ ಎದ್ದ ಚೇಷ್ಟೆಗಳನ್ನೆಲ್ಲ ಮಾಡ್ತಾನೆ, ಸಹಿಸ್ಕೋಬೇಕು ಕಾಣೆ ತಾಯಿ ನೀನು. ಇವನ್ ನೇರಿಲ್ಲ ಕಾಣ್ತಿರುವಣತ್ತ ಉಲಹಾಲು ಎನ್ಬಾರ್ಗಳೇ. ಇವನು ಹುಟ್ಟಿದ್ದು ಶ್ರವಣ ನಕ್ಷತ್ರದಲ್ಲಿ. ಹತ್ತತ್ತಿನ ಪತ್ತಾನಾಳ್ ತೋನ್ರಯ ಬಚ್ಚುತನ್. ಹಸ್ತ ನಕ್ಷತ್ರಕ್ಕೆ ಮುಂದೆ 10 ದಿವಸ, ಹಸ್ತ ನಕ್ಷತ್ರಕ್ಕೆ ಹಿಂದಿನಿಂದ ಹೊಳಿದ್ರೆ 10 ದಿವಸ. ನಕ್ಷತ್ರ ಆಯ್ತು ಕೇಳಬಾರ್ದು, ಹೇಳಿದ್ರೆ ಯಾರು ಮಾಟ ಮಾಡಿಸ್ಬಿಡ್ತಾರೆ ಕಂಸಿನ ಕಡೆಯವರು ಅಂತೇಳಿ. ಹತ್ತತ್ತಿನ ಪತ್ತಾನಾಳ್ ಒಂದು ರೋಹಿಣಿ, ಇನ್ನೊಂದು ಕೃಷ್ಣ ಹುಟ್ಟಿದ ರೋಹಿಣಿ, ಇನ್ನೊಂದು ಈ ತಿರುವೋಣಂ ನೀ ಪಿರಂದ ತಿರುವೋಣಂ ನೀ ಪಿರಂದ ತಿರುವೋಣಂ ಎಂದು ನೀ ನೀರಾಡ ವೇಂಡುಂ. ತಿರುವೋಣಂ ಶ್ರವಣ ನಕ್ಷತ್ರ ಭಗವಂತನಿಗೆ ಕೀರ್ತಿ ತಂದು. ಇದು ಈ ಸ್ಪೀಡಲ್ಲಿ ಹೇಳಿದರೆ 10 ವರ್ಷ ಬೇಕು ಬರೀ ಕೃಷ್ಣಾವತಾರ ಹೇಳೋಕ್ಕೆ. ನಮಗೆ ವಯಸ್ಸಾಯಿತು, ಶಕ್ತಿ ಇಲ್ಲ, ದಮ್ಮು ಹಿಡಿಯುತ್ತೆ, ಚೋಕ್ ಆಗ್ತದೆ, ಆಳ್ವಾರು ಪಾಶ್ರಗಳನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ, ಹೃದಯದಲ್ಲಿ ಮಾತು ಬರೋದಿಲ್ಲ. ಇವನ್ನೇ ಇಲ್ಲೇ ಕಾಣ್, ಇವನ್ ನೆಟ್ಟಿಗೆ ನಡೆಯೋವನಲ್ಲ, ಹೋದ ದಾರಿಯಲ್ಲೇ ಹೋಗಿ ಹೋದ ದಾರಿಯಲ್ಲೇ ಬರುವವರಲ್ಲ. ಅದೆಲ್ಲ ರಾಮಾವತಾರದಲ್ಲಿ ಮುಗಿಯಿತು. ಸುಳ್ಳು ಹೇಳ್ತಾನೆ, ಚಕ್ರವನ್ನು ಹಿಡಿತಾನೆ, ಹಿಡಿಯೋದಿಲ್ಲ ಅಂತ ಹೇಳ್ತಾನೆ, ಹಿಡಿಯುತ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ ಮಹಾಮಾಯಾವಿ. ಇವನ್ನೇ ಇಲ್ಲ ಕಾಣ್ತಿರುವ ಓಣತ್ತ ಈ ನಕ್ಷತ್ರಕ್ಕೂ ಅದಕ್ಕೂ ಕಂಟು ಹಾಕಿಬಿಟ್ರು. ಯಾರು ಶ್ರವಣ ನಕ್ಷತ್ರ ಹುಟ್ಟಿದವರಿದ್ದರೆ ಬೈಕೋಬೇಡಿ, ಶ್ರವಣಮ್ಮ ವೇದಾಂತ ದೇಶಕರ ತಿರುನಕ್ಷತ್ರಂ, ಪಿಳ್ಳೆ ಲೋಕಾಚಾರ್ಯರ ತಿರುನಕ್ಷತ್ರಂ, ಅದು ವಿಷ್ಣು ನಕ್ಷತ್ರ. ಶ್ರವ ಅಂದರೆ ಕೀರ್ತಿ. ನಕ್ಷತ್ರ ಎಷ್ಟಿ ಅಂತ ಒಂದು ಬರುತ್ತೆ ನಮ್ಮ ಯಜುರ್ವೇದದಲ್ಲಿ. ತೈತಿರ ಬ್ರಾಹ್ಮಣದಲ್ಲಿ ವಿಷ್ಣುರ್ವಾಕಾಮಯತ ನಮೇ ನಮೇ ಪಾಪಿ, ನನಗೆ ಪಾಪಿ ಕೀರ್ತಿ ಬರಬಾರದು, ನಂಬಿದವ್ರನ್ನ ಕೈಬಿಟ್ಟ ಅಂತ ನಾನು ಯಾರೂ ಬಯಬಾರದು. ಅದಕ್ಕೆ ತನ್ನನ್ನೇ ಪಶುವನ್ನಾಗಿ ಮಾಡಿಕೊಂಡು ತಾನೇ ಯಜಮಾನನಾಗಿ ಒಂದು ನಕ್ಷತ್ರದಲ್ಲಿ ಹೋಮವನ್ನು ಮಾಡಿದ. ಮಾಡಿದ್ರಿಂದ ಅವನಿಗೆ ಕೀರ್ತಿ ಉಂಟಾಯಿತು. ಕೀರ್ತಿ ತಂದು ಕೊಟ್ಟ ನಕ್ಷತ್ರವಾದ್ರಿಂದ ಅದಕ್ಕೆ ಶ್ರವಣ ಎಂಬುದಾಗಿ ಹೆಸರು. ಉಳಿದ ದೇವತೆಗಳಿಗೆ ಅಪಕೀರ್ತಿ ಉಂಟು. ನಂಬಿದ್ರೆ ಬಾಣಾಸುರನ ಚರಿತ್ರೆ ನೋಡಿ, ಅಂಧಕಾಸುರನ ಚರಿತ್ರೆ ನೋಡಿ, ರಾವಣನ ಚರಿತ್ರೆ ನೋಡಿ, ಕುಂಭಕರ್ಣನ ಚರಿತ್ರೆ ನೋಡಿ. ವರಗಳನ್ನು ಕೊಡ್ತಾರೆ, ವರ ಕೊಟ್ಟೆಲ್ಲ ಅಂದರೆ ಕೊಟ್ಟೆ ನಾನೇನು ಮಾಡಲಿ ಅಂತ ಕೈ ಎತ್ತಿ ಬಿಡ್ತಾರೆ. ಇವನು ಕೈ ಎತ್ತವನಲ್ಲ, ಇವನು ಕೈ ಎತ್ತಿ ಹರಸುವ ದೇವರು. ನಮೇ ಪಾಪಿ ಕೀರ್ತಿರಾಗ ಛೇದಿತಿ. ಇದು ಪುನರ್ವಸುವ ನಕ್ಷತ್ರ, ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ, 28 ನಕ್ಷತ್ರಗಳಿಗೆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಮಹಿಮೆಯನ್ನು ಹೇಳಿದ್ದಾರೆ. ತಿರುವೋಣಂ ಶ್ರವಣದಲ್ಲಿ ಹುಟ್ಟಿದ್ದಾನ, ಆದ್ರಿಂದ ಅವನು ಶ್ರೀಮನ್ ಮಹಾವಿಷ್ಣು ಶ್ರೀಮನ್ನಾರಾಯಣ. ಇವನ್ನೇರಿಲ್ಲ ಕಾಣ್, ಇವರೇನು ನೇರಿಲ್ಲ, ಇದು ದ್ವಾಪರಯುಗಮಾಯಿತೆ, ಅಸುರರು ಹೇಳಿರುಪಾರ್ಗಳೇ, ಅವರು ಯಾರೇ ನೇರಿಲ್ಲಯೇ. ನೇರಿಲ್ಲಾದವರುಗಳೇ, ನೇರಿಲ್ಲಾದವಳಿಯಾಲಿ ಅಳಿಕ ವೇಂಡುಮಾಲ್. ದಾರಿ ಬಿಟ್ಟು ಹೋದವರನ್ನು ದಾರಿ ಬಿಟ್ಟು ಹೋದ ರೀತಿಯಲ್ಲೇ ಕೊಲ್ಲಬೇಕಾದ್ದರಿಂದ ಮಾಯಾವಿ ಮಾಯಯಾವಧ್ಯ ಏಷ ಧರ್ಮ ಸನಾತನ. ಮಹಾಭಾರತದಲ್ಲಿ ಸ್ವಾಮಿ ಕೃಷ್ಣ 3 ಸಲ ಹೇಳ್ತಾನೆ ಈ ಮಾತನ್ನು. ಅವನ ಕಣ್ಣಲ್ಲಿ ನೀರು ಬಂದ್ಬಿಡ್ದು. ಸೋದರಳಿಯ ಅಭಿಮನ್ಯು ಅವನನ್ನು ಕುರಿ ಕೊಚ್ಚಿದ ಹಾಗೆ ಕೊಚ್ಚಿದ್ರು. ಮಾರಿ ಗುಡಿಯಲ್ಲಿ ಕೂಡ ಕೊರಿಯನ್ನು ಹಾಕಿ ಕೊಚ್ಚೋದಿಲ್ಲ, ಒಂದೇ ಸಲಕ್ಕೆ ತುಂಡು ಮಾಡಿಬಿಡ್ತಾರೆ. ಚಿಕ್ಕ ವಯಸ್ಸಲ್ಲಿ ನೋಡಿಬಿಟ್ಟೆ ಒಂದು ಕಡೆ ನಾನು. ಒಂದೊಂದು ದಿವಸ ಊಟ ಮಾಡುವಾಗ ನೆನಪು ಬಂದುಬಿಡುತ್ತೆ ಅದು. ನಾನು ನೋಡಬೇಕು ಅಂತ ಹೋಗಲಿಲ್ಲ, ಎಲ್ಲೋ ಒಂದು ಕಡೆ ಹೋದೆ. ಓಹೋ ತಮಟೆ ಹೊಡಿತದೆ ಏನು ಅಂತ ನೋಡಿದೆ, ಕುರಿ ತಲೆ ಕಡಿತಾ ಇದ್ರು, ಒಂದೇ ಏಟಿಗೆ ಮುಗಿಸ್ತಾರೆ. ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಕರ್ಣ ಬಿಲ್ಲು ಕತ್ತರಿಸಿದ ದ್ರೋಣಾಚಾರ್ಯರ ಅಪ್ಪಣೆಯಂತೆ. ಒಬ್ಬ ಕೈ ಕತ್ತರಿಸ್ದ, ಒಬ್ಬರು ಕಾಲು ಕತ್ತರಿಸ್ದ, ದುಶಾಸನ ಒಂದೇ ಏಟಿಗೆ ಗುರುತು ಮುಖ ಏನು ದವಡೆ ಸಿಕ್ಕದೇ ಇರುವಂತೆ ಗದೆಯಿಂದ ಚಚ್ಚಿ ಹಾಕಿದ.
ಕೃಪಾಚಾರ್ಯ ಮಾಡಿದ, ಬ್ರಾಹ್ಮಣರು ಮಾಡಿದರು, ಅತಿರಥ ಮಹಾರಥರು. ಶಲ್ಯ ಪರ್ವದಲ್ಲಿ ಹೇಳ್ತಾನೆ ಕೃಷ್ಣ ಧರ್ಮರಾಜನಿಗೆ, ಕಲಿಯುಗ ಬಂತು ಮಂಕೆ, ಎಲ್ಲಿದೆ ಕಲಿಯುಗ ಬಂತು, ಕಲಿಯುಗ ಬಂತೆ, ಅವತ್ತು ನಿನ್ನ ಸಹೋದರಳು ಯಾವತ್ತು ಹೋದನು, ನಿನ್ನ ತಮ್ಮನ ಮಗ ಯಾವತ್ತು ಹೋದನು, ಅವತ್ತೇ ಕಲಿಯುಗ ಬಂತು, ಮತ್ತಿನ್ನು ದ್ವಾಪರ ಅಂತಿದೆಯಲ್ಲ, ನಾನು ತಡೆದು ನಿಲ್ಲಿಸಿದ್ದೇನೆ ಅದನ್ನು. ಈ ಶಲ್ಯನೊಬ್ಬನನ್ನು ಮುಗಿಸು, ದುರ್ಯೋಧನ ಮುಗಿಸೋಣ, ಯಾದವರನ್ನು ಮುಗಿಸ್ತೇನೆ, ಆಮೇಲೆ ಕಲಿಯುಗಕ್ಕೆ ದಾರಿಯಾಗಲಿ, ಹೇಗೆ ನೇರವಾಗಿ ನಡೀತೀರಿ ಲೋಕದಲ್ಲಿ. ವಿದರವ ಪ್ರಿಲ ಮಾಯಾ ಬಿ ಮಾಯಾ ಮಧ್ಯಮ, ಮೋಸಗಾರನನ್ನು ಮೋಸದಿಂದಲೇ ಕೊಲ್ಲು ಎಂಬ ನೀತಿಯನ್ನು ವಿದರ ಒಪ್ಪತಾ ಇರಲಿಲ್ಲ. ಅವೊಂದು ಬೃಹಸ್ಪತಿ ನೀತಿ, ಕೃಷ್ಣಂದು ಶುಕ್ರ ನೀತಿ. ಒಂದೊಂದು ಯುಗದಲ್ಲಿ ಕ್ವಾಲಿಟಿ ಚೇಂಜಸ್ ಬಿಕಾಸ್ ಆಫ್ ದಿ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್. ಮೋಸಗಾರನ ಮೋಸ ರೀತಿಯಲ್ಲೇ ಕೊಲ್ಲಬೇಕು. ಅದು ಮಾಡದೇ ಇದ್ದರಿಂದ ನಾವು ಅನುಭವಿಸ್ತಾ ಇದ್ದೆ. 47ನೇ ಇಸ್ವಿಯಿಂದ ಅನುಭವಿಸೋದೆಲ್ಲ ನೋಡಿ, ನಾವು ಶುಕ್ರ ನೀತಿ ಬಿಟ್ಟದ್ರಿಂದ, ಕೌಟಿಲ್ಯನನ್ನು ಕೃಷ್ಣನನ್ನು ಬಿಟ್ಟದ್ರಿಂದ, ಮರೆತದ್ರಿಂದ, ಕೃಷ್ಣನನ್ನು ಬೈಯುವುದರಿಂದ, ಕೃಷ್ಣ ಕುಟಿಲ ಮಾಡ್ತಾನೆ, ಕಾರಸ್ಥಾನ ಮಾಡ್ತಾನೆ, ವಂಚಕನಾಗಿದ್ದಾನೆ, ಮಾಯಾವಿಯಾಗಿದ್ದಾನೆ ಅಂತ ಬೈಕೊಂಡು 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 ದೇವಸ್ಥಾನಕ್ಕೆ ಮಾತ್ರ ಕೃಷ್ಣನ ಸೀಮಿತ ಮಾಡಿ, ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕದಲ್ಲಿ ಕೃಷ್ಣನನ್ನು ಮರೆತಿದ್ದರಿಂದ ಅನರ್ಥ ಪರಂಪರೆ ಬೆಳೀತಾ ಇದೆ. ಆದ್ದರಿಂದ ಇವನ್ನೇರಿಲ್ಲ ಕಾಣ್ತಿರುವೋಣತ್ತಾನು ಉಲಹಾಲಂ, ಲೋಕವನ್ನಾಳ್ತಾನೆ ಲೋಕನಾಯಕ, ಪಂಚೋಚ್ಚೇ ಲೋಕನಾಯಕ. ಆದ್ರೆ ಆಳ್ಲಿಲ್ವಲ್ಲ ಲೋಕವನ್ನ. ರಾಮಾವತಾರದಲ್ಲಿ ಒಂದು ಕಿರೀಟ ತಲೆ ಮೇಲೆ ಇಡುವುದಕ್ಕೆ ವಾರಸ್ತಾರನಾಗಿ, ಚಕ್ರವರ್ತಿ ತಿರುಮಹನಾಗಿ ಹುಟ್ಟಿ ಅಯೋಧ್ಯೆಯ ರಾಜಕುಮಾರನಾಗಿ ಬರಬೇಕಾದ ರಾಜ್ಯವನ್ನು ನ್ಯಾಯಬದ್ಧವಾಗಿ ಪಡ್ಕೊಳ್ಳೋದಕ್ಕೆ ಎಷ್ಟೊಂದು ವಿಘ್ನ ಮಾಡಿಬಿಟ್ರೆ, ಅವತ್ತು ರಂಪರಾಧ ಅಂತ ಮಾಡಿ 14 ವರ್ಷವಾಯಿತು, ತಪ್ಪು ಮಾಡಿಬಿಟ್ಟೆ ಅಂದ ಭಗವಂತ. ಚಕ್ರವರ್ತಿ ಕುಲದಲ್ಲಿ ಹುಟ್ಟಿದರೆ ಅವತಾರ ಪ್ರಯೋಜನಕ್ಕೆ ವಿಳಂಬವಾಗುತ್ತೆ ಅಂತ ತಿಳ್ಕೊಂಡು ಮುಡಿಸೂಡಾದ ಕುಡಪತ್ರದಲ್ಲಿ ಬಂದು ಯಾದವ ಕುಲದಲ್ಲಿ ಹುಟ್ಟಿ ನನಗೆ ಮುಡಿ ಬೇಡ, ನನಗೆ ಕಿರೀಟ ಬೇಡ ಎಂಬುದಾಗಿ ಕಿರೀಟವನ್ನು ಧರಿಸಿಕೊಳ್ಳುವ ಚಕ್ರವರ್ತಿಗಳನ್ನು ತಯಾರು ಮಾಡುವ ಕೆಲಸದಲ್ಲಿ ಉಲಹಾಳುಂ ಎನ್ಬಾರ್ಗಳೇ. ಕೃಷ್ಣ ಇಲ್ಲೂ ರಾಜನಾಗಲಿಲ್ಲ. ಕೃಷ್ಣರಾಜ ಅಂತ ನಮ್ಮಲ್ಲೇ ಕೃಷ್ಣರಾಜ ಒಡೆಯರಂತ ಕರೀತೇವೆ. ಶ್ರೀ ವೈಷ್ಣವರಿಗೆ ತುಂಬ ಕೊರತೆ, ಕೃಷ್ಣನ್ ರಾಜ ಅಂತ ಹೇಳಲಿಲ್ಲ, ರಾಮನನ್ ರಾಜ ಅಂತ ಹೇಳ್ತೇವೆ. ವಾಮನನ್ ಹೇಳಲಿಲ್ಲ, ಯಾರೂ ಒಳೋದಿಲ್ಲ ಅವನಿಗೆ, ಬ್ರಾಹ್ಮಣನಾಗಿ ಹುಟ್ಟಿದ. ಕೃಷ್ಣಿಗೆ ರಾಜ ಅಂತ ಹೇಳಲಿಲ್ವಲ್ಲ ಅಂತ ದಕ್ಷಿಣದಲ್ಲಿ ಸ್ವಾಮಿ ಬಂದು ರಾಜಮನ್ನಾರ್ ಕೋವಿಲ್ ಮನ್ನಾರ್ ರಾಜಗೋಪಾಲ ರಾಜಗೋಪಾಲ ರಾಜಗೋಪಾಲ, ಅವನಿಗೊಂದು ಉತ್ಸವ ಮಾಡ್ತಾನೆ ನೋಡಬೇಕು. ಗಂಥ ದೇವಸ್ಥಾನ, ಎರಡು ಆನೆಗಳನ್ನು ಒಂದರ ಮೇಲೊಂದು ನಿಲ್ಲಿಸಿದರೆ ಪ್ರವೇಶ ಮಾಡುವಂಥ ದೊಡ್ಡ ಗೋಪುರದ ಬಾಗಿಲು, ಅದನ್ನು ಉತ್ಸವ ಮಾಡ್ತಾರೆ ಅನುಭವಿಸ್ಬೇಕು. ರಾಜಗೋಪಾಲ ಶ್ರೀ ವೈಷ್ಣವರಲ್ಲಿ ಪ್ರಸಿದ್ಧವಾದ ಶ್ರೀನಾಮ, ರಾಜ ಅಂತ ಹೇಳಿ ಸಂತೋಷ ಪಡಬೇಕು ಅಲ್ಲ. ಒಂದು ಗೋವು ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಿತು, ದೇವತೆಗಳಿಗೆ ದರಿದ್ರ ಅವರು ಬಂದು ಪಟ್ಟಾಭಿಷೇಕ ಮಾಡಲಿಲ್ಲ, ಮನುಷ್ಯರು ಪಟ್ಟಾಭಿಷೇಕ ಮಾಡಲಿಲ್ಲ, ಗೋವುಗಳನ್ನು ಬೈದು ಪ್ರಯೋಜನವಿಲ್ಲ. ಧರ್ಮರಾಜ ಏನು ಹೇಳಿದ, ನನಗೆ ಬೇಡ ರಾಜ್ಯ ಕೃಷ್ಣ, ನೀನೇ ಪಟ್ಟಾಭಿಷೇಕ ಮಾಡ್ಕೋ. ಇಲ್ಲಪ್ಪ ಮಾಡೋದಿಲ್ಲ ನಾನು, ಇನ್ಯಾವ ಮಂತ್ರ ಬರ್ತಾಳೆಯೋ, ಇನ್ಯಾವ ಕೈಕೇಯಿ ಬರ್ತಾಳೆಯೋ, ನನಗೆ ಬೇಡ, ನೀನೇ ಪಟ್ಟಾಭಿಷೇಕ ಮಾಡ್ಕೋ. ಉಲಹಾಳು ಎನ್ಬಾರ್ಹಳೇ, ಆದರೆ ಪರೋಕ್ಷದಲ್ಲಿ ರಾಜ್ಯವನ್ನು ಆಳಿದ ರಾಜಾಧಿರಾಜ ಅಂತ ಬೋರ್ಡ್ ಹಾಕ್ಕೊಂಡವನ್ನೆಲ್ಲ ಬೇರು ಸಮೇತ ಕಿತ್ತಾಕಿದ, ಕಂಸನಿಂದ ಶುರು ಮಾಡಿದ. ಕಂಸನ ಬೇರು ಪೂತನಲ್ಲಿತ್ತು, ಶಕಟನಲ್ಲಿತ್ತು, ಅಹನಲ್ಲಿತ್ತು, ಬಖನಲ್ಲಿತ್ತು, ವ್ಯೋಮನಲ್ಲಿತ್ತು, ಮುಷ್ಟಿಕಾ ಚಾಣೂರ್ನಲ್ಲಿತ್ತು. ಅವರೆಲ್ಲರನ್ನು ಒಂದೊಂದಾಗಿ ತೆಗೆದು ತೆಗೆದು ಕಂಸನನ್ನು ಕಿತ್ತೊಗೆದು, ಜರಾಸಂದನನ್ನು ಕಿತ್ತೊಗೆದು, ನರಕಾಸುರನ ಕಿತ್ತೊಗೆದು, ಅವರವರ ಸರಿಯಲ್ಲಿದ್ದ ದೋಷಗಳನ್ನೆಲ್ಲ ದೊರೆಗಳನ್ನೆಲ್ಲ ಬಿಡಿಸಿ ಒಬ್ಬೊಬ್ಬರಾಗಿ, ಇಲ್ಲವೇ ಎಷ್ಟೊಂದು ದೊರೆಗಳನ್ನು ಸರಿ ಇಟ್ಟಿದ್ರು, ಅವರೆಲ್ಲರನ್ನು ಬಿಡಿಸಿ ಅವರು ಕೃಷ್ಣ ಶರಣಾಗತಿ ಮಾಡ್ತಾ, ನಾವು ಪರಸ್ಪರ ಜಗಳ ಮಾಡ್ತಾ ಇದ್ದು ಅದಕ್ಕೆ ಜರಾಸಂಧ ಬಂದ, ಅವನು ಕಿಡ್ನಾಪ್ ಮಾಡಿಬಿಟ್ಟ. ಇನ್ ಪಳ್ಳಿ ಕಟ್ಟಿ ಕೀಳೇ, ಇಲ್ವೇ ಭಾಷರ ನೋಡಿ ಎಂತೆಂಥ ದೊರೆಗಳು, ಒಬ್ಬರು ಮುಖ ಒಬ್ಬರು ನೋಡದೇ ಇದ್ದವರು ಕೃಷ್ಣನ ಮಂಚದ ಕಾಲಲ್ಲಿ ಬಂದು ಕೂತ್ಕೊಂಡು ಹಾಗೆ, ಒಂದು ಕಡೆ ಅರ್ಜುನ ಒಂದು ಕಡೆ ದುರ್ಯೋಧನ ಕೂತ್ಕೊಂಡು ಹಾಗೆ. ಭಾರತ ಇದು ಜಾಯಮಾನ, ಈ ಜಗಳ ಮಾಡಿ ಜಗಳ ಮಾಡಿ ಸಾಯುವುದು ಅಂತಃಕಲಹ, ಒಬ್ಬರಲ್ಲ ಒಬ್ಬರಿಗೆ ಐಕಮತ್ಯ ಇಲ್ಲ, ಐಕಮತ್ಯವೇ ರಾಷ್ಟ್ರದ ಗುರಿ ಎಂಬುದಾಗಿ ತೋರಿಸ್ಕೊಟ್ಟು ಕೃಷ್ಣ. ಐವರು ಪಾಂಡವರನ್ನ ಮೇಲಕ್ಕೆತ್ತಿ ಪಂಚವರಂ ಪಂಚವರೈ ಒಲವಾಯುಂ ಕಾತಾರ್ ಒಂದಾರ್ ಪಾಂಚಾಲಿ ಕುಯಲ್ ಮುಡಿತಾರ್ ಒಂದಾರ್ ರಾಮೇ ಛೀ ಎಂದರು ಪಾಂಡವರಿಗೆ. ಅವರೈವರು ದ್ರೌಪದಿಯ ಮುಡಿಯನ್ನು ಬಿಚ್ಚುವುದಕ್ಕೆ ಸಾಮರ್ಥ್ಯವಿದ್ದರು,
ಭೀಮನ ಕಥೆಗೆ ಅರ್ಥವಾಯಿತು, ಧರ್ಮರಾಜನ ಈಟಿಗೆ ಅರ್ಥವಾಯಿತು, ಅರ್ಜುನರ ಗಾಂಡಿ ಇವಾಗ ಅರ್ಥವಾಯಿತು. ಅಮ್ಮ ದೌಪತೆ ಏತೆ ಹಿಮವಾಂಶೀರ್ಯೇತೆ ಪೃಥಿವೀಶ ಕಲೀ ಭವೇತ್ ಶುಷೇತೆ ತೋಯರಿಧಿ ಕೃಷ್ಣೇ ನಮೇ ಮೋಘಂ ವಚೋ ಭವೇತ್. ಮಹಾಭಾರತ ಈ ವಾಕ್ಯ ಬಂದಿರುತ್ತೆ, ಮಹಾಭಾರತಕ್ಕೆ ಹೋಗಿಬಿಡ್ತು. ದೌಪತೇತ್ ಒಂದು ವೇಳೆ ಆಕಾಶ ಬಿದ್ದರೆ ಬೀಳ್ಬೋದು, ಹಿಮವಾಂಶೀರ್ಯೇತೆ ಹಿಮವಂತ ಪುಡು ಪುಡಿಯಾದ್ರೂ ಆಗ್ಬೋದು, ಪೃಥಿವೀಶ ಕಲೀ ಭವೇತ್ ಪೃಥ್ವಿ ಭೂಮಿ ಚೂರು ಚೂರಾಗ್ಬೋದು. ಶುಷ್ಯೇತೇ ತೋಯನಿಧಿ ಕೃಷ್ಣೇ ಸಮುದ್ರ ಒಣಗಿದ್ರು ಒಣಗ್ಬೋದು. ನಮೇ ಮೋಘಂ ವಚೋ ಭವೇತ್ ನನ್ನ ಮಾತು ಎಂದೂ ಅರ್ಥ ಆಗೋದಿಲ್ಲ ಅಳಬೇಡ ತಂಗಿ ಎಂಬುದಾಗಿ ದ್ರೌಪದಿ ಕಣ್ಣೀರನ್ನು ಒರೆಸಿ ಸಂಧಾನಕ್ಕೆ ಹೋಗ್ತೀಯಾ ನಮ್ಮ ಯಜಮಾನರು ಹೇಳಿದರು ಅಂತ ಸಂಧಾನ ಬೇಕೇಂದ್ರ ಬಾಗಲು ಸಂಧಿಯಲ್ಲಿ ಕರೆದು ಎಲ್ಲಿ ಸಂಧಾನ ಪಿಂಡ ದುರ್ಯೋಧನ ಕೇಳ್ತಾನೆ ಅನ್ನೋ ಮಾತನ್ನು ಸುಮ್ಮನೆ ನಾಟಕ ಮಾಡಿದಾಗ ಮಾಡ್ತೇನೆ, ಯುದ್ಧವೇ ಆಗುತ್ತೆ, ಯುದ್ಧದಲ್ಲಿ ಆ ಕೌರವರನ್ನೆಲ್ಲ ಒರೆಸ್ತೇನೆ, ನಿನ್ನ ಮುಡಿಯನ್ನು ನಾನು ಮುಡಿಯುತ್ತೇನೆ ಅಂತ ಕೃಷ್ಣ ಹೇಳಿದ ಮಾತು. ಯುವನಲ್ಲವೇ ಚಕ್ರವರ್ತಿ ನೆಪಕ್ಕೆ ಕೂತಿದ್ದಾನೆ ಧರ್ಮರಾಜ, ನಾನು ದೊರೆಯಂತವ್ರನ್ನೆಲ್ಲ ಹಂಗಣ್ಮಾಲತ್ತರಸರ ಅಭಿಮಾನ ಭಂಗಮಾಯಿ ಬಂದು ನಿನ್ನ ಪಳ್ಳಿ ಕಟ್ಟಿ ಕೀಳೇ ಶಂಗವಿರುಪಾರ್ ಪೋಲ್ ಬಂದು ತಲೆ ಬೈದೋ. ತಿರುಪಾದ ಬಿಟ್ಟು ಎಲ್ಲಿ ಹೋಗೋದಿಲ್ಲ, ರಾಮಾಯಣಕ್ಕೂ ಮಹಾಭಾರತಕ್ಕೂ ಭಾಗವತಕ್ಕೂ ಒಂದೊಂದು ಕಡಿಯೋದು ಹೇಗಾಖ್ಯಾನ. ತಿರುಭುವನತ್ತ ಅನುಲಹಾಳಂ ಎನ್ಬಾರ್ಗಳೇ ಇದನ್ನು ಸಾಮಾನ್ಯಲ್ಲ, ಲೋಕವನ್ನಾಳ್ತಾನೆ ಎಂಬುದಾಗಿ ಅವರೆಲ್ಲ ಹೇಳಿಬಿಟ್ರು. ಈ ಕಡೆ ಅಳ್ತಾ ಇದ್ದಾಳೆ ದೇವಕಿ, ಅಯ್ಯೋ ನನ್ನ ಮಗ ಅಲ್ಲಿ ಯಾರೋ ಕರ್ಕೊಂಡು ಹೋದರು ನಮ್ಮ ಯಜಮಾನರು, ನಾನೇ ಹೋಗುವಂತೆ ನಂದೇ ತಪ್ಪು. ಅಲ್ಲಿ ಏನೇನು ಉತ್ಸವ ಮಾಡ್ತಾರೆಯೋ ಕೂತ್ಕೊಂಡು ಪಾಪ ಎನಿಸ್ಕೊಡ್ತಾ ಇದ್ದಾಳೆ ಜೈಲಲ್ಲಿ ಕತ್ಲೆಯಲ್ಲಿ. ಎಲ್ಲ ಭಾಗ್ಯ ಯಶೋಧೆಗೆ ಸಿಕ್ಕಿತು, ನನಗೇನು ಇಲ್ಲ. ಅಲೆ ನೀಳ್ ಕರುಂಬನ್ನವಂತಾಲೋ ಅಂಬುಜ ತಡಂಗಣ್ಣಿನಂತಾಲೋ ವೇಲೆ ನೀರಿರತ್ತನ್ನವಂತಾಲೋ ವೇಳಪ್ಪೋದರ ಮುನ್ನವಂತಾಲೋ ವೇಲವಾರ್ ಕೊಯ್ಯರ್ ಜನ್ಮಹಂತಾಲೋ ಎಂದ್ರೆಂದು ಉನ್ನೈ ಜನ್ ವಾಯುಡೈ ನೆರೆಯ ತಾಲೋ ಲತ್ತಿಡಂ ತಿರುವಿಲ್ಲ ತಾಯರಿಲ್ ಕಡಯಾಯಿನ ತಾಯೇ. ಮಗುವನ್ನು ತೊಟ್ಟೆ ಹಾಕಬೇಕು, ನನಗೆ ಆ ಭಾಗ್ಯ ಬರಲಿಲ್ವಲ್ಲ. ಯಶೋಧೆ ಗರ್ಭ ಎಷ್ಟು ನಿಂದಿತ ನೋಡಿ, ಕೃಷ್ಣನೇ ಅವತಾರ ಮಾಡಿದರು, ಅಲ್ಲಿ ಆರು ಮಕ್ಕಳು ತನ್ನ ಕಣ್ಣೆದುರಿಗೆ ಸತ್ತರು, ಏಳನೇದೆಲ್ಲೋ ಹೋಗಿ ಜೀವನ ಮಾಡಿಕೊಂಡಿತು, ಆ ಮಗುವನ್ನು ಕಣ್ಣಿಂದ ನೋಡಲಿಲ್ಲ. ಎಂಟನೇದು ಸ್ವಲ್ಪ ಕಂಡ ಕಂಡು ಸುಮಿಂಚು ಮಾಯಿ ಮಾಯಿತಲ್ಲ ಎಲ್ಲೋ ಹೋಗಿಬಿಡ್ತು. ಇವತ್ತಲ್ಲಿ ಯಶೋಧೆ ತೊಟ್ಲಕ್ಕೆ ಹಾಕಿರ್ತಾಳೆ. ಆಲಣಿಯಲ್ಲಿ ಕರುಂಬಣ್ಣವಂತಾಲೋ ಅಂಬು ಎತ್ತಡಂಗಣ್ಣಿನಂತಾಲೋ ತಾಲೋ ತಾಲೋ ತಾಲೇಲೋ ತೊಟ್ಲಲ್ಲಿ ಹಾಕಿ ವೇಲ ನೀನಿರತ್ತನ್ನವಂತಾಲೋ ಸಮುದ್ರ ಬಣ್ಣದ ಮನೆ ವೇಳಪ್ಪೋಧಮನ್ನವಂತಾಲೋ ವೇಲವಾರ್ ಕುಯಲ್ ಬಿನ್ಮಂತಾಲೋ ಎಂದೆಂದು ಉನ್ನೈ ಎನ್ ವಾಯುಡೈ ನೆರೆಯ. ನನ್ನ ಬಾಯಿ ತುಂಬ ನಿನ್ನ ತೊಟ್ಟಲ್ಲಿ ಹಾಕಿ ಜೋಗಳ ಪಾಡುವುದಕ್ಕೆ ಬರಲಿಲ್ಲ. ತಿರುವಿಲ್ಲ ತಾಯರಿಲ್ ಕಡಯಾಯಿನ ತಾಯೇ. ತಿರು ಅಂದ್ರೆ ಐಶ್ವರ್ಯ. ಒಬ್ಬ ಹೆಣ್ಣು ಮಗಳಿಗೆ ಐಶ್ವರ್ಯ ಯಾವುದು? ಗರ್ಭವತಿಯಾಗಿ ಮಗುವನ್ನು ಪಡೆಯುವುದು, ಅದೇ ದೊಡ್ಡ ಐಶ್ವರ್ಯ. ಮರದ ಕೆಳಗೆ ಜೀವನ ಮಾಡ್ಬೋದು, ಜೋಪಡಿಯಲ್ಲಿರ್ಬೋದು, ಬಡತನ ಇರ್ಬೋದು, ಪುತ್ರವತಿ ಅನ್ನುವುದು ಮಹಾಭಾಗ್ಯ. ನನಗೆ ಆ ಪುತ್ರವತಿ ಅನ್ನುವ ಭಾಗ್ಯ, ಅದಿಲ್ಲದೇ ಇರೋ ತಾಯಂದರಲ್ಲಿ ಕಡೇ ತಾಯಿಯಾಗಿಬಿಟ್ನಲ್ಲ ನಾನು, ಏನು ಮಾಡಲಿ. ಕಿಡಕೈ ಕನ್ನಡ ಬೆತ್ತಲೇನ್ ಅಂದೋ, ಅಯ್ಯೋ ಆ ಮಗು ಹೇಗೆ ಮಲಗಿರ್ತದೆಯೋ, ಅದು ಹೇಗೆ ಹೊರಳುತ್ತದೆಯೋ, ಅದು ಹೇಗೆ ಅಂಬಿಗಾಲಿಡುತ್ತದೆಯೋ ನಾನು ನೋಡ್ಲಿಲ್ವಲ್ಲ. ಕಿಡಕೈ ಕನ್ನಡ ಬೆತ್ತಲೇನಂದೋ ಕೇಶವ ಕೆಡುವೇನ್ ಕೆಡುವೇನೆ ಹಾಳಾಗ್ಬಿಟ್ನಲ್ಲ ನಂದನ್ ಬೆತ್ತ ನನ್ ಈ ಭಾಗ್ಯ ಇಲ್ಲ ನನಗೂ ಒಬ್ಬರೇ ಸಿಕ್ತು. ನಲುವಿನ ಇಲ್ಲ ನಂಗೈಕೋನ್ ವಸುದೇವನ್ ಬೆತ್ತಿಲ್ಲನೇ. ಅಯ್ಯೋ ನಮ್ಮ ಯಜಮಾನರು ನೋಡ್ರಿ, ನಿಮಗೂ ಭಾಗ್ಯ ಸಿಕ್ಕಲಿಲ್ಲ, ನಂದಗೊಬ್ಬರಿಗೆಲ್ಲ ಸಿಕ್ಬಿಡ್ತು, ತೊಟ್ಲು ಪಕ್ಕದಲ್ಲಿ ಮಲಗಿರ್ತಾರೆ, ನನ್ನ ಮಗುವಿಗೆ ಏನು ತೊಂದರೆ ಬರುತ್ತೋ ಎಂಬುದಾಗಿ ಈಟು ಇಟ್ಕೊಂಡು ಮಲಗಿರ್ತಾರಂತೆ. ತಿರುಪಾವಿಲಿ ಹೇಳಿದ್ದಾರೆ ನಂದನ್ ಬೆತ್ತನ ನಲುವಿನ ಇಲ್ಲ ನಂಗೈಕೋನ್ ವಸುದೇವನ್ ಬೆತ್ತಿಲ್ಲನೇ ಇಳ್ಳಮ್ಮಯ್ಯನ್ ಬತ್ತಯ್ಯಂದ ಪಾವಿಯೇ ನೀನು ದಾವಿನಿಲ್ಲಾದೆ. ವಯಸ್ಸಾದ ಮೇಲೆ ಮಕ್ಕಳು 30-40 ವರ್ಷ ಆಗ್ಮಿ ಎಲ್ಲೋ ಹುಟ್ಟಿ ಆಮೇಲೆ ಬಂದರೆ ನಿಮ್ಮ ಮಕ್ಕಳು ಅಂತ ಅನಿಸೋದೇ ಇಲ್ಲ, ನೀವು ಮಕ್ಕಳನ್ನು ಹಡೆದು ಬಿಡ್ತೀರಿ, ಅಲ್ಲಿ ಇಲ್ಲಿ ಊರೂರು ಸುತ್ತೀರಿ,
ಹುಟ್ಟುವಾಗಲೇ ಮಕ್ಕಳನ್ನೆಲ್ಲೋ ಒಂದು ಕಡೆ ಅದೇನೋ ಖರ್ಚೋ ಪಚ್ಚೋ ಹೇಳ್ತಾರೆ ನೋಡಿ, ಯಾರು ವಶಕ್ಕೋ ಒಪ್ಪಿಸ್ಬಿಡ್ತೀರಿ, ಯೋಚನೆ ಮಾಡಿಬಿಡಿ. ಅವರು ಫಾರಿನ್ಗೆ ಹೋಗಿಬಿಟ್ರು, ದುಡ್ಡು ಕಳಿಸ್ತಾರೆ, ಮಕ್ಕಳು ಮೇಲೆ ದೊಡ್ಡವರಾದರು, 20 ವಯಸ್ಸಾದರೂ ಆಮೇಲೆ ಬಂದು ನನ್ನ ಮಗನೇ ಅಂತ ನೋಡಿದರೆ ಮಗು ಅಂತ ನಿಮಗೆ ಅನಿಸೋದಿಲ್ಲ, ಅವನಿಗೆ ತಾಯಿ ಅಂತ ಅನಿಸೋದಿಲ್ಲ. ಪಿಳ್ಳೆ ಮೈ 85 ಇಳಿಂದ ಬಾವಿಯೇನು, ಮಕ್ಕಳ ಬಾಲ್ಯವನ್ನು ನೋಡಬೇಕು. ಎನದಾವಿನಿಲ್ಲದೆ ತಿರುವಿಲೇ ಒಂದು ಪತ್ತಿಲೇ ಎಲ್ಲ ದೈವ ನಂಗ ಯಶೋದ ಪೆತ್ತಾಳೆ. ಅಯ್ಯೋ, ಈ ಭಾವನೆಯನ್ನು ಇದು ಆಳ್ವಾರದಲ್ಲಿ ಕಳಬೇಕೇ ಹೊರತು ಇದು ಯಾವ ಸಂಸ್ಕೃತ ಪ್ರಬಂಧದಲ್ಲಿಯೂ ಕೂಡ ಕಾಣತಕ್ಕದ್ದಲ್ಲ. ಅಲ್ಲಿ ಆ ರೀತಿ ಅನುಭವಿಸ್ತಾ ಇದ್ದಾಳೆ ಪಾಪ, ಬಂದವ್ರನ್ನ ಹೋದವ್ರನ್ನೆಲ್ಲ ಕೃಷ್ಣಾವತಾರ ಸಂಪುಟದಲ್ಲಿ ನೋಡಬೇಕು. ಮೊಸರು ಮಾರೋರು, ಹಾಲು ಮಾರೋರು, ಬೆಣ್ಣೆ ಮಾರೋರು ಬಂದರೆ ಜೈಲು ಬಾಗಿಲು ಒಳಗಡೆ ಕೂತ್ಕೊಂಡು ಬರ ಇಲ್ಲಿ ನಮ್ಗೆ ಅಲ್ಲಿ ಯಶೋಧೆ ಮಗ ಚೆನ್ನಾಗಿದ್ದಾನೆ, ಏನ್ರವ್ವ ನಿನಗೆ ಅವನಿಗೇನು ಸಂಬಂಧ, ಏನಾರು ಇರಲಿ ಆ ಮಗು ಚೆನ್ನಾಗಿದೆಯೇ, ಅವನ ಕಣ್ಣು ಹೇಗಿದೆ, ಅವನ ಮೂಗು ಹೇಗಿದೆ, ಅವನು ಹೇಗೆ ಅಂಬಗಾಲಿಡ್ತಾನೆ, ಒಂದೊಂದೇ ಕೇಳ್ತಾ ಕೇಳ್ತಾ ಕೇಳಿದ್ದಕ್ಕೆ ಕೂಲಿ ಕೊಡುವುದಕ್ಕೆ ಕಾಸಿಲ್ಲ ಕೈಯಲ್ಲಿ. ಯಾರಿಗಾರು ನೀವು ಲೋಕದಲ್ಲಿ ಅಳುವುದಿದ್ದರೆ ದೇವಕಿ ತಾಯಿಗೆ ಅಳಬೇಕು. ಅದಕ್ಕೆ ಅವಳ ಜಾಗ ತುಂಬ ದೊಡ್ಡದು. ಈ ಕಡೆ ನೋಡಿ ಕಂಸ, ನಮ್ಮ ಕತೆ ಇದನ್ನು ಅನುಭವಿಸೋದಕ್ಕೆ ಹೇಳಿಲ್ಲ, ಕಂಸ ಅವನು ಕೂತಿದ್ದಲ್ಲ ಹಾಳು ಕಂಸ ನಾನು ಮಾಡಲಿ ಮಿಂಚು ಮಾಯವಾಯಿತು. ಅವಳು ಹೇಳಿಬಿಟ್ಲು, ದುರ್ಗಾದೇವಿ ನಿನ್ನನ್ನು ಕೊಲ್ಲೋನು ಎಲ್ಲೋ ಹುಟ್ಟಿದ್ದಾನೆ, ನನ್ನನ್ನು ಕೊಂದಿನಗಾಬೇಕಾದ್ದೇನು ಅಂತ ಹೇಳಿ ಅವಳು ಕೈಗೆ ಸಿಕ್ಕದೆ ಎಲ್ಲೋ ಹೋಗಿಬಿಟ್ಲು. ಇದನ್ನೆಲ್ಲ ನಮ್ಮ ರುದ್ರಭಟ್ಟ ಜಗನ್ನಾಥ ಈ ಚಂಬುವಿನಲ್ಲಿ, ಇವಳು ಯಾರು, ಇವಳು ಇವಳು ಎಲ್ಲಿಂದ ಬಂದಳು, ನನಗೆ ಯಾತಕ್ಕೆ ಹೇಗೆ ಹೇಳಿದ್ಲು, ಅವನು ಮಿಂಚುವುದು ಮಾಯುವುದು ಕಂಡದ ಚಿತ್ರ ಕೊಟ್ಟಿದ್ದಾರೆ. ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ, ದೊಡ್ಡ ಗೂಂಡಾಸೇನೆ ಇತ್ತು ಅವನಿಗೆ. ಪ್ರಲಂಬ ಬಕ ಪೂತನ ಪ್ರಮುಖ ದಾನವಾಹ ಮಾನಿನ ಮಾನಿನ ದುರ್ಮಾನಿಗಳು, ಏನು ಕೆಲಸ ಹೇಳಿದ್ರು ಮಾಡ್ತೇವೆ, ಯಾರು ತಲೆ ಹೇಳಿದ್ರು ತೆಗಿತೇವೆ. 39ನೇ ದಶಕ 7ನೇ ಪದ್ಯ. ಪ್ರಗೇ ಪುದರಗಾತ್ಮಜ ವಚನ ಮಿಹಿರಿತ ಭೂಭುಜ ಪ್ರಲಂಬ ಬಕ ಪೂತನ ಪ್ರಮುಖ ದಾನವಾಹ ಮಾನಿನ. ಮಾನಿನಂದ್ರೆ ಜಂಭ ಪಡುವವನು, ಅಹಂಕಾರ ಪಡುವವನು. ಭಗವಂತನಲ್ಲಿ ಯಾರಿಗೆ ಭಕ್ತಿ ಇರ್ತದೆ, ಪ್ರೀತಿ ಇರ್ತದೆ, ಅವರಿಗೆ ಅಹಂಕಾರ ಇರುವುದೇ ಇಲ್ಲ. ಅಹಂಕಾರ ಕಳೆಯುವುದಕ್ಕೆ ಭಕ್ತಿ ಇರುವುದು, ಭಕ್ತಿಗೆ ಅಹಂಕಾರಕ್ಕೆ ಹೊಂದುವುದಿಲ್ಲ. ಭಕ್ತಿ ಇದ್ದಲ್ಲಿ ಅಹಂಕಾರ, ಭಕ್ತಿ ನಮ್ರಾನತ ನಮ್ರ ಭಕ್ತಿಯಿಂದ ತಲೆ. ಹಾಗೆ ಒಂದು ಪೈರಾದದ್ದು ಭತ್ತ ರಾಗಿ ಜೋಳ ತಲೆ ಮೇಲೆ ತುಂಬ ತನೆ ಇದ್ದರೆ ಹಾಗೆ ಬಾಗುತ್ತದೆಯೋ, ಹಾಗೆ ವಿದ್ಯೆ ಇದ್ದರೆ, ವಿದ್ಯೆ ಇಲ್ಲದೆ ಆದರೂ ಭಕ್ತಿ ಇದ್ದರೆ, ವಿದ್ಯೆ ಇಲ್ಲದೆ ಇದ್ದರೂ ಭಕ್ತಿ ಅಂತ ಹೇಳಿದ್ದಲ್ಲ. ಭಕ್ತಿ ಎಂಬುವುದೇ ವಿದ್ಯೆ, ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಭಕ್ತಿ. ಅದಿದ್ದರೆ ತಾನೇ ತಲೆ ಬಾಗುತ್ತೆ. ಆಮ್ 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 ಹೇಳಬೇಕು, ತೊಳೆದು ಎಳು ಎಣ್ಣೆಂಗೆ ಉಯರ್ ಬರ ಉಯರ್ನಲ ಮುಡಯವನ್ಯವನವನ್ ತೊಳೆದು ಎಳು ನಂಜೆ. ಹುಲ್ಲುಕಡ್ಡಿ ಪ್ರವಾಹದಲ್ಲಿ ಮಳೆ ಬಿದ್ದರೆ ಮಳೆಗೂ ತಲೆ ಬಾಗತ್ತೆ. ತೆಂಗಿನ ಮರ ಸುಮ್ಮನೆ ಹಾಗೆ ಹೀಗಾಗುತ್ತೆ, ಬಲದು ತುಂಡಾಗುತ್ತೆ, ಹೊರತು ಬಗುವುದಿಲ್ಲ ಅದು. ದ್ವಿಧಾಭಜ್ಜೇಯಂ ಅಪ್ಯೇಯಂ ನನಮೇಯಂ ಕಥಂಚನ ರಾವಣನ ಮಾತು. ತನ್ನ ಕಡೆಯವ್ರು ಹೇಳಿದ್ದ, ರಾಮನ ಬಾಣ ಏನಾದ್ರು ತಲೆಗೆಲೆ ತೆಗೆದುಬಿಟ್ರೆ ನನಗೆ ತಲೆ ಹೋದ ಮೇಲೆ ಶರೀರದ ಕಂಟ್ರೋಲ್ ಇಲ್ಲ, ಅಕಸ್ಮಾತ್ ಮುಂದುಗಡೆ ಬಿದ್ದುಬಿಟ್ರೆ ತಲೆ ಹೋದ ಶರೀರ, ಮುಂಡ ಮುಂದುಗಡೆ ಬಿದ್ದರೆ ರಾಮನ ಕಡೆಯವರು ಬೆನ್ನು ತಡ್ಕೊಂಡಾಗುತ್ತಾರೆ. ಸತ್ತ ಮೇಲಾದರೂ ನಮಸ್ಕಾರ ಮಾಡಿದ ರಾವಣನಿಗೆ ಅಂತ ಅದಕ್ಕೋಸ್ಕರವಾಗಿ ಈ ಶರೀರವನ್ನು ಒದ್ದು ಹಿಂದಕ್ಕೆ ತಳ್ಳಿಬಿಡಿ ಎಂಬುದಾಗಿ. ವಿಧ ಭಜ್ಜೇಯಮಪ್ಯೇವಂ ನನಮೇಯಂ ಕದಂಚನ, ಇದು ನಮಸ್ಕಾರ ವಿರೋಧಿ. ಓಂ ನಮೋ ನಾರಾಯಣ ನಮಸ್ತೆಗೆದುಬಿಟ್ರೆ ಮಂತ್ರ ಹೋಯಿತು. ನಡು ಇದ್ದಾಗೆ ಒಂದು ಸ್ತ್ರೀಯರಿಗೆ ಓಂಕಾರವೆಂಬುದು ತಲೆ ಇದ್ದಾಗೆ, ನಾರಾಯಣ ಶರೀರ ಇದ್ದಾಗೆ, ನಮಃ ಎಂಬುದು ಸೊಂಟ ಇದ್ದಾಗೆ, ಎರಡೇ ಅಕ್ಷರ. ಸೊಂಟ ಇಲ್ಲದೆ ಇದ್ದರೆ ಶರೀರದ ಮೇಲೆ ಭಾಗ, ಕೆಳಗಿನ ಭಾಗ, ಕೂತ್ಕೊಳ್ಳೋ ಜೋಡಿಸೋ ಜಾಗ ಅದು. ಭಗವಂತನಿಗೆ ನಮಗೆ ಸಂಬಂಧವನ್ನು ಕಲ್ಪಿಸುವುದು, ನಾನು ನನ್ನವನಲ್ಲ ನಿನ್ನವನು, ನಮಃ 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 ನಮ ಇತ್ಯೇವ ವಾದಿನ. ಶ್ವೇತದ್ವೀಪದಲ್ಲಿ ಭಗವದ್ಭಕ್ತರು ನಮ ಇತ್ಯೇವ ವಾದಿನ ಬರೀ ನಮಃ ನಮಃ ನಮಸ್ತೆ ಪುಂಡರೀಕಾಕ್ಷ ಅಜಿತಂತೆ ಪುಂಡರೀಕಾಕ್ಷ. ಅಷ್ಟಾಕ್ಷ ಮಂತ್ರದಲ್ಲಿ ನಮಃ ಅನ್ನೋದು ಉಸಿರಿದ್ದ ಹಾಗೆ ಅದಿಲ್ಲ. ರಾಕ್ಷಸ ಸ್ವಭಾವದವರಿಗೆ ನಮಃ ಶಬ್ದ ಬಾಯಲು ಬರುವುದಿಲ್ಲ. ಆದ್ದರಿಂದ ಮಾನಿನಃ ಅಹಂಕಾರವುಳ್ಳವರು
ಎಲ್ಲರೂ ಕರೆದ ಮೀಟಿಂಗ್ ಮಾಡಿದೆ, ಎಮರ್ಜೆನ್ಸಿ ಮೀಟಿಂಗು. ಎಮರ್ಜೆನ್ಸಿಗೆ ಏನರ್ಥ? ಯಮ ಅರ್ಜೆನ್ಸಿ, ಯಮನಿಗೆ ತುಂಬ ಅರ್ಜೆನ್ಸಿ ಆಗಿದೆ. ಏ ಪ್ರಲಂಬ ತಾಣೂರ ಪಕ್ಕ, ಏ ಪೂತನೆ, ಹುಜೂರ್ ಈ ಪೂತನ ಯಾರ್ರಿ? ಅವನು ಬಕಾಸುರನ ತಂಗಿ. ಅಹೋ ಬಕೀಯಂ ಭಾಗವತರು ಹೇಳ್ತಾರೆ. ಅವಳ ಚರಿತ್ರೆಯನ್ನು ಎರಡು ದೃಷ್ಟಿಯಲ್ಲಿ ನೋಡ್ಬೋದು. ಒಂದು ಬರೀ ರಾಕ್ಷಸಿ, ಅವಳು ಬಂದಳು ಕೊಲ್ಲೋದಕ್ಕೆ, ಕೃಷ್ಣನ ಕೈಯಲ್ಲಿ ಸತ್ತು ಹೊಂದು ಹೋಗೋದು ಪೂತನ ಸಂಹಾರ. ಏನು ರಸ ರುಚಿ ಏನು ಬರೋದಿಲ್ಲ. ಅವಳು ನಿರ್ಭಾಗ್ಯಳು, ಎಲ್ಲೋ ಕಿಡ್ನ್ಯಾಪ್ ಮಾಡಿ ತಂದಿದ್ದ. ಎಲ್ ಟಿ ಟಿ ಅವ್ರು ಮಾಡ್ತಿದ್ರಲ್ಲ ಈ ಮಾವೋವಾದಿಗಳು, ಮಾವೋ ಚಳುವಳಿ, ಇವರೇನು ಮಾಡ್ತಾರೆ, ಹಳ್ಳಿ ಹಳ್ಳಿ ಹೋಗಿ ಹುಡುಗ ಹುಡುಗಿಯರನ್ನ ಬಂದೂಕು ತೋರಿಸಿ ನಮ್ಮ ಸೈನಿಕ ಸೇರಿಕೊಂಡ್ರೆ ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ, ಹೇಳಿದ ಕೆಲಸ ಮಾಡಬೇಕಾದ್ರೆ ಕೊಂದು ಹಾಕ್ಬಿಡ್ತೀವಿ, ತಂದೆ ತಾಯಿಗೆ ಬೆದರಿಸುವುದು. ಹೀಗೆ ಹಿಡ್ಕೊಂಡು ಸೈನ್ಯ ಕಟ್ತಾರೆ ಅವರು ದುಷ್ಟರು. ಈ ತಾಲಿಬಾನ್ ಸೈನ್ಯ ಕಟ್ಟುವುದು ಹಾಗೆ, ದುಷ್ಟರು ಸೈನ್ಯ ಕಟ್ಟುವುದು ಹಾಗೆ. ಆ ಸಾಯುವ ಸೇನೆ ಯಾರು ಸಂತೋಷದ ಪ್ರೀತಿಯಿಂದ ಎನ್ರೋಲ್ಮೆಂಟ್ ಆಗೋದು, ಅದು ದೇಶಭಕ್ತಿ ಇಲ್ಲ. ಮರ್ಸಿನರೀಸ್ ಅಂತಾರೆ, ಮರ್ಸಿನರಿ ಅಂದರೆ ದುಡ್ಡು ಕೊಟ್ಟು ಬಾಡಿಗೆ ಸೈನಿಕರು. ಹೈದರಾಲಿ ಸೈನ್ಯ ಇದ್ದ ಹಾಗೆ, ಟಿಪ್ಪು ಸುಲ್ತಾನ್ ಸೈನ್ಯ ಇದ್ದ ಹಾಗೆ, ಅದು ಪ್ರೀತಿ ಗೀತಿ ಏನಿಲ್ಲ, ಕೆತ್ತಂದ್ರೆ ಕೆತ್ತು, ಮೆತ್ತಂದ್ರೆ ಮೆತ್ತು. ಬಾಬರ ಸೈನ್ಯ ಇದ್ದ ಹಾಗೆ, ಅವ್ರು ನಮ್ಮವ್ರ ಕೈಲಿಯೇ ನಮ್ಮ ದೇಶದ ದೇವಾಲಯಗಳನ್ನೆಲ್ಲ ಹಾಳು ಮಾಡಿದಲ್ಲ. ಮಲ್ಲಿಕಾಫರ್ ಯಾರು? ಕನ್ವರ್ಟ್ ಅವನು, ಮಲ್ಲಿಕ ಅವನ ಹೆಸರು, ಕಾಫರ್ ಹಿಜಡ ಗೊತ್ತೋದೇ ನಡೀತಾ ಇದೆ ನೋಡ್ಕೊಳ್ಳಿ ಹೇಳ್ತೇವೆ. ಅಂಥದ್ದೊಂದು ಸೈನ್ಯ, ಪುಡಿ ಸೈನ್ಯ ಕಟ್ಟೋದಕ್ಕೆ ಎಲ್ಲೋ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದ. ಇವಳನ್ನು ವಿಷಕನ್ಯೆ ಅಂತ ಉಪಯೋಗ ಮಾಡ್ತಿದ್ದೆಲ್ಲ, ಹೆಚ್ಚು ವಿವರಗಳನ್ನು ಕೊಟ್ಟಿಲ್ಲ ನಿಮಗಲ್ಲಿ. ನೋಡೋ ಚೆನ್ನಾಗಿದ್ದ ಮಗು ಚಿಕ್ಕ ವಯಸ್ಸಿಂದ ಒಂದು ರೀತಿಯ ವಿಷದ ಪುಡಿ ತಿನ್ನಿಸಿ 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 ಅದು ತಿನ್ನಿಸೋದು ನಿಲ್ಲಿಸಿದರೆ ಒಂದಷ್ಟು ಗಂಟೆಗಳ ಕಾಲ ಸುಮಾರಾಗಿ ಸ್ವರೂಪ ಇರುವುದು. ಇಲ್ಲದಿದ್ದರೆ ವಿಷಮ ಸ್ವರೂಪ, ಭಯಂಕರ ಆಕಾರವಾಗುವುದು. ಸಿಂಡ್ರಲಾ ಕಥೆ ಇದ್ದಾಗೆ ಅವಳಿಗೆ ಚಿಕ್ಕ ಹುಡುಗಿಯಾಗಿದ್ದ, ಹೀಗೆ ಬೆಳೆದುಬಿಟ್ಟು ಇದೇ ಜೀವನ ಅಂತ ತಿಳ್ಕೊಂಡ್ಲು. ಗೋಡೆ ಬಿಟ್ಟು ಆಚೆಗೆ ಹೋಗಿರಲಿಲ್ಲ. ನಮ್ಮ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಆ ಗ್ರಂಥವನ್ನು, ಕೃಷ್ಣಾವತಾರ ಎರಡು ಸಂಪುಟವನ್ನು ದಯವಿಟ್ಟು ಓದಿ ನೋಡಿ. ಅವಳಿಗೆ ವಯಸ್ಸು ರೂಪ ಬರುವ ಹೊತ್ತಿಗೆ ಏನು ಚರ್ವೆಯಾಗಿದ್ದಾಳೆ, ಅವಳನ್ನು ಕಂಸ ತನ್ನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿ, ಇದು ಒಂದು ಆಯುಧ ಇದ್ದಾಗೆ, ಯಾವ ಬಿಲ್ಲು ಬಾಣ ಬಾಂಬು ಮಾಡದೇ ಕೆಲಸವನ್ನು ಒಂದು ಸ್ತ್ರೀಯಿಂದ ಮಾಡಬಹುದು ಎಂಬುದಾಗಿ ಉಪಯೋಗ ಮಾಡಿಸಿದ್ದ. ಇದಕ್ಕೆಲ್ಲ ಸೂಚನೆಗಳು ಮೂಲದಲ್ಲಿವೆ, ವಿವರಗಳು ಇಲ್ಲ. ಆ ವಿವರಗಳನ್ನೆಲ್ಲ ಕವಿಗಳಿಗೆ ಬಿಟ್ಟುಬಿಟ್ಟಿದ್ದಾರೆ ವೇದಿ ವ್ಯಾಸರು, ಶುಕಾಚಾರ್ಯರು. ಅವಳಿಗೆ ಸಂಗೀತ ಕಲಿಸಿದ್ದ, ನಾಟ್ಯವನ್ನು ಕಲಿಸಿದ್ದ, ಕಾವ್ಯವನ್ನು ಕಲಿಸಿದ್ದ, ಎಲ್ಲವೋ. ನನ್ನ ನ್ಯಾತಕ್ಕೆ ಒಬ್ಬ ಏಕಾಂತದಲ್ಲಿ ಇಟ್ಟಿದ್ದೀರಿ, ಯಾತಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ, ಇದೆಲ್ಲ ನಿಜವೇ ನೀವು ಕೇಳ್ಬೋದು. ಒಂದೇ ಒಂದು ಪ್ರೂಫ್ ಕೊಡ್ತೇನೆ. ಕೃಷ್ಣ ತೊಟ್ಟಲ್ ಮಲಗಿರೋದನ್ನು ಯಶೋಧಾಗೃಹದಲ್ಲಿ ನೋಡಿದ ಕೂಡಲೇ ಇವಳ ಎದೆಯಲ್ಲಿ ಹಾಲು ಉಕ್ಕಿ ಬಂದಿತು ಅನ್ನೋ ಮಾತು ಬಂದಿದೆ ನೋಡಿ. ಅದು ಬರಬೇಕಾದ್ರೆ ಅವಳಿಗೊಂದು ಮಗು ಇದ್ದಿರಬೇಕು. ಪುರುಷ ಸಂಯೋಗ ಇಲ್ಲದೆ ಇದ್ದವಳಿಗೆ, ಗರ್ಭವತಿ ಆಗಿಲ್ಲದೆ ಇದ್ದವಳಿಗೆ, ಮಗು ಇಲ್ಲದೆ ಇದ್ದವಳಿಗೆ ಎದೆಯಲ್ಲಿ ಹಾಲು ಏನು ಮಾಡಿದ್ರು, 80 ವರ್ಷವಾದರೂ ಮುತ್ತಿಗೆ ಆದರೂ ಎದೆಯಲ್ಲಿ ಹಾಲು ಬರೋ ಸಂಬಂಧವಿಲ್ಲ, ಸಂಭವವಿಲ್ಲ, ಅವಳಿಗಾಗಿರಬೇಕು. ನಾಟ್ಯ ಕಲಿಸೋರು ಬಂದು ಹೆದರ್ತಾ ಇದ್ರು. ಅವಳ ಉಸಿರಿನಲ್ಲಿ ವಿಷವಿತ್ತು, ಸ್ಪರ್ಶದಲ್ಲಿ ಉಸಿರಿತ್ತು, ಕಣ್ಣಿನಲ್ಲಿ ಉಸಿರಿತ್ತು. ಅಂಥ ಘೋರಪಾತಕ ರೂಪದಲ್ಲಿ ಬೆಳೆಸಿದ್ದಾರೆ ಅವಳನ್ನು. ಆಮೇಲೆ ಅವಳು ನನ್ನ ಈ ಸರೆಯಿಂದ ಬಿಡಿಸೋರು ಯಾರು ಅಂತ ಹುಡುಕ್ತಾ ಇತ್ತು. ಬುದ್ಧಿ ಬಂದ ಮೇಲೆ ಅವಳಿಗೆ ಸರೆ ಅಂತ ಗೊತ್ತಾಯಿತು. ಜೈಲಲ್ಲಿಟ್ರಲ್ಲ, ಹೊರಗಡೆ ಬಿಟ್ಟರು ಅವಳು ಸಹಜ ಜೀವನ ಮಾಡೋ ಹಾಗಿರಲಿಲ್ಲ. ಯಾರು ಅವಳನ್ನು ಮದುವೆ ಮಾಡಿಕೊಳ್ಳೋ ಹಾಗಿರಲಿಲ್ಲ. ಹೆತ್ತವರು ಯಾರು ಗೊತ್ತಿಲ್ಲ. ಎಲ್ಲಿ ಹೋಗ್ತಾಳೆ, ಹೇಗೆ ಹೋಗ್ತಾಳೆ, ಅವಳ ಬಾಳನ್ನೇ ಹಾಳು ಮಾಡಿದ್ದ ಹಾಳು ಕಂಸ. ಒಬ್ಬಳಲ್ಲ, ಎಷ್ಟೊಂದು ವಿಷಕನ್ಯರನ್ನು ಹೀಗೆ ಹಾಳು ಮಾಡಿದ್ನೋ. ಇವತ್ತು ರಾಜಕಾರಣದಲ್ಲಿ ವಿಷಕನ್ಯರಿದ್ದಾರೆ, ನಾನು ಹೇಳೋದು ಬೇಡ, ನಾಲ್ಗೆ ಹೊಲಸಾಗುತ್ತೆ. ನೋಡಿದ್ದೀರಿ, ಕೇಳಿದ್ದೀರಿ, ಮತಾಂತರ ಉಪಯೋಗ ಮಾಡ್ತಾರಂಥ ಅವರನ್ನು ನೋಡ್ತಾ ಇದ್ದೀರಿ ಜಗತ್ತು. ಅವತ್ತು ಕಂಸನ ಕಾಲದಲ್ಲಿ ಹೇಗಿತ್ತು, ಇವತ್ತು ಹಾಗೆ, ಅದೇನು ಬದಲಾಗಿಲ್ಲ. ಕೃಷ್ಣ ಬಂದಿಲ್ಲ, ಇಲ್ಲಿ ಮಾತ್ರ ಇದ್ದಾನೆ. ಹೊರಗೆ ಹೋದರೆ ಕೃಷ್ಣ ಇಲ್ಲ. ನಿಮ್ಮ ಹೃದಯದಲ್ಲಿರಬೇಕು, ಸರ್ವದಾ ಕೃಷ್ಣನ ಧ್ಯಾನ ಮಾಡ್ತಾ ಇರಬೇಕು. ಇದ್ರೆ ಮಾತ್ರ ಕಲಿಯುಗ ಕೃತವಾಗುತ್ತೆ, ಇಲ್ಲದೇ ಇದ್ರೆ ಕಲಿ ನಮ್ಮನ್ನು ಕೊಂದು ಬಿಡುತ್ತೆ. ಏ ಪೂತನೆ ಎಂಬ ಇಲ್ಲಿ ಅವಳಿಗೆ ಮೊಂಡ ಧೈರ್ಯ ಬಂದಿತ್ತು. ಏನು ಮಾಡ್ಕೋತಾನೆ ಕಂಸ ಅಂತ. ಏನು ಬುದ್ಧೇ ಇದ್ದು ನೋಡೆ, ನೀನು ತುಂಬ ಚತುರೆ. ಯಾವ್ಯಾವ ಮಕ್ಕಳು ನಮ್ಮ ಪ್ರಾಂತದಲ್ಲಿ, ಕಂಸನ ರಾಜ್ಯದಲ್ಲಿ, ಮಥುರಾ ಪ್ರಾಂತದಲ್ಲಿ ಹುಟ್ಟಿವೆಯೋ
ಅವು ಎಷ್ಟು ಸಣ್ಣ ಮಕ್ಕಳಾದರೂ ಪರವಾಗಿಲ್ಲ, ಒಂದು ವರ್ಷದೊಳಗಿರತಕ್ಕಂತಹ ಮಕ್ಕಳು, ಅವುಗಳನ್ನೆಲ್ಲ ನೀನು ಮೊಲೆ ಉಣಿಸುವ ನೆಪದಲ್ಲಿ ಕೊಂದು ಬರಬೇಕು ಎಂಬುದಾಗಿ ಅಪಣೆ ಮಾಡಿದ್ದಾನೆ. ಭವನ್ ನಿಧನ ಕಾಮ್ಯ ಜಗತಿ ಬಭ್ರಮುಃ ನಿರ್ಭಯ ನಿರ್ಭಯ ಬಭ್ರಮುಃ. ಭಯವಿಲ್ಲದೆ ಓಡಾಡ್ತಾ ಇದ್ದಾರೆ, ಪ್ರಲಂಬ ನೋಡ್ತಾ ಇದ್ದಾರೆ, ಬಕಾಸುರ ನೋಡ್ತಾ ಇದ್ದ, ಅವರಿಗೆಲ್ಲ ಅವಕಾಶ ಸಿಕ್ಕಲಿಲ್ಲ. ಲೇಷಕಟ ನೀ ಬಾರೋ ಅಂದ. ಅವನು ಮಾಯಾವಿ, ಗುಂಡಾಗಿರುವ ಪದಾರ್ಥ, ಚಕ್ರಾಕಾರದಲ್ಲಿರುವ ಪದಾರ್ಥಗಳಲ್ಲಿ ಒಳಗಡೆ ಆಗೋ ಮಾಯಲ್ಲಿ ಸಿಕ್ಕಿಕೊಂಡು ತಟ್ಟೆಯಲ್ಲಿ ಚಕ್ರದಲ್ಲಿ ಗಾಲಿಯಲ್ಲಿ ಗುಂಡು ಪದಾರ್ಥಗಳಲ್ಲಿ ಅಡಗಿಕೊಂಡು, ಇದು ಮಾಯಾವಿ, ಈ ಮಾಯಾವಿದ್ಯೆ ಎಷ್ಟೊಂದಿದ್ದು ಗೊತ್ತಿಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ಓದಿದರೆ ಯುದ್ಧಕ್ಕಿದ್ದಾಗ ದಿಢೀರಂತದ್ದಾನವಾಗುವುದು, ವೇಷಾಂತರವಾಗಿ ಬಿಡುವುದು, ಮಾಯಾ ಪ್ರಯೋಗಗಳು ಉಂಟು ಅಂತ ತೋರಿಸಿದ್ದಾರೆ, ಪ್ರಯೋಗ ಕೊಟ್ಟಿಲ್ಲ ನಮಗೆ. ಅದು ಇವತ್ತು ಅನೇಕರಿಗೆ ಗೊತ್ತಿಲ್ಲದೆ ಇರೋ ತುಂಬ ಒಳ್ಳೆಯದು, ನಮ್ಮ ನಂಬಿಕೆ ಬರಲಿ ಅಂತ ಹೇಳ್ತಿದ್ದೆ. ದುರ್ಯೋಧನ ಕೂಡ ಹೇಳ್ತಾನೆ ಮಹಾಭಾರತದಲ್ಲಿ, ತನ್ನ ತಂದೆಗೆ ಹೇಳ್ತಾನೆ, ಅಭೇತವ್ಯಂ ಮಹಾರಾಜ, ಧೃತರಾಷ್ಟ್ರ ಮಹಾರಾಜರೇ ಹೆದರಬೇಡಿ, ನಮ್ಮದು 11 ಅಕ್ಷೋಹಿಣಿ ಇದೆ, ಪಾಂಡವರದು ಬರೀ 7 ಅಕ್ಷೋಹಿಣಿ ಇರ್ಬೋದು, ಅದ್ರ ಮಾಯಾವಿ ಇದ್ದಾನೆ ಕೃಷ್ಣ, ಏನಾಗುತ್ತೋ ಏನಾಗುತ್ತೋ ನಿಮಗೆ ಭಯ, ಏನು ಹೆದರಬೇಡಿ, ನಮ್ಮಲ್ಲಿ ಮಾಯಾಬಲ ಇದೆ, ಮಾಟ ಮಾಡಿಸ್ತೇನೆ, ಶೂನ್ಯ ಮಾಡಿಸ್ತೇನೆ, ಪಾಂಡವರನ್ನು ಎಗರಿಸಿಬಿಡ್ತೇನೆ, ಮಾಯಾಬಲವಿದೆ, ವಿಧಾನಸೌಧದಲ್ಲಿ ಮಾಟ ಮಾಡಿಸಿದ್ರು ಅಂತ ಕೇಳ್ತೀರಿ ಪತ್ರಿಕೆಯಲ್ಲಿ, ಇವತ್ತು ಅಲ್ಲಿ ಅವತ್ತು ಮಾಡ್ತಾ ಇದ್ರು, ಕೋಳಿ ಬರಿ ಕೊಡೋದು, ಕುಲಿ ಬರಿ ಕೊಡೋದು, ಇಲ್ವಲ್ಲ ವಾತಾಪಿ ಮಾಡ್ತಾ ಇದ್ರು, ತಮ್ಮನನ್ನೇ ಬಲಿ ಕೊಟ್ಟು ಅಗಸ್ತ್ಯರನ್ನು ಸಂಹಾರ ಮಾಡಬೇಕು ಅಂತ ನೋಡ್ತಾ ಇದ್ರು, ಎಷ್ಟೊಂದು ಬ್ರಾಹ್ಮಣರನ್ನ ಕೊಂದು ಹಾಕಿದ್ರು, ಇವತ್ತು ಮಾಯ ಮಾಡ್ತಾ ಇದ್ದಾರೆ. ಗೂಂಡಾ ಸೇನೆ ಇದು, ಅವತ್ತು ಇತ್ತು, ಇವತ್ತು ಇತ್ತು. ಆ ಗೂಂಡಾ ಸೇನೆಯಲ್ಲಿ ಸ್ತ್ರೀಯರು ಸೇರಿಕೊಂಡಿದ್ರು, ರಾಜೀವ್ ಗಾಂಧಿಯನ್ನು ಕೊಂದು ಹಾಕಿದ್ದಲ್ಲ, ಅವಳೊಬ್ಳು ಪೋತನೆ, ತಾನು ಸತ್ತು ಅವನನ್ನು ಕೊಲ್ಲಬೇಕು ಅನ್ನೋ. ನೋಡ್ರಿ, ಎಂಥ ಮನುಷ್ಯನಿಗೂ ತನ್ನ ಜೀವನ ಅನ್ನೋದು ಮುಖ್ಯ ಅನ್ನೋ ಭಾವನೆ ಇರುತ್ತೆ. ಅವಳೇ ನೋಡೋಕ್ಕೂ ಚೆನ್ನಾಗಿರಲಿಲ್ಲ, ಕುಳ್ಳಾಗಿದ್ದು ಒಂದು ಚಿತ್ರ ತೋರಿಸ್ತಾರೆ ಕನ್ನಡಕ, ಥೇಟ್ ಪೂತನೆ ಇದ್ದಾಗಿದ್ದ ಅವಳು, ನಮಸ್ಕಾರ ಮಾಡೋ ನೆಪದಲ್ಲಿ ಬಾಂಬ್ ಒತ್ತಿ ತಾನೂ ಸತ್ತು, ಸೂಯಿಸೈಡ್ ಸ್ಕ್ವಾಡ್ ಅಂತ ಹೇಳ್ತೀರಿ. ಇವತ್ತು ತಾಲಿಬನ್ನವರು ಮಾಡ್ತಾ ಕೂತಿದ್ದಾರೆ, ಇದು ಲಷ್ಕರೇ ತೊಯ್ಬಾದವರು ಮಾಡ್ತಾ, ಇದೆಲ್ಲ ಮಾರೀಚನ ಸೇನೆ ಇದ್ದಾಗೆ ರಾಮಾಯಣದಲ್ಲಿ ಮಾರೀಚ. ಮಹಾಭಾರತದಲ್ಲಿ ಘಟೋತ್ಕಚ ಇದ್ದ ಪಾಂಡವರ ಕಡೆಯಲ್ಲಿ, ದುರ್ಯೋಧನ ಇದ್ದ ಆ ಕಡೆಯಲ್ಲಿ, ಕೃಷ್ಣಾವತಾರ ಕಾಲದಲ್ಲಿ ಪೂತನೆ ಮೊದಲಾದವರು, ಮಾಯಾ ಸೇನೆ, ಮಾಯೆ ಮಾಯೆ ಮಾಯೆ, ಸೈನ್ಯದಿಂದ ನೇರವಾದಿದ್ದರಿಂದ ಆಗದೇ ಇದ್ದ ತನ್ನ ಮೋಸದಿಂದ ಮಾಡಿ ಕೊಲ್ಲುವುದು. ಅದಕ್ಕೆ ಕೃಷ್ಣ ಹೇಳಿದ, ಇದು ಮೋಸದ ಕಾಲ ಧರ್ಮರಾಜ, ಇದು ಬಗ್ಗೆ ಅರಿಯೋದಿಲ್ಲ ನನಗೆ, ನನಗೆ ಬಿಡು, ಯಾರನ್ನು ಸೇನಾಪತಿ ಮಾಡಬೇಕು, ಯುದ್ಧ ಹಾಕಿ ನಡೆಸಬೇಕು, ನೆಪಕೊಬ್ಬನ ಕೋರಿಸಿದ್ದೇನೆ ಧೃಷ್ಟದ್ಯುಮ್ನ ಅಂತ ಡಮ್ಮಿ ಅವನು. ಪಾಂಡವರ ಕಡೆ ಒಬ್ಬನೇ ಸೇನಾಧಿಪತಿ 18 ದಿವಸ, ನಿಜವಾದ ಸೇನಾಪತಿ ಯಾರು? ಕೃಷ್ಣ. ಅವತ್ತವತ್ತು ಮೀಟಿಂಗ್ ಮಾಡಿ ಭೀಷ್ಮನ ಹ್ಯಾಗೆ ಮುಗಿಸ್ಬೇಕು, ದ್ರೋಣನ ಹ್ಯಾಗೆ ಮುಗಿಸ್ಬೇಕು, ಮಹಾಭಾರತ ಕೇಳಬೇಡವೆ ನೀವು. ಮೈಸೂರಲ್ಲಿ 800 ಗಂಟೆ ಕಾಲ ಪ್ರವಚನ ಮಾಡಿದ್ದೇನೆ, ಈಗ ಶಾಂತಿ ಪರ್ವ ನಡೀತಾ ಇದೆ, 800 hours, 56 ಸೀಡಿ, ಅದು ಇಲ್ಲಿ ಇವತ್ತಿಲ್ಲಿ ಬಂದಿಲ್ಲ, ಮೈಸೂರಿನಲ್ಲಿರೋ ಸೀಡಿಗಳು ಇಲ್ಲಿ ಬಂದಿಲ್ಲ, ಇಲ್ಲಿ ಮಾಡಿದ ಕೆಲವು ಮಾತ್ರ ಇಟ್ಟಿದ್ದೇವೆ. ಮೈಸೂರಿನ ಮಹಾಭಾಗವತರು ಹೇಳ್ತಾರೆ, ಇದು ವರ್ಲ್ಡ್ ರೆಕಾರ್ಡ್, ಇನ್ನೂ ಒಂದು 400-800 ಶಾಂತಿ ಪರ್ವ ಅತ್ಯಂತ ದೊಡ್ಡ ಪರ್ವ, ಒಂದು ಆಯುಷ್ಯದಲ್ಲಿ ಇಡೀ ಮಹಾಭಾರತ ಪೂರ್ತಿ ಒಂದು ಕಡೆ ಕೂತ್ಕೊಂಡು ಕೇಳಿದರೆ ನಮ್ಮ ಧ್ವನಿಯಲ್ಲೆಲ್ಲ ಕೇಳ್ಬೋದು. ಅದರ ಒಳಗಿನ ಮರ್ಮಗಳು ವಿವರಗಳನ್ನು ಅಲ್ಲಿಯೂ ಭಾಗವತ ರಾಮಾಯಣಾದಿಗಳನ್ನು ತಂದು ಹೇಳಿದ್ದೇನೆ. ನಮ್ಮ ಜನ್ಮ ನಿಮ್ಮ ಜನ್ಮ ಸಾರ್ಥಕ ಆಗಬೇಕು ಒಂದು ಆಯುಷ್ಯದಲ್ಲಿ, ಕೃಷ್ಣ ಕಥೆ ಎಲ್ಲಿ ಕೇಳಿದ್ರು ಇದನ್ನೇ ಕೇಳಬೇಕು. ಕೃಷ್ಣ ನಿಜವಾದ ಮುಖ ನೀವು ನೋಡೋದು ಮಹಾಭಾರತ, ಬಾಲಲೀಲೆ ಒಂದು ಮುಖ, ಪ್ರೌಢಲೀಲೆ ರಾಜಕೀಯ ಮುಖ ಅಂತ ನೀವು ನೋಡಿಕೊಳ್ಬೇಕು. ಆದ್ದರಿಂದ ಕಂಸ ಹೇಳಿದ, ಪೂತನೆ ನೀನೇ ಮಾಡಬೇಕು ಈ ಕೆಲಸವನ್ನು, ಪ್ರಲಂಬ ಬಕ ಮೊದಲಾದ ನಂಬಿದ್ದೇನೆ, ಆದರೆ ಅವ್ರು ಏನು ಮಾಡ್ತಾರೆ, ಸಣ್ಣ ಮಗು ಪತ್ತೆ ಮಾಡೋಕ್ಕಾಗೋದಿಲ್ಲ ಅವಳಿಗೆ. ಭವನ್ ನಿಧನ ಕಾಮ್ಯ, ಹೇ ಗುರುವಾಯೂರಪ್ಪ, ನಿನ್ನನ್ನು ಕೊಲ್ಲಬೇಕು ಎಂಬುದಾಗಿ ಜಗತ್ತು ಬಭ್ರೂ ನಿರ್ಭಯ. ಕಂಸನ ರಾಜ್ಯದಲ್ಲಿ ನಿರ್ಭಯವಾಗಿ ಸುತ್ತಾಡ್ತಾ ಇದ್ದಾರೆ ರಾಕ್ಷಸರು ಮಾಯಾವಿಗಳು. ದೊರೆಯೇ ಮಾಯಾವಿ ಆದ ಮೇಲೆ ಮಾಯಾವಿಗಳಿಗೆ ಪೇಟ್ರನೇಜು, ಅವ್ರನ್ನಾರಿಲ್ಲ, ಪೊಲೀಸರಿಲ್ಲ, ಲೋಕಪಾಲ ಇಲ್ಲ, ಮತ್ತೊಂದಿಲ್ಲ. ಕುಮಾರ ಕವಿಮಾರಕ, ಸಣ್ಣ ಸಣ್ಣ ಮಕ್ಕಳನ್ನು ಕೊಲ್ಲುವವರು. ಕಿಮಿಮ ದುಷ್ಕರಂ ನಿಷ್ಕೃಪೈಹಿ, ನಿಷ್ಕೃಪೈಹಿ, ಕೃಪೆ ಇಲ್ಲದೆ ಇದ್ದವರಿಂದ ಕಿಮಿಮ ದುಷ್ಕರ, ಅವರೇನು ಮಾಡೋದಿಲ್ಲ. ಸ್ತ್ರೀಯರಿಗೆ ಲಜ್ಜೆ ಎಂಬುದು ಭೂಷಣ ಅಂತೇವೆ, ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಎಲ್ಲರಿಗೂ ಭೂಷಣವಾದದ್ದು ಯಾವುದು? ಕೃಪಾ ಕೃಪೆ, ಕರುಣೆ ಎಂಬುದು ಭೂಷಣ, ಮನುಷ್ಯತ್ವ ಲಕ್ಷಣ. ಮನುಷ್ಯತ್ವ ಇಲ್ಲದೆ ಇದ್ದವ್ರು ಏನು ತಾನೇ ಮಾಡೋದಿಲ್ಲ.
ತತಃಪಶುಭ ಮಂದಿರೇ ತ್ವಯಿ ಮುಕುಂದನಂದ ಪ್ರಿಯ ಪ್ರಸೂತಿ ಶಯನೇ ಶಯೇ ರುದತಿ ಕಿಂಚಿದಂಚತ್ಪದೇ ವಿಬುಧ್ಯ ವನಿತಾ ಜನೈ ತರಯ ಸಂಭವೇ ಘೋಷಿತೇ ಮುದಾ ಕಿಂ ವದಾಮ್ಯಹೋ ಸಕಲಮಾಕುಲಂ ಗೋಕುಲಂ. ಒಂದೊಂದೇ ಶ್ಲೋಕ ಹೀಗೆ ರಾಘವ ಓದೋದು ಯಾವ ಜನ್ಮಕ್ಕೆ ಮುಗಿಯುತ್ತೆ? ನೀವು ಕೇಳ್ತಾ ಕೂತ್ಬಿಟ್ಟು ನಾನು ಒಂದು ರೀತಿಯ ವಂಚನೆ, ನಂದು ಮಾಯೆ, ಮೋಸಗಾರ, ಕ್ಷಮಿಸ್ಬೇಕು. ನಾಲ್ಕೋ ಎಂಟೋ ಶ್ಲೋಕ ಹೇಳೋದು ಕೇಳೋಕೆ ಚೆನ್ನಾಗಿರುತ್ತೆ, ಅಷ್ಟೇ ಕೃಷ್ಣಾಂಗೆ ತುಭ್ಯನ್ನಮ ಅಂತ ಹೇಳ್ಬಿಡೋದು. ತತಪ್ಪ ಶುಭ ಮಂದಿರೇ ಧನಮೇಶವ್ರ ಮನೆಯಲ್ಲಿ, ನಂದಗೋಪುರ ಮನೆಯಲ್ಲಿ, ತ್ವಯಿ ಮುಕುಂದನಂದ ಪ್ರಿಯ ಪ್ರಸೂತಿಕಾ ಶಯನೇ ಶಯೇ. ಓಡಿಸ್ಬಿಟ್ಟು ಅವರು ನನಗಿಂತ ಸ್ಪೀಡ್ ಅವರಿಗೆ, ಯಾಕೆ ಅವ್ರಿಗೆ ವಾತರೋಗ ಬಿತ್ತು, ಬೇಗ ಗುಣವಾಗಬೇಕು, ನಮ್ಗೆ ಅದಿಲ್ಲ, ಅದರಿಂದ ನಮ್ಗೆ ಅರ್ಜೆಂಟ್ ಇಲ್ಲ, ಅವ್ರಿಗೆ ಅರ್ಜೆಂಟ್ ಇದೆ. ಅದು 10ನೇ ದಿವಸ ಮಗು ಹುಟ್ಟಿದೆ. ಏನು ಯಶೋಧೆ, ಏನು ಯಾರು ಕೇಳಬೇಕು? ಯಾರು ಬಂದು ಯಶೋಧೆ ಹಾಗೆ ನಾಟ್ಯ ಮಾಡ್ತೀರ ಸ್ಟೇಜ್ ಮೇಲೆ? ಮಗು ಹಾಡಿದ್ದಾಳೆ, ಅವಳು ಹಾಡಿದ್ದ ಮಗುವೇ ಬೇರೆ, ಅವಳು ಸಿಕ್ಕಿದ ಮಗುವೇ ಬೇರೆ, ಸಿಕ್ಕಿದ್ದು ದಕ್ಕಿದ್ದು ಬೇರೆ, ಹುಟ್ಟಿದ್ದು ಬೇರೆ, ಗೊತ್ತಿಲ್ಲ ಅವಳಿಗೆ ಭಗವಂತನ ಮಾಯೆ. ಊರವರೆಲ್ಲ ಬಂದರು ನೋಡಿದ್ರು, ಏನಮ್ಮ ಮಗುವಾಯ್ತಂತೆ ಮಗುವಾಯ್ತಂತೆ. ಅಂತೂ ವಯಸ್ಸು ಕಳೆದ ಮೇಲೂ ಭಗವಂತ ಒಂದು ಮಗುವನ್ನು ಕೊಟ್ಟ, ಭಗವಂತನೇ ಬಂದ ಅಂತ ಒಬ್ಬರು ಬಾಯಲ್ಲೂ ಬರಲಿಲ್ಲ. ಹೌದಮ್ಮ ಹೌದಮ್ಮ ಅಂದು ಎದುರು ಮಗುವನ್ನು ತೋರಿಸ್ತಾ ಇದ್ದಾಳೆ. ಪುಣ್ಯ ಹವಾಚನವಾಯಿತು, 11 ದಿವಸ ಆಯಿತು. ನಾವು 11 ಅಂತೇವೆ ಶಾಸ್ತ್ರಗಳಲ್ಲಿ. ಬ್ರಾಹ್ಮಣರಿಗೆ ಸೂತಕ ಕಳೆಯೋದು ಯಾವತ್ತು, ಇದು ಪ್ರಸೂತಿಕಾಗ್ರಹದಲ್ಲಿ. ಕ್ಷತ್ರಿಯರಿಗೆ ಯಾವತ್ತು, ವೈಶ್ಯರಿಗೆ ಯಾವತ್ತು, ಉಳಿದವರಿಗೆ ಯಾವತ್ತು ಲೆಕ್ಕಾಚಾರ ಹೇಳ್ತಾರೆ, ಅದೆಲ್ಲ ಬೇಡ. ಧರ್ಮಶಾಸ್ತ್ರ ಇಲ್ಲಿ, ಧರ್ಮಶಾಸ್ತ್ರ ತಗೊಂಡೇನು ಮಾಡೋಣ, ಭಕ್ತಿ ರಾಷ್ಟ್ರದಲ್ಲಿ ನಾವು. ಪುಣ್ಯ ಆಯಿತು, ಮಗುವನ್ನು ತೊಟ್ಟಲಿಗೆ ಹಾಕಬೇಕು, ತೊಟ್ಟಲಿಗೆ ಹಾಕಿದ್ದಾರೆ, ನೆನ್ನೆ ಹಾಕಿಬಿಟ್ಟು. ಕೃಷ್ಣ ಜನನವಾಯಿತು. ಪಶುಪ ಮಂದಿರೇ ತ್ವಯಿ ಮುಕುಂದ ನಂದ ಪ್ರಿಯ ಪ್ರಸೂತಿ ಶಯನೇ ಶಯೇ. ಶಯನದಲ್ಲಿ ಮಲಗಿದ್ದಾನೆ ಕೃಷ್ಣ. ರುದತಿ ಅಳ್ತಾ ಇದ್ದಾನಂತೆ. ಕಿಂಚಿ ನಂಚತ್ಪದೇ ವಿಬುಧ್ಯ ವರಿತಾ ಜನೈ ತನಯ ಸಂಭವೇ ಘೋಷಿತೆ ಮುದಾಕಿ ಮುದಾಮ್ಯೋ ಸಕಲ ಮಾಕುಲಂ ಗೋಕುಲಂ. ಅಹೋ ಕಲು ಯಶೋದಯ ನವಕಲಾಯ ಚೇತೋಹರಂ ಭವಂತಂ ಅರಮಂತಿಕೇ ಪ್ರಥಮಮಾಭಿಮಂತ್ಯಾದೃಶ ಪುನಸ್ತನಭರಂ ನಿಜಂ ಸಪದಿ ಪಾಯಯಂತ್ಯಾ ಮುದಾ ಮನೋಹರ ತನುಸ್ಪೃಶ ಜಗತಿ ಪುಣ್ಯವಂತೋ ಜಿತಾ. ಮತ್ತ ಮೊದಲಿಗೆ ಕೃಷ್ಣ ಹತ್ತದ್ದು ಯಶೋಧೆ ಮನೆಯಲ್ಲಂತೆ. ಹಿಂದೆ ಓದಿ ಶ್ಲೋಕದಲ್ಲಿ ಅದ ಅರ್ಥ. ಅಲ್ಲಿ ಅಳಲಿಲ್ಲ ಅವನು, ಮಧುರೆಯಲ್ಲಿ ಅಳಲೇ ಇಲ್ಲ, ಇಲ್ಲಿ ಹತ್ತಿದ್ದಾನೆ. ಹತ್ತು ಮೇಲೆ ಜನ ತಿಳ್ಕೊಂಡ್ರು ಯಶೋಧೆಗೆ ಮಗುವಾಗಿದೆ ಅಂತ. ಎಲ್ಲರೂ ಬಂದರು, ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ, ಏನಮ್ಮ ನಿನ್ನ ಮಗುವಾಯಿತು ಮಗುವಾಯಿತು, ಧನ್ಯ ಧನ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. 40ನೇ ದಶಕಕ್ಕೆ ಹೋಗ್ತಾರೆ. ಅದರಲ್ಲಿ ನಾನು ಸ್ವಲ್ಪ ಓಡಿಸ್ತೇನೆ, 4ನೇ ಶ್ಲೋಕ ಮಾತ್ರ ಹೇಳ್ತೇನೆ. ಈಗ 11 ದಿವಸ ಆಗೋಯಿತು, ಪುಣ್ಯ ವಾಚನವಾಯಿತು, ಗರ್ಗಾಚಾರ್ಯ ಬಂದರು ನೋಡಿದ್ರು, ಮಗು ಲಕ್ಷಣ ಚೆನ್ನಾಗಿದೆ, ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿದ್ದಾನಮ್ಮ, ಭವಿಷ್ಯ ಚೆನ್ನಾಗಿದೆ, ಕುಟುಂಬಕ್ಕೆ ಚೆನ್ನಾಗುತ್ತೆ, ಗೋಕುಲಕ್ಕೆ ಚೆನ್ನಾಗುತ್ತೆ. ಅವರು ಹರಿಸಿದ್ರು, ಶಾಂತಿ ಮಂತ್ರ ಹೇಳಿದ್ರು, ಹೋಗಿಬಿಟ್ರು. ಗರ್ಗಾಚಾರ್ಯ ಕುಲ ಪುರೋಹಿತರು, ಅವ್ರಿಗೆ ಗೊತ್ತು ಇವನು ಯಾರು ಅಂತ. ಆದರೆ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಅಕ್ಕಪಕ್ಕದಲ್ಲಿ ಹೇಳಿದ್ರೆ ಗೂಢಚಾರ ಎಲ್ಲಿ ಹೋಗಿ ಕಂಸನಿಗೆ ಹೇಳಿಬಿಡ್ತಾರೋ ಅಂತ ಭಯ. ಈ ಕಡೆ ಏನಾಯಿತು, ಕಂಸನಿಂದ ಪ್ರೇರಿತಳಾದವಳು. ಇಲ್ಲಿ ಇನ್ನು ಭಾಳಷ್ಟು ವಿಷಯ ಬಿಟ್ಟು ಹೋಯ್ತಲ್ಲ, ಏನು ಹೇಳಬೇಕು ನಾನು? ಭಾಗವತ ತಗೊಂಡ್ರೆ ತುಂಬ ಭಯವಾಗುತ್ತೆ ನನಗೆ, ಮುಂದೆ ಓದೋಕೆ ಬಿಡೋದಿಲ್ಲ, ಅದು ನಮಗೆ ಆಗದಂಥವಾದದ್ದು. ಇರಲಿ, ಅಷ್ಟಕ್ಕೆ ನಿಲ್ಲಿಸಿರ್ತೇನೆ, ಕೂತಿರು, ಅವಕಾಶ ಬಂದಾಗ ನೋಡೋಣ. ಇವಳು ಅಲ್ಲಲ್ಲಿಯೇ ಹೋದಳು, ಯಾವ್ಯಾವುದೋ ಬೀದಿಯಲ್ಲಿ ಅವಳೇ ಹೇಳ್ಕೊಳ್ತಾಳೆ. ಸ್ನಾನಘಟ್ಟದಲ್ಲಿ ತಾಯಿಂದರು ಮಗುವನ್ನು ಮೆಟ್ಲು ಮೇಲೆ ಬಿಟ್ಟು ಕೆಳಗೆ ಹೋಗಿ ಬರುವಷ್ಟರಲ್ಲಿ ಮಗುವಿಗೆ ಹಾಲು ಕೊಡುವ ನೆಪದಲ್ಲಿ ಮಕ್ಕಳನ್ನು ಕೊಂದಳು, ಕೊಟ್ಟಿಗೆಯಲ್ಲಿ ಕೊಂದಳು, ದೇವಸ್ಥಾನದಲ್ಲಿ ಕೊಂದಳು, ಎಲ್ಲೆಲ್ಲಿ ಹೋದರೂ ಕೊಂದಳು. 100,000 ಮಕ್ಕಳು ಸತ್ರು, 1,000 ಅಂತ ಹೇಳ್ಬೋದು. ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಸಮಾಚಾರ ಆಯಿತು, ಎಲ್ಲಿಂದ ಬಂತಿದು? ಬಾಲಾರಿಷ್ಟವೇ, ಬಾಲಗ್ರಹವೇ, ಇದು ಯಾವುದು ರೋಗ? ಇದು ಹುಟ್ಟಿದ ಮಕ್ಕಳಿಗೆ ಸಾಯ್ತಾ ಇದ್ದಾರಲ್ಲ ಅಂತ ಯಾರು ವಿಚಾರಿ ಹೇಳಬೇಕು? ಕಂಸ ಮಹಾರಾದರೆ ಹೇಳೋ ಹಾಗಿಲ್ಲ, ಅವರೇ ಮಾಡಿದ್ದಾರೆ ಇದನ್ನು. ಇದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಟೆರರಿಸಂ ಶಬ್ದ ಆಗಿದೆ ನೋಡಿ, ಆಗಲೂ ಇತ್ತು ಅಲ್ವೋ. ಸರ್ಕಾರವೇ ದುಷ್ಟ ಕಾರ್ಯವನ್ನು ಮಾಡಿದರೆ ಯಾರು ದೊರೆಯ ತನಕ ದೂರು, ಹೊಳೆ ತನಕ ಓಟ, ಹಳ್ಳಿಗೆ ಅದೇ ಮಾಡಿದ್ದೀರಿ. ಯಾರು ಹೇಳಬೇಕು ಈ ಜಾಡಿಯನ್ನು? ಅಯ್ಯೋ, ಭಾರತೀಯರ ಹಣೆ ಬರಹ, ಸೈಲೆಂಟ್ ಸಫರಿಂಗ್.
ನಮ್ಮ ಮನೆಯವರೇ ಇಟ್ಟರು ಕರ್ಮ ಅಂತ ಹೇಳಿಕೊಂಡು ಗುಟ್ಟಾಗಿ ನಮ್ಮ ಕಷ್ಟವನ್ನು ನಾವು ಹಾಗೇ ಅನುಭವಿಸ್ತಾ ಹೋಗೋದು. ಆಮೇಲೆ ಅಲ್ಲಿ ಅಲ್ಲಿ ನೋಡ್ತಾ ನೋಡ್ತಾ ಇವಳಿಗೆ ಕೆಲವು ಕಡೆ ಮಾತ್ರ ಹೋಗುವುದು ಕಂಜಿಕೆ, ಎಲ್ಲಿ ವೇದ ಹೇಳ್ತಾರೆ, ಪುಣ್ಯವಾಚನ ಮಾಡ್ತಾರೆ, ಮಂತ್ರಘೋಷ ಕೇಳ್ತಾರೆ, ಅಲ್ಲಿ ಇವಳ ಮಾಯೆ ನಡೀತಾ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ತಪ್ಪಿಸ್ತಾ ಇದ್ದವಳು. ನಂದು ಗೋಪುರ ಮನೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಹೋಗ್ತಾ ಬಂದು ಕ್ರಮೇಣ ಪರಿಚಯ ಮಾಡಿಕೊಂಡಿರಬೇಕು. ಇಲ್ಲದೇ ಇದ್ದರೆ ಕತೆಗೆ ಸಂಗತಿ ಹೇಳ್ತೇನೆ. ಈ 11ನೇ ದಿವಸ ಪುಣ್ಯಾಹ ನಡೆದ ಮೇಲೆ ಸಾಯಂಕಾಲ ಇವಳು ನಾನು ಯಶೋಧೆಯ ಮನೆಗೆ ಬಂದು ಆರತಿ ಅಕ್ಷತೆ ಮಾಡಬೇಕು ಕೃಷ್ಣನಿಗೆ. ಏನು ಬರೋರೆಲ್ಲ ಬಂದು ಬಂದು ಬುಳುವಳಿ ಕೊಡ್ತಾ ಇದ್ದಾರೆ, ಆ ತಾಯಿಗೆ ಹರಿಸ್ತಾ ಇದ್ದಾರೆ. ತಾಯಿಯೇ ನಕಶಿಕಾಂತ ಅಲಂಕಾರ ಮಾಡಿಕೊಂಡಿದ್ದಾಳೆ. ಮಣಗಟ್ಟಲೆ ಬಂಗಾರ, ಬಂಗಾರಕ್ಕೆ ನಾಗ 29,000 ರೂಪಾಯಿ ಇರಲಿಲ್ಲ ರೇಟು. ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿದ್ದಾರೆ, ಎಲ್ಲ ತಂದು ಕೊಡ್ತಾ ಇದ್ದಾರೆ. ತಂದು ಕೊಟ್ಟದ್ದೆಲ್ಲ ತೆಗೆದು ಒಂದು ಕಡೆ ಇಡುವ. ಇವಳು ಬಂದವರಿಗೆಲ್ಲ ಎರಡಿಕೆ ತಾಂಬೂಲ ಇಷ್ಟಿಷ್ಟು ದಪ್ಪ ಪುರಿ ಉಂಡೆ ಮಾಡಿ ಕೊಡ್ತಾ ಇದ್ದಾಳೆ. ಏನಮ್ಮ ಮಗ ಆದನಂತೆ, ಮಗ ಆದನಂತೆ ಅದು ಕೇಳಿ 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 ಏರಾಂದ ಕಣ್ಣು ಯಶೋಧೆಗಳನ್ನು ಸಿಂಗ ಕಣ್ಣು ದೊಡ್ಡದಾಗ ಹೋಯ್ತು. ಅವಳಿಗೆ ಕಣ್ಣು ಯಾವ್ದು ದೊಡ್ಡದಾಗುತ್ತೆ? ತಾಯಿ ಕಣ್ಣು ನಾಯಿ ಕಣ್ಣು ಅಂತಾರೆ. ಮಗುವನ್ನು ನೋಡಿ ನೋಡಿ ಹಿಗ್ಗಬಾರ್ದು. ಕನ್ನಡದಲ್ಲಿ ಗಾದೆ ಮಾಡಿದ್ದ ಒಂದು ಗಾದೆ ಸುಳ್ಳಲ್ಲ. ನನ್ನ ಮಗ ಚೆನ್ನಾಗಿದ್ದ, ಅವಳಿಗೆ ಮಗು ನೋಡೋಕೆ ಟೈಮೇ ಇಲ್ಲ, ಬಂದವ್ರನ್ನೇ ನೋಡ್ತಾ ಇದ್ದಾಳೆ. ನಿನ್ನ ಮಗ ಚೆನ್ನಾಗಿದ್ದ ಅವಳು ನೋಡಿ, ಅಲ್ಲಿ ಒಳಗೆ ನೋಡಿ, ಇವಳು ಬರ್ತಾಳೆ, ಪೂತನೇ ಬರ್ತಾಳೆ, ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ದಾಳೆ, ಬೇಕಾದಷ್ಟು ಬಂಗಾರ ಒಡವೆಗಳನ್ನು. ಅವಳನ್ನು ಯಾರೂ ತಡೆಯಲಿಲ್ಲ, ಅದು ಪ್ರಶ್ನೆ ಇಲ್ಲಿರೋದು. ಯೋಚನೆ ಮಾಡಿ, ಇವಳು ರಾಕ್ಷಸಿಯಾಗಿದ್ದರೆ ಯಾರು ತಡಿಬೇಕಾಗಿತ್ತಲ್ಲ, ಯಾತಕ್ಕೆ ತಡೆಯಲಿಲ್ಲ? ಪರಿಚಯ ಆಗಿತ್ತೆ, ಪರಿಚಯ ಆಗಿತ್ತು. ಹೇಗೆ ಪರಿಚಯ ಆಗಿತ್ತು? ಬಂದು ಹೋಗಿ ಗುಮಾನಿಯಿತು, ಇಲ್ಲೇ ಇರಬೇಕು ನಮ್ಮ ಮಹಾರಾಜರ ಶತ್ರು, ಇಲ್ಲೊಂದು ಮಗು ಹುಟ್ಟಿದೆ ಅಂತ ಕೇಳಿದ್ದೇವೆ, ಅದಕ್ಕೇನು ಮಾಡಬೇಕು? ಜನರು ನಂಬುವಂತೆ ಮಾಡಬೇಕು. ಹೇಗೆ ನಂಬುವುದು? ಸುಮ್ಮನೆ ಹಾಗೆ ಹೋಗಿ ಬಂದಾಗೆ ಹೋದಾಗೆ ಬಾಗಲಕಾಯವರು ಆ ಯಶೋಧೆಯ ಮನೆಯಲ್ಲಿ ನಾಟ್ಯಾಕಲಿ ಇವರು, ಹೂ ಹೆಣೆಯುವರು, ತಲೆ ಭಾಷೆಯವರು, ಎಷ್ಟೊಂದು ದಾಸದಾಸಿಯರು, ಆಳು ಕಾಳುಗಳು, ಅವರೆಲ್ಲರ ಪರಿಚಯ ಮಾಡಿಕೊಂಡಿದ್ದಾಳೆ ಕ್ರಮೇಣ. ಹೀಗೆ ಬಂದು ಹೋಗಿ ಮಾಡಿ ಪರಿಚಯ ಆಗಿ ಆ 11ನೇ ದಿವಸ ಬಂದಾಗ ಗುರುತಿದ್ದವಳು ಅಂತ ಯಾರೂ ತಡೆಯಲಿಲ್ಲ ಅನ್ನೋದಕ್ಕೆ ಸಕಾರಣವಿದೆ. ಅವಳು ಹೇಗೆ ಬಂದಳು ವರ್ಣನೆ ಕೊಡ್ತಾರೆ ಶ್ರೀಮದ್ ಭಾಗವತ ನಾರಾಯಣ. ಭಾಗವತ ತೆಗೋಕೆ ಅವಕಾಶವಾಯ್ತಲ್ಲ. ಭಾಗವತ ಹೇಳಿದ್ರೆ ಮನಸ್ಸಿಗೆ ರುಚಿಯೇ ಬರೋದಿಲ್ಲ ನಮಗೆ. ಈ ಶ್ಲೋಕ ಎಷ್ಟಲ್ಲ ಓದಿದ್ದೇನೆಯೋ ನಾನು. ತಾಂ ಕೇಶಬಂಧವ್ಯತಿಶಕ್ತಮಲ್ಲಿಕಾಂ ಬೃಹನ್ನಿತಂಬಸ್ತನಕೃಚ್ಛ್ರ ಮಧ್ಯಮಾಂ ಸುವಾಸಸಂ ಕಂಪಿತ ಕರ್ಣಭೂಷಣ ತ್ರಿಷಾ ಉಲ್ಲಸತ್ಕುಂತಲ ಮಂಡಿತಾನನಾಂ ಉಲ್ಕುಸ್ಮಿತಾಪಾಂಗ ವಿಸರ್ಗ ವೀಕ್ಷಿತೈಃ ಮನೋಹರಂತಿ ಮನಿತಾಂ ವ್ರಜೌಕಸಾಂ ಅಮಂಸತಾಂ ಭೋಜಕರೇಣ ರೂಪಿಣೀಂ ಗೋಪ್ಯ ಶ್ರಿಯಂ ದೃಷ್ಟು ಆಗತಿಂ ಆಗತಂ ಪತಿಂ. ಶ್ಲೋಕ ಛಂದಸ್ಸು ಬೇರೆ ಮಾಡಿದ್ದಾರೆ. ತಾಂ ಕೇಶಬಂಧವ್ಯತಿಶಕ್ತ ಮಲ್ಲಿಕಾಂ, ಕೇಶಬಂಧವ್ಯತಿಶಕ್ತ ಮಲ್ಲಿಕಾಂ. ಒಳ್ಳೆ ತಲೆ ಕೂದಲಿತ್ತು, ಎಷ್ಟು ಸುಂದರವಾದ ಕೂದಲು ಅಂದರೆ ಅದಕ್ಕೆ ಮಲ್ಲಿಗೆ ಹೂವನ್ನು ಸಿಕ್ಕಿಸಿಕೊಂಡಿದ್ದಾಳೆ. ಜಡೆ ಹೆಣದಿಲ್ಲ, ಜಡೆ ಹೆಣದಿದ್ದರೆ ಮಲ್ಲಿಗೆಯನ್ನು ಕಮಾನಾಗಿ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಅಂದಮೇಲೆ ಗಂಟು ಹಾಕ್ಕೊಂಡಿರ್ಬೇಕು ಅವಳು. ಗಂಟು ಹಾಕ್ಕೋಬೇಕಾದ್ರೆ ಎಷ್ಟು ವಯಸ್ಸಾಗಿರ್ಬೋದು ಅವಳಿಗೆ? ಒಂದು 30-35 ವಯಸ್ಸಾಗಿರ್ಬೋದೇ. ಯೋಚನೆ ಮಾಡಿ, ಸಣ್ಣ ಹುಡುಗಿಯೇನಲ್ಲ. ತಾಂ ವ್ಯತಿಶಕ್ತ ಕೇಶಬಂಧ ವ್ಯತಿಶಕ್ತ ಮಲ್ಲಿಕಾಂ. ಮಲ್ಲಿಗೆ ಹೂ ಇತ್ತವಲ್ಲಿ. ಉತ್ತರ ಭಾರತದಲ್ಲಿ ಈಗ ಮಲ್ಲಿಗೆ ಹೂ ತುಂಬ ದುರ್ಲಭ. ಬರೀ ಚಂಡೆ ಹೂವು. ಪ್ರೈಮ್ ಮಿನಿಸ್ಟರ್ಗೂ ಚಂಡೆ ಹೂ ಹಾಕ್ತಾರೆ, ಪ್ರೆಸಿಡೆಂಟ್ಗೂ ಚಂಡೆ, ಮಾರಿಗುಡಿಯಲ್ಲಿ ಹಾಕೋ ಹೂವು. ಉತ್ತರ ಭಾರತದಲ್ಲಿ ಬೆಳೆಯೋದಿಲ್ಲ. ಅಯೋಧ್ಯೆ ತುಂಬ ಮಲ್ಲಿಗೆ ಇತ್ತು ಒಂದು ಕಾಲದಲ್ಲಿ. ಕೇಶಬಂಧವ್ಯತಿ ಶಕ್ತ ಮಲ್ಲಿಕಾಂ ಬೃಹನ್ನಿತಂ ಭಸ್ತನ ಕೃಚ್ಛ್ರ ಮಧ್ಯಮಾಂ. ಸ್ವಲ್ಪ ಸ್ಥೂಲಕಾಯ ಅವಳಿಗೆ, ದೊಡ್ಡ ಮೈಕಟ್ಟು, ಉಬ್ಬಿದ ಮೈಯಲ್ಲಿ, ಕೃಚ್ಛ್ರ ಮಧ್ಯಮಾಂ, ತೆಳು ಸೊಂಟ ಮಾತ್ರ ತೆಳುವಾಗಿತ್ತು. ಸುವಾಸಸಂ, ಒಳ್ಳೆ ರೇಷ್ಮೆ ಸೀರೆ ಹುಟ್ಟಿದ್ದಾಳೆ. ಅವರ ಅಪ್ಪಂದಲ್ಲ, ಕಂಸ ಕೊಟ್ಟಿದ್ದು, ಬೇಕಾದಷ್ಟು ಸೀರೆಗಳಿದ್ದು ಉಟ್ಕೊಂಡು ಸಾಯಲಿ ಎಂಬುದಾಗಿ. ಅದು ಒಂದೇ ಭೋಗ ಅವಳಿಗೆ. ಸುವಾಸಸಂ ಕಂಪಿತ ಕರ್ಣಭೂಷಣ ತ್ವಿಷ, ಎರಡೂ ಕಿವಿಗಳಿಗೆ ದೊಡ್ಡ ಘಂಟೆಯಂತೆ ಲೋಲಾಕಗಳನ್ನು ಹಾಕ್ಕೊಂಡಿದ್ದಾರೆ. ಉಲ್ಲಸತ್ಕುಂತಲ ಮಂಡಿತಾನನ, ಮುಂಗುರುಳು ಮುಂಗುರುಳು ಚೆನ್ನಾಗಿ ಗಾಳಿಗೆ ತಳ್ಕೊಳ್ತಾ ಇದ್ದಾಳೆ. ನೋಡಿದವರಿಗೆ ಅವಳಲ್ಲಿ ಮೋಹ ಉಂಟಾಗಬೇಕು. ಅಷ್ಟೇ ಅಲ್ಲ,
वल्गुस्मितापांग विसर्ग वीक्षित वल्गुस्मित अपांग विसर्ग वीक्षित ಈ ಕಡೆ ಆ ಕಡೆ ವೀಕ್ಷಿತ ಈ ಕಟಾಕ್ಷ ವೀಕ್ಷಣ ಕಣ್ಣು ನೋಟ ಬೀರುವುದು ಹೇಗಿತ್ತು ಅಂದರೆ ವಲ್ಕುಸ್ಮಿತ ಅಪಾಂಗ ಸ್ವಲ್ಪ ಸ್ವಲ್ಪ ಮುಸಿನಗ್ತಾ ಇದ್ದಾಳೆ ಅನಗೆಯಲ್ಲಿ ಕಿವಿ ಕೆನ್ನೆಗಳಲ್ಲಿ ಗುಳಿ ಬೀಳ್ತಾ ಇದೆ ರೋಜಾ ಹೂವಿನಂತೆ ಕಾಣಿಸ್ತಾ ಇದ್ದಾಳೆ ನೋಡಿದವ್ರು ಮೋಹಗೊಳ್ತಾ ಇದ್ದಾರೆ ಹೋಗಿ ಹೋಗಿ ಮುಂದಕ್ಕೆ ಹೋಗಿ ಅಲ್ಲಿ ಒಳಗಡೆ ಮಗು ಇದೆ ನೋಡಿ ಅಂತ ಬಿಡ್ತಾ ಇದ್ದಾರೆ ಎಂಥ ಮೋಹಕವಾದ ರೂಪ ಅವಳದು ಮನೋಹರಂತಿ ವನಿತಾಹಂ ಮೃದಾಂ ಊರಲ್ಲಿ ಯಾವತ್ತವಳು ಬಂದಳೋ ಗೋಕುಲಕ್ಕೆ ಎಲ್ಲ ಗೋಕುಲ ಸ್ತ್ರೀಯರ ಮನಸ್ಸನ್ನು ಅಪಹಾರ ಮಾಡು ಹಾಗೆ ಆ ಕಡೆಯಿಂದ ಹೇಗೆ ಬಂದೋ ನದಿ ಹಾಕೊಂಡು ಬಂದೋ ಹಾಗೆ ಮಾಯೆಯಿಂದ ಬಂದೋ ಆಕಾಶದಿಂದ ಬಂದೋ ಊರವರೆಲ್ಲರೂ ಕೈ ಮುಗಿತಾ ಇದ್ದಾರೆ ಅವಳಿಗೆ ಅಮ್ಮ ದೊಡ್ಡ ಯಾರೋ ದೊಡ್ಡ ಮನೆ ಸ್ತ್ರೀಯರು ಅಂತ ಕಾಣುತ್ತೆ ಹೋಗಿ ಹೋಗಿ ಮಹಾರಾಣಿಯರು ಕಾಯ್ತಾ ಇದ್ದಾರೆ ಅಂತ ಅಮಂಸತಃ ಅಂಭೋಜಕರೇಣ ರೂಪಿಣಿ ಅಂಭೋಜಕರೇಣ ತಾವರೆ ಹೂವಿನಂತೆ ಕೆಂಪಾಗಿ ಕಾಣಿಸ್ತಾ ಇತ್ತು ಕೈಗಳು ಅಥವಾ ತಾವರೆ ಹೂವನ್ನೇ ಕೈಯಲ್ಲಿ ಹಿಡ್ಕೊಂಡಿದ್ದಳು ಗೋಪ್ಯ ಆ ಊರಿನ ಗೋಪಿಯರೆಲ್ಲರೂ ಇವಳನ್ನು ನೋಡಿ ಕೈ ಮುಗಿತಾ ಇದ್ದಾಳೆ ಯಾರಿಗೆ ಪೂತನಿಗೆ ಕೈ ಮುಗಿತಾ ಇದ್ದಾರೆ ಯಾಕೆ ಶ್ರೀಯಂ ದ್ರಷ್ಟುಮಿವ ಗತಾಂಪತಿಂ ನಮ್ಮೂರಲ್ಲಿ ಕೃಷ್ಣ ಹುಟ್ಟಿದ್ದಾನೆ ಶ್ರೀಮನ್ನಾರಾಯಣ ಅವನು ನೋಡೋದಕ್ಕೆ ಲಕ್ಷ್ಮೀದೇವಿ ಬಂದಿದ್ದಾಳೆ ಎಂಬುದಾಗಿ ಅರ್ಥವಾಯ್ತಾ ನೋಡಿ ನಿಮ್ಗೆ ಯಾರು ಭಾಗವತ ಹೇಳೋರಿಗೆ ಶ್ರೀಯಂ ದ್ರಷ್ಟುಮಿವ ಆಗತಾಂ ಪತಿಂ ಶ್ರೀಪತಿ ಬಂದಾದ್ಮೇಲೆ ಲಕ್ಷ್ಮೀದೇವಿ ಬರಬೇಡವೆ ಲಕ್ಷ್ಮೀ ಬಂದಿದ್ದಾಳೆ ಅಂತ ಯಾರಿಗೂ ಅಯ್ಯಬು ಗೊತ್ತಾಗಲಿಲ್ಲ ಅಷ್ಟು ಸುಂದರವಾಗಿದ್ದಾಳೆ ಅಂಥ ಮಾಯೆ ಅವಳದು ಬಾಲಗ್ರಹ ತತ್ರ ವಿಚಿನ್ವತಿ ಶಿಶೋನ್ ಯದೋಚ್ಛಯ ಆನಂದ ಗೃಹೇ ಅಸದಂತಕಂ ಮುಂದಿನ ಕಥೆ ಆಮೇಲೆ ಹೇಳ್ತೇನೆ ಅಲ್ಲಿ ಇಲ್ಲಿ ಹುಡುಕಿದ್ರು ನೇರವಾಗಿ ಸೂತಿಕಾಗ್ರಹಕ್ಕೆ ಬಂದು ಅಲ್ಲಿ ಯಾರು ಇರಲಿಲ್ಲ ಕೃಷ್ಣ ಅಳ್ತಾ ಇದ್ದ ಆ ಮಗುವನ್ನು ಎತ್ತಿಕೊಂಡ್ರು ಅಂತಲ್ಲಿ ಕಥೆ ಓಡಿಸಿಬಿಟ್ರು ಅದೇ ಘಟ್ಟವನ್ನು ಇಲ್ಲಿ ನಾರಾಯಣಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವರ್ಣನೆ ಮಾಡ್ತಾ ಅದೇ ಶಾಯಿಯಲ್ಲಿ ಅವಸರೇ ಖಲು ತತ್ರ ಚಕಾಚನ ಪ್ರಜಪದೇ ಮಧುರಾ ಕೃತಿ ರಂಗನ ತರಳ ಷಟ್ಪದ ಲಾಲಿತ ಕುಂತಲ ಕಪಟ ಪೋತ ಕತೆ ನಿಕಟಂಗತ ಅವಸರೇ ಖಲು ತತ್ರ ಕಾಚನ ಅವಸರೇ ನಾವು ಹೇಳೋ ಅವಸರವಲ್ಲ ಅವಸರ ಸಂದರ್ಭ ಅಂತ ಸಂಸ್ಕೃತದಲ್ಲಿ ಅವಸರೇ ಸರಿಯಾದ ಸಂದರ್ಭ ನೋಡಿ ತತ್ರ ಕಾಚನ ಯಾವಳೋ ಒಬ್ಬಳು ಯಾವಳೋ ಒಬ್ಬಳು ಕಾಚನ ಇವಳಿಗೇನು ಅಡ್ರೆಸ್ ಇದೆಯಾ ಕೆಆರ್ಎಫ್ ಇದೆಯಾ ಮೊಬೈಲ್ ನಂಬರ್ ಇದೆಯಾ ಒಳ್ಳೆಯವ್ರಿಗೂ ಅಷ್ಟೇ ಕೆಟ್ಟವ್ರಿಗೂ ಅಷ್ಟೇ ಕಾಪಿ ಶಬರಿ ವಿಷಾದಾನಾಂ ನೇತ ಕಪಿ ಕುಲಪತಿ ಕಾಪಿ ಶಬರಿ ಶಬರಿಗೆ ಏನು ಅಡ್ರೆಸ್ ಇರಲಿಲ್ಲ ಗುರು ಸೇವೆ ಮಾಡಿಕೊಂಡಿದ್ಲು ಇವಳು ದುಷ್ಟ ಸೇವೆ ಮಾಡ್ತಾ ಇದ್ಲು ಅವ ಸರೀ ಖಲು ತತ್ರ ಕಾಚನ ವ್ರಜಪದೇ ಮಧುರಾಕೃತಿ ರಂಗನ ಮಧುರಾಕೃತಿ ಎಷ್ಟು ಎರಡು ಶ್ಲೋಕ ಓದಿದ್ದನ್ನ ಒಂದೇ ಶಬ್ದದಲ್ಲಿ ಮುಗಿಸ್ಬಿಟ್ರು ಮಧುರಾಕೃತಿ ರಂಗನ ತರಳ ಷಟ್ಪದಲ ಹಲಿತ ಕುಂತಲ ಇನ್ನೊಂದು ಮುಂದೆ ಹೋದ್ರು ಅವಳ ತಲೆಯಲ್ಲಿ ಹೂ ಮುಡ್ಕೊಂಡಿದ್ರೆ ತರಳ ಷಟ್ಪದ ಲಾಲಿತ ಕುಂತಲ ಯಾರಿಗೆ ಮೋಸ ಮಾಡ್ತೀರಿ ದುಂಬಿಗಳು ಊರಲ್ಲಿದ್ದ ಹೂವಿನ ಗಿಡಗಳು ಎಲ್ಲ ಬಿಟ್ಟು ಇವಳು ತಲೆಯಲ್ಲಿ ಮುಡಿದಿದ್ದ ಮಲ್ಲಿಗೆ ಹೂವಿತ್ತಲ್ಲ ಅದರಲ್ಲಿದ್ದ ಜೈನನ್ನು ಕುಡಿಯಬೇಕು ಅಂತ ಅವಳ ಹಿಂದೆ ಬರ್ತಾ ಇದ್ವಂತೆ ಚಿತ್ರ ಬಂತೆ ನಿಮಗೆ ತರಳ ಷಟ್ಪದ ಲಾಲಿತ ಕುಂತಲ ಕಪಟಪೋತಗತೆ ನಿಕಟಂಡತ ಕಪಟಪೋತಕ ಹೇ ಗುರುವಾಯೂರಪ್ಪ ತೇ ನಿಕಟಂಗತ ನಿನ್ನ ಹತ್ರ ಬಂದ್ಲವಳು ಸಪದಿ ಸಾಹೃತ ಬಾಲಕ ಚೇತನ ನಿಶಿಚರ ಅನ್ವಯ ಅಖಿಲ ಪೂತನ ವ್ರಜವಧೂಷು ಯ ಕೇಯಮಿತಿ ಕ್ಷಣಂ ವ್ರಜವಧೂಷು ಯ ಕೇಯಮಿತಿ ಕ್ಷಣಂ ಅಲ್ಲೆಲ್ಲ ನಿಂತಿದ್ರು ಯಶೋಧೆ ಮನೆಯಲ್ಲಿದ್ದ ಸ್ತ್ರೀಯರು ಬರೀ ಬಾಗಲಕಾಯಿಯವರೆಲ್ಲ ಬಂದವರೆಲ್ಲ ಗೆಸ್ಟ್ಗಳೆಲ್ಲ ಕ್ಯೂ ನಿಂತು ಬಿಟ್ಟಿದ್ರು ಕೃಷ್ಣನ್ ನೋಡಬೇಕು ಉಪಾಯನಗಳನ್ನು ಕೊಡಬೇಕು ಒಡವೆಗಳನ್ನು ಕೊಡಬೇಕು ವಸ್ತ್ರಗಳು ಕೊಡಬೇಕು ಕೇಯಂ ಯಾವಳೆಯ ಇವಳು ಅಂದರೆ ಎಲ್ಲರ ಗಮನವನ್ನು ಸೆಳೆಯುವಂಥ ರೂಪ ಎಲ್ಲರ ಗಮನವನ್ನು ಸೆಳೆಯುವಂಥ ಆಕಾರ ದೊಡೂತಿಯಾದ ವ್ಯಕ್ತಿತ್ವ ಎತ್ತರವಾದದ್ದು ಗಮನ ಸೆಳೆಯುತ್ತಾ ಇದ್ದಾಳೆ ರಾಕ್ಷಸಿದ್ದಾರು ಗೊತ್ತಾಗಲಿಲ್ಲ ವಿಮೃಶತೀಶು ಭವಂತ ಮುಪಾದದೆ ಅವರಲ್ಲಿ ವಿಮರ್ಶೆ ಮಾಡ್ತಿದ್ದಾರೆ ಯಾರೋ ದೊಡ್ಡವರು ಇರಬೇಕು ದೊಡ್ಡ ಛತ್ರ ಮದುವೆ ಊಟ ಆಗ್ತಾ ಇರ್ತದೆ ಯಾರೋ ಬರ್ತಾರೆ ಸೂಟು ಬೂಟು ಹಾಕ್ಕೊಂಡು ಗಂಡಿನ ಕಡೆಯವ್ರು ನೋಡ್ತಾರೆ ಹೆಣ್ಣಿನ ಕಡೆಯವರು ಇರ್ಬೋದು ಇವರು
ಹೆಣ್ಣಿನ ಕಡೆಯವ್ರು ತಿಳ್ಕೊಳ್ತಾರೆ, ಗಂಡಿನ ಕಡೆಯವ್ರು ಇರ್ಬೋದು. ಬನ್ನಿ ಬನ್ನಿ ಕರ್ಕೊಂಡೋಗಿ ಕೂರಿಸಿ ಅಗ್ರ ಪಂಕ್ತಿಯಲ್ಲಿ ಲಾಡು ಬೀಡು ಉಂಡೆ ಮೊದಲು ತಿಂದು ಎರಡೂ ಕಡೆ ಸಂಬಂಧ ಇಲ್ಲದೆ ಇದ್ದವರು ಕೈಗೆ ಸಿಕ್ಕಿದ್ದು ಬೆಳ್ಳಿ ಗಿಳ್ಳಿ ಚೊಂಬು ಏನೇನಿಟ್ಟಿರ್ತಾರೆ ಅಲ್ಲಿ ವರದಿ ಕೊಡಬೇಕಾದ ಬಂತ ದೋಚ್ಕೊಂಡು ಹೋಗುವಂತೆ. ದೊಡ್ಡ ಮನೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ವಜವಧು ಶೇಖೆ ಏಮಿತಿ ಕ್ಷಣಂ ವಿಮೃಶತಿ ಶುಭವಂತಮುಪಾದದೆ ಹೇಳಿ ತಪಾವ ವಿಲಾಸ ಹೃತಾತ್ಮಭಿ ಯುವತಿ ಭೀ ಪ್ರತಿರೋಧು ಅಪಾರಿತ ಸ್ತನಮಸು ಭವನಾಂತ ನಿಷೇಧುಷಿ ಪ್ರತದುಷಿ ಭವತೇ ಕಪಟಾತ್ಮನೆ. ಇವರು ಹಾಗೆ ಹೇಳಿದರು, ಮೂಲದಲ್ಲಿ ಹಾಗೆ ಹೇಳಿದರು. ಆಳ್ವಾರು ಹೇಗೆ ಹೇಳ್ತಾರೆ ಅದನ್ನು ನೋಡಬೇಡ ಬೇಪರ್ಯಾಳ್ವಾರರು. ಅವರು ಹೇಗೆ ಹೇಳ್ತಾರೆ, ಮಿನ್ನೇರ್ ನುಣ್ಣಿಡೈ ವಂಚಮಹಳ್ ಕೊಂಡೈ ತುಂಚ ವಾಯುವೈತ ಬಿರಾನೇ. ಮಿನ್ನೇರ್ ನುಣ್ಣಿಡೈ ಮಿಂಚ್ತಾ ಇದ್ದಾರೆ ಮೈ ನೋಡಿದರೆ, ನುಣ್ಣಿಡೈ ಮಿಂಚಿನಂತೆ ಇದೆಯಂತೆ ಸೊಂಟ. ಇಲ್ಲ ಶೃಂಗಾರ ಮಾಡಿದ್ದ ಬಿರಿಯಾಳ್ವಾರರು ಮಿಂಚು ಅಂದ್ರೆ ಇದೆಯೋ ಇಲ್ವೋ ಅಂತ ಹಾಗೆ, ಸೊಂಟ ಇದೆಯೋ ಇಲ್ವೋ ಶರೀರ ಅನ್ನೋ ಹಾಗೆ ಅಷ್ಟು ತೆಳವಾಗಿ ಕಾಣುತ್ತಾ ಇದ್ದಾಳೆ. ವಂಜ ಮಹಳ್ ಕೊಂಡೈ ತುಂಜ ಅವಳು ಎದೆಗೆ ಬಾಯಿಟ್ಟು ಅಯ್ಯೋ ಬಿಡೋ 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 ಪ್ರಾಣ ಹಿತ ಇದೆಯಲ್ಲ ಅಂತ ಅವಳು ಕಿರುಚುವಂತೆ ತುಂಜವ ಐವೈತ ಬಿರಾನೇ. ಈ ಬೆರೆಯಾಳ್ವಾರ ವರ್ಣನೆ ಅರ್ಥ ಆಯ್ತಾ? ಕಂಜನ್ ಕರು ನಿರಪ್ಪೇಯ್ ಕರು ಚಮ್ಮ ಇರ್ಪೇಯ್, ಅದು ಒಂದು ವರ್ಣನೆ ಇದೆ. ಕಪ್ಪು ಬಣ್ಣದವಳು ಕರು ನೀರ ಚಮ್ಮ ಇರ್ ಕೆಂಪು ತಲೆ ಕೂದಲಂತೆ. ಎಲ್ಲಿ ತಲೆ ಕೂದಲು ಬೆಳಗಾಗುತ್ತೋ ಅಂತ ಕಪ್ಪು ಬಣ್ಣ ಹಚ್ಕೊಂಡು ಹಚ್ಕೊಂಡು ಅದಕ್ಕೂ ಸಾಕಾದ ಮೇಲೆ ಕೆಂಪು ಬಣ್ಣ ಬರುತ್ತೆ ನೋಡಿ, ಅದು ಪೂತನೆ ತಲೆ ಕೂದಲಿನ ಬಣ್ಣ ಅದು. ಯಾರು ಬೇಜಾರು ಮಾಡ್ಕೋಬೇಡಿ ಇದ್ದಂತ ಹೇಳಿದ್ದೇನೆ. ಚಮ್ಮ ಇರ್ ಪೇಯ್ ಪೇಯ ಪಿಶಾಚ ಫೋಟೋದಲ್ಲಿ ನೆಗೆಟಿವ್ ಅಂತ ಇರುತ್ತೆ ನೋಡಿ. ಅದೇ ರೀತಿಯಲ್ಲಿ ಭಾಗವತವಾಯಿತು, ನಾರಾಯಣೀಯಂ ಆಯಿತು, ಪೆರಿಯಾಳ್ವಾರ್ ಪಾಶರವಾಯಿತು. ನಾನು ವಂಚನೆ ಮಾಡ್ತಿದ್ದೇನೆ ಅಂತ ತಿಳ್ಕೊಬೇಡಿ, ಇದ್ದದ್ದನ್ನು ಇದ್ದ ಚಿತ್ರ ಕೊಡ್ತಾ ಇದ್ದೆ. ಕವಿ ಹೃದಯದವರಿಗೆ, ಫಾರ್ ಪೀಪಲ್ ವಿತ್ ಆರ್ಟಿಸ್ಟಿಕ್ ಮೈಂಡ್ಸ್, ಇಟ್ ಈಸ್ ಪಾಸಿಬಲ್ ಟು ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಎ ಶೇಪ್ ದಟ್ ಲೇಡಿ ಹ್ಯಾಡ್. ಆದರೆ ಅವಳು ದುರದೃಷ್ಟ, ರಾಕ್ಷಸಿ ಇದ್ದಳು, ರಾಕ್ಷಸಿ ಯಾತಕ್ಕೆ ದುಷ್ಟ ಉದ್ದೇಶವಿತ್ತು. ದುಷ್ಟ ಉದ್ದೇಶ ಯಾತಕ್ಕೆ, ಯಜಮಾನ ರಾಕ್ಷಸನಾದ್ರಿಂದ ಕೊಂದು ಬಾ ಅಂತ ಹೇಳಿದ್ನಾದ್ರಿಂದ. ಅವಳು ಬಂದಿದ್ದಾಳೆ, ನೋಡಿದಳು, ಆ ಕ್ಷಣದಲ್ಲಿ ಏನು ಅನಿಸಿರ್ಬೇಕು ಅವಳಿಗೆ. ನಾವು ಕಥೆ ಮುಗಿಸ್ಬಿಡ್ತೇವೆ. ಆ ಮಗುವನ್ನು ನೋಡಿದ್ದು ತೊಟ್ಟಲಲ್ಲಿತ್ತು, ಅದು ಅಳ್ತಾ ಬೇರೆ ಇತ್ತು. ಯಾಕೆ ಅಳ್ತಾ ಇತ್ತು? ಪೂತನೇ ನೋಡಿ ಅಳ್ತು ಅಂತ ತಿಳ್ಕೊಬೇಡಿ. ಯಮನಿಗ ಯಮ ಅವನು, ಯಾರು ಅಳ್ತಾನ್ರಿ ಅವನು? ಅಂತಕ ಅವನು ಎಲ್ಲರನ್ನು ಮುಗಿಸುವವನು. ಅವನಿಗೆ ಅಳುಗಳು ಇಲ್ಲ, ನಾಟಕ ಮಾಡ್ತಾನೆ. ಇವಳು ಬಾಗಿಲಲ್ಲಿ ನಿಂತಿದ್ದಾಳೆ ತಾಯಿ, ಎಂಥ ತಾಯಿ ಇದೆ, ಮಗು ಅಳ್ತಾ ಇದೆ, ಬಂದವರು ಪುರಿ ಉಂಡೆ ಕೊಡ್ತಾನೆ, ನನ್ನ ಮಗ ನೋಡಿ ನನ್ನ ಮಗ ನೋಡಿ ಅಂತ. ಅವ್ರಿಗೆ ಬಾಗಿನ ಕೊಟ್ಟೆ, ಅವ್ರಿಗೆ ಸೀರೆ ಕೊಟ್ಟೆ, ಅವ್ರಿಗೆ ಬೆಳ್ಳಿ ಪಾತ್ರೆ ಕೊಟ್ಟೆ, ಅವ್ರಿಗೆ ಒಡ್ಡೆ ಹಣ ಕೊಟ್ಟೆ, ಮತ್ತೊಂದು ಕೊಟ್ಟೆ, ಉಳ್ಳೆ ಕೊಟ್ಟೆ, ಅಮ್ಮ ಆಯ್ತಾ ಇಲ್ಲ ಆಯ್ತಾ ಹೇಳ್ದಾಗ ನಿಂತಿದ್ದಾಳೆ, ಮಗು ಅಳ್ತಾ ಇದೆ. ಅವಳು ಮಗನಾಗಿದ್ದರೆ ಗೊತ್ತಾಗುತ್ತಿತ್ತು, ಅವಳು ಹಡ್ದ ಮಗನಲ್ಲ ನೋಡ್ರಿ. ಆದ್ದರಿಂದ ಮಗು ಅಳ್ತಾ ಇದೆ, ಯಾರು ನೋಡೋರಿಲ್ಲ ಹತ್ರ, ಇವಳು ಇದೋ ಒಂದು ಬಂದುಬಿಟ್ಟೆ ಅಂಥೇಳಿ ಆ ಮಾಯದಲ್ಲಿ ಹಾಗೋ ನುಗ್ಗಿ ಒಳಗಡೆ ಬಂದಳು. ಮಗು ಅಳ್ತಾ ಇತ್ತು ನಮಗೆ ಅನ್ನಿಸ್ತದೆ, ಆ ಕ್ಷಣದಲ್ಲಿ ಅವಳಿಗೆ ಅನ್ನಿಸಿರಬೇಕು. ಇಳಿದಿದ್ದರೆ ಮುಂದಿನ ಕಥೆಯ ಸಂಭವ ಇಲ್ಲ. ಅವಳು ಅನ್ನಿಸಿತು, ನನ್ನ ಮೋಕ್ಷ ಇದ್ದರೆ ಇವನ ಕೈಯಲ್ಲೇ ಇರಬೇಕು, ನನಗೆ ಮೋಕ್ಷ ಪ್ರದಾಯವನು. ಅದಾಗ ಅನ್ನಿಸ್ತು ಅವಳಿಗೆ, ಕಂಸನ ಸರಿಯಿಂದ ತಪ್ಪಿಸ್ಕೋಬೇಕು ಅಂತ ಮನಸ್ಸಿಗೆ ರೊಚ್ಚು ಎದ್ದು ಬಿಟ್ಟಿದ್ದಾಳೆ. ಆ ಅರಮನೆ ಇದ್ದಷ್ಟು ಬಿಟ್ಟಷ್ಟು, ಒಡವೆ ಯಾಕೆ, ವಸ್ತ್ರ ಯಾಕೆ, ತಾಯ್ತನವಿಲ್ಲ, ಸ್ತ್ರೀಯಾಗಿ ಬದುಕೋ ಹಾಗಿಲ್ಲ, ಭಿಕ್ಷುಕಿಯಾಗಿದ್ದರೂ ಪರವಾಗಿಲ್ಲ, ಐಶ್ವರ್ಯ ಯಾರಿಗೆ ಬೇಕಾಗಿತ್ತು? ಕಂಸ ಸರ್ ನನಗೆ ಮೋಕ್ಷ ಕೊಡಲಾರ, ಅವನು ಬಂಧಕ, ಮೋಕ್ಷ ಆಗೋದಿದ್ದರೆ ಇವನಿಂದಲೇ ಆಗಬೇಕು ಅಂತ. ಆ ಪರಮಾತ್ಮನ ದರ್ಶನದಲ್ಲಿ, ನಮ್ಮ ಗುರುವಾಯ ಉಪ್ಪರ ದರ್ಶನದಲ್ಲಿ ಇವನು ಮೋಕ್ಷಪ್ರದ ಅಂತ ಒಂದು ಕಡೆ ಅನಿಸಿರಬೇಕು. ಭಾಗವತ ಮುಟ್ಟು ಹೇಳ್ತೇನೆ, ಆ ಕ್ಷಣದ ಯೋಚನೆ ಮಾಡ್ತಾಳೆ, ಅಯ್ಯೋ ಬಂದವರೆಲ್ಲರೂ ಬೇರೆ ಬೇರೆ ಪದಾರ್ಥ ತಂದಿದ್ದಾರೆ, ಬಂಗಾರದ ಒಡವೆಗಳು ತಂದಿದ್ದಾರೆ, ಒಳ್ಳೊಳ್ಳೆ ರೇಷ್ಮೆ ಸೀರೆ ತಂದಿದ್ದಾರೆ, ಯಶೋಧೆಗೆ ನಂದ ಮಹಾರಾಜರೇ ಕಾಣಿಕೆ ಕೊಡ್ತಾ ಇದ್ದಾರೆ. ನನ್ನಪ್ಪ ನಾನೇನೂ ತರಲಿಲ್ವಲ್ಲೋ ನಿನಗೆ, ನಾನೇನು ಎನ್ನ ಕುಡುಕೃತಿಯನ್ನ ಎರಿಕೊಂಡ್ಬಿಟ್ಟ. ನೋಡಿದಳು ಎದೆ ತುಂಬ ಹಾರಿತ್ತು, ಇದುವೇ ನಿನಗೆ ಸಮರ್ಪಣೆ ಎಂಬುದಾಗಿ ತಿಳ್ಕೊಂಡು ಅದು ವಿಷದ ಹಾರು ಎಂಬುದನ್ನು ಮರೆತು ಮಗುವನ್ನು ಎತ್ತಿಕೊಂಡಳು, ಮುಸುಕನ್ನು ಹಾಕಿದಳು, ಅವನಿಗೆ ಎದೆಯನ್ನು ಓಡಿಸೋಕೆ ಶುರು ಮಾಡಿದ್ದಾಳೆ. ಹಸುಬಿರೇ ಬಸಮಂ ದಯತಿತ್ವಯಿ, ಹಸುಬಿರೇ ಬಸಮಂ ದಯತಿತ್ವಯಿ, ಸನಮಸೋ ಸ್ತನಿತೋಪಮ ನಿಸ್ವನ
निरपतत भयदा निजं वपु प्रतिगता अपिविसार्य भुजा उभौ असुभिरेव समंधयति त्वयि। अवळु कोट्लल एष्टु प्रीति स्तन्यं तद्विष संयुक्तं दस्यमासीत् जगद्गुरोः हरिवंश स्तन्यं तद्विष संयुक्तं विषवन्ने हाकिद्रु ಪ್ರೀತಿಯಿಂದ ಕೊಟ್ಟಳಾದ್ದರಿಂದ ರಸ್ಯ ಮಾಸಿ ಜಗದ್ಗುರೋಹ ಎಲ್ಲ ಹುಳುಕಲು ಅವಲಕ್ಕಿ ಧಾನಾ ಮುಷ್ಟಿ ಮುಚೆ ಕುಚೇಲ ಮುನೆಯೇ ದತ್ತೇ ಸ್ವಮಿತ್ತೇಷತಾಂ। ಕುಚೇಲ ಉಪಾಖ್ಯಾನಕ್ಕೆ ಅವಕಾಶವಿಲ್ಲ, ಇಲ್ಲಿ ತುರುಕು ಬಿಡ್ತೀನಿ, ನಾನೇನು ಮಾಡಲಿ, ದೊಡ್ಡ ಕ್ಷಾಮ ಗುಜರಾತ್ನಲ್ಲಿ ಆಗಿನ ಕಾಲದಲ್ಲಿ। ಅವಂತಿ ನಗರದಲ್ಲಿ ಉಜ್ಜಯಿನಿಯಲ್ಲಿದ್ದ ಬ್ರಾಹ್ಮಣ ಕೃಷ್ಣನ ಸಖ, ಸ್ವಲ್ಪ ದೊಡ್ಡವನ ವಯಸ್ಸಲ್ಲಿ, ಗಣಿಸಿದ್ರೆ ಮೈ ತುಂಬ ಮೂಳೆ, 1 2 3 4 ಎಣಿಸಬಹುದು। ಅವನು ಅಥರ್ವವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದ, ಸಾಮವೇದ ಅಭ್ಯಾಸ ಮಾಡಿದ್ದ, ನಿಜವಾದ ಬ್ರಾಹ್ಮಣ, ಪರಮೈಕಾಂತಿ, ಏನನ್ನೂ ಕೇಳಬಾರ್ದು, ಭಗವಂತಿಂದು ಏನು ಕೇಳಬಾರ್ದು, ಕಡು ಬಡವ। ಹೆಂಡತಿಗೆ ಪದೇ ಪದೇ ಹೇಳ್ತಿದ್ದಾಳೆ, ಏನ್ರಿ ಹೋಗ್ರಿ, ನಿಮ್ಮ ಸ್ನೇಹಿತ ಅಂತೀರಲ್ಲ, ಆ ಕೃಷ್ಣ ಹತ್ರ ನಿಂತ್ಕೋಬಾರ್ದೆ, ಯಾಕೆ ಅಂದ ಅವನು, ಯಾಕಿಲ್ಲ, ನೀವು ನಿಂತ್ಕೊಂಡ್ರೆ ಸಾಕು, ಏನು ಕೇಳೋದು ಬೇಡ, ನೀವೇ ಸಂಕೋಚ ಪಟ್ಕೊಂಡು, ಅವನೇ ಕೊಡ್ತಾನೆ ಐಶ್ವರ್ಯವನ್ನು, ನಾವು ಹೋಗೋದಿಲ್ಲ, ಯಾಕೆ ಸ್ನೇಹಿತನ ನೋಡಬಾರ್ದೆ, ಇಲ್ಲ ಈ ಸಂದರ್ಭ ಸರಿ ಇಲ್ಲ, ಈಗ ನಾವು ಹೋದ್ರೆ ಐಶ್ವರ್ಯ ಕೇಳೋಕೆ ಬಂದಿದ್ದಾನೆ, ಅವನಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ, ಭಗವಂತ ವಂಚನೆ ಮಾಡಬಾರ್ದು, ನಾವು ಹೋಗೋದಿಲ್ಲ। 3 ದಿವಸ 4 ದಿವಸ ಉಪವಾಸ ಆಯಿತು, ಮಕ್ಕಳೆಲ್ಲ ಸ್ವರ್ಗಿದ್ದಾರೆ, ದಾಟಾಡೋಕೆ ಅವ್ರಿಗೆ ವೇಳೆ ಇಲ್ಲ, ಶಕ್ತಿ ಇಲ್ಲ। ಆಮೇಲೆ ಯೋಚನೆ ಆಯಿತು, ಹೆಂಡತಿ ಹೇಳಿದ್ದು ಸರಿ, ಆ ಭಗವಂತನ ದರ್ಶನವಾದರೂ ಆಗಲಿ, ದರ್ಶನವಾದರೆ ಅದರಿಂದ ಅದು ದುಃಖ ಮರೀಬಹುದು ಅಂತ ತಿಳ್ಕೊಂಡು ಹೆಂಡತಿಯನ್ನು ಕರೆದ, ನಾವು ಹೋಗಿ ಬರ್ತೇನೆ, ರಿಕ್ತಹಸ್ತೋ ನಗಚ್ಛೇತ, ದೇವಸ್ಥಾನಕ್ಕೆ ಹೋಗುವಾಗ, ಯಜ್ಞಯಾಗ ಹೋಮ ನಡೆಯುವಾಗ, ಗುರುಗೃಹಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು, ಇಲ್ಲಿ ಬರೋರು ಹೂವಾರ ತರಬೇಕು, ಊದಿನ ಕಡ್ಡಿಯಾರು ತರಬೇಕು, ಕರ್ಪೂರವಾರು ತರಬೇಕು, ಕನಿಷ್ಠ ಪಕ್ಷ ಕಿವಿಗಳನ್ನಾದರೂ ತರಬೇಕು, ಹೃದಯವನ್ನಾದರೂ ತರಬೇಕು, ಕೃಷ್ಣನ ತುಂಬಿಕೊಳ್ಳೋಕೆ ಏನೇನು ಬೇಕೋ ಎಲ್ಲ ತೊಗೊಂಬರ್ಬೇಕು, ಮನೆಯಲ್ಲಿ ಏನಿಲ್ಲ ಅಂದ್ಲವು। ಅಯ್ಯೋ ಹೀಗಾಯಿತೆ, ಒಂದು ಕೆಲಸ ಮಾಡು, ಯಾರ ಮನೆಯಲ್ಲಾದರೂ ಏನಾದರೂ ಕೃಷ್ಣನಿಗೆ ಉಪಯೋಗ ಬರುವಂಥ ಪದಾರ್ಥ ಇದೆಯೋ ನೋಡು ಅಂದರೆ ಎಲ್ಲ ಮನೆಯಲ್ಲೂ ಹೀಗೆ ಸ್ಥಿತಿ ಬಡತನ, ಆ 4ನೇ ಮನೆ 5ನೇ ಮನೆಯಲ್ಲಿ ಕೇಳಿದ್ರೆ ಅಯ್ಯೋ ನಮ್ಮ ಮನೆಯಲ್ಲೇ ಇಲ್ಲಮ್ಮ, ಸ್ವಲ್ಪ ತಾಳು, ಮಡಿಕೆಯಲ್ಲಿ ಮೇಲೆ ಏನೋ ಇಟ್ಟಿದ್ದೇನೆ, ಮಳೆಯಲ್ಲಿ ನೆನೆದು ಹೋಗಿದೆ, ಅದು 3ನೇ ವರ್ಷದಲ್ಲಿ ಮಾಡಿದ್ದ ಅವಲಕ್ಕಿ ಕೊಳಕಲಾಗಿ ಬಿಟ್ಟಿದೆಯೋ ಏನೋ ನೋಡ್ತೇನೆ, ಬಿಸಿಲು ಒಣಗಾಕಿದ್ಲು ಪಾಪ, ಅದನ್ನು ತೆಗೆದು ಕೊಟ್ಟಿದ್ದಾಳೆ, ಒಂದು 4-5 ಮುಷ್ಟಿ ಆಗುವಷ್ಟು ಅದನ್ನು ತಂದಮೇಲೆ, ಆಹಾ ಕೃಷ್ಣ ತುಂಬ ಇಷ್ಟವಾಗಿದೆ ಅವಲಕ್ಕಿ ಎಂಬುದಾಗಿ ನಾನೊಂದು ಲೇಖನ ಬರೆದಿದ್ದೆ, ಇದು ಚೀರಲೀಲ, ಕೃಷ್ಣ ಗೋಪಸ್ತ್ರೀ ಸಹ ಸಣ್ಣ ಕನ್ನಿಕೆಯರ ವಸ್ತ್ರಾಪಹಾರ ಮಾಡಿದ ಅನ್ನೋ ಕಥೆಗೆ ಭರ್ಜಿತ ಕ್ವಥಿತ ದಾನ ಪುನರ್ಬೀಜಾಯ ನಿಷ್ಯತೆ ಮಯ್ಯಾವೇಶದ ಧಿಯ, ಕನ್ನಿಗರು ಹೇಳ್ತಾನೆ ನನ್ನನ್ನು ಗಂಡ ಆಗಬೇಕು ಅಂತ, ಕಾತ್ಯಾಯನಿ ಮಹಾಮಾಯೇ ಪಾರ್ವತಿಗೆ ಪ್ರಾರ್ಥನೆ ಮಾಡ್ತಿದ್ದೀರಿ, ಕೃಷ್ಣನೇ ಗಂಡ ಆಗಬೇಕು, ಕೃಷ್ಣನೇ ಗಂಡ, ಒಬ್ಬೊಬ್ಬರ ಮನಸ್ಸಲ್ಲಿಯೂ ಅವಳಿಗೆ ಗೊತ್ತಾಗಬಾರ್ದು, ಇವಳಿಗೆ ಗೊತ್ತಾಗಬಾರ್ದು ಅಂತ ಜನರು ನನ್ನನ್ನೇ ಗಂಡ ಆಗಬೇಕು ಅಂತ ಬಯಸ್ತೀರಿ, ಆದರೆ ನಿಮಗೆ ಶಾಸ್ತ್ರ ಗೊತ್ತಿಲ್ಲ, ಸ್ನಾನ ಮಾಡೋಕ್ಕೆ ಗೊತ್ತಿಲ್ಲ, ನೀರಿನಲ್ಲಿ ಬಟ್ಟೆ ಇಳಿದೆ ಇಳಿದರೆ ವರುಣದೇವನಿಗೆ ಅಪಮಾನ ಮಾಡಿದ ಹಾಗೆ, ಸಕಲ ದೇವತೆಗಳಿಗೆ ಅಪಮಾನ ಮಾಡಿದ ಹಾಗೆ, ವಿವಸ್ತ್ರಾಹ ಯೂಯಂ ವಿವಸ್ತ್ರಾಹ ಮಾಡ್ತಕ್ಕದ್ದಲ್ಲ, ಬನ್ನಿ ಮೇಲಕ್ಕೆ ಕೈ ಮುಗಿಯಿರಿ, ಪರೀಕ್ಷೆ ಮಾಡಿದಾಗ ಮಾಡಿ, ಆಮೇಲೆ ಕೊನೆಯಲ್ಲಿ ಹೇಳ್ತಾನೆ ನೋಡಿ, ಮಯ್ಯಾವೇಶದಧಿಯಾಂ, ನನ್ನಲ್ಲಿ ಯಾರು ಮನಸ್ಸಿಟ್ಟಿರ್ತಾರೆಯೋ, ಆವೇಶದಧಿಯಾಂ, ನಿವೇಶಿತ ಅಲ್ಲ, ಮಯಿ ಆವೇಶದಧಿಯಾಂ, ನ ಕಾಮ ಕಾಮಾಯ ಕಲ್ಪತೆ, ಆಸೆ ಎಂಬುದು ಇರುತ್ತದೆ ಆದರೆ ಬೇರೆ ರೀತಿ ಇರೋದಿಲ್ಲ, ನನಗಾಗಿಯೇ ಗುಣಕ್ಕೆ ನಾಮ ಜೈವ, ಆಸೆ ಎಂಬುದು ಇರುತ್ತದೆ ಭಕ್ತರಿಗೆ, ಭಗವತ್ ಕೈಂಕರ್ಯದಲ್ಲಿ ಮಾತ್ರ ಆಸೆ ಇರ್ತದೆ, ಬೇರೆ ಇರೋದಿಲ್ಲ, ಯಾಕೆ ಹೇಗೆ ಅಂದರೆ, ಭರ್ಜಿತ ಕ್ವಥಿತ ದಾನ ಪುನರ್ಬೀಜ ಎನಿಷ್ಯತೆ, ದಾನ ದಾನ ಅವಲಕ್ಕಿ, ಭರ್ಜಿತ ಕ್ವಥಿತ ಭತ್ತ, ದಪ್ಪ ಭತ್ತವನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿ ಅದನ್ನು ಚೆನ್ನಾಗಿ ಹುರಿದು ಅರ್ಧಂಬರ್ಧ ಹುರಿದು ಇನ್ನೂ ನೀರಿರುವಾಗ ಒರಳಲ್ಲಿ ಹಾಕಿ ಚಚ್ಚಿದರೆ ಹೊಟ್ಟು ಬಿಟ್ಟು ಹೋಗ್ತದಲ್ಲ, ಭರ್ಜಿತ ಕ್ವಥಿತ ದಾನ ಪುನರ್ಬೀಜ ಎನಿಷ್ಯತೆ, ಭತ್ತವನ್ನು ನೀವು ಹಸಿ ಹಣ್ಣು ಮಣ್ಣಿನಲ್ಲಿ ಹಾಕಿದರೆ ಮೊಳಕೆ ಬರ್ತದೆ, ಹೊಟ್ಟು ಬಿಟ್ಟ ಮೇಲೆ ಅವಲಕ್ಕಿಯನ್ನು ಮಣ್ಣಿನಲ್ಲಿ ಹಾಕಿದರೆ ಮೊಳಕೆ ಬರೋದಿಲ್ಲ,
ಮೊಳಕೆ ಬರುವುದು ಸಿಪ್ಪೆಯಿಂದ. ಸಿಪ್ಪೆಗೆ ಆಸೆಪಟ್ಟ ಮನಸ್ಸು ಮೊಳೆಯುತ್ತೆ. ಅದು ಸಿಪ್ಪೆ ಹೋದರೆ ಭಗವಂತನಿಗೆ ಅಂತ ಅರ್ಪಿತವಾದರೆ ಅದು ಮೊಳೆಯೋದಿಲ್ಲ. ಆದ್ದರಿಂದ ನೀನು ಲಕ್ಕಿ ಆಗಬೇಡ, ಅವಲಕ್ಕಿ ಆಗು ಎಂಬುದಾಗಿ ಭಗವಂತ ಹೇಳ್ತಾನೆ. ನಾವು ಲಕ್ಕಿ ಲಕ್ಕಿ ಅಂತ ಏನು ಲಕ್ಕಿ ಆಗುವುದು? ಭಗವಂತ ನಮ್ಗೆ ಒಲಿಬೇಕಾದ್ರೆ ಸಿಪ್ಪೆಗಳಂಥ ಪದಾರ್ಥಗಳನ್ನು ಬಿಡಬೇಕು. ಇದು ಅವಲಕ್ಕಿ ತತ್ವ. ಅದು ಕೃಷ್ಣನಿಗೆ ಯಾತಕ್ಕಂತ ತುಂಬ ಇಷ್ಟ ಅಂದರೆ ಎಷ್ಟು ವರ್ಷ ಇಟ್ಟು ಅದಕ್ಕೆ ಹುಳ ಕೂಡ ಬರೋದು, ನೀರಲ್ಲಿ ನೆನೆಯಬಹುದು ಕೊಳಿಬಹುದು ಹೊರತು ಹುಳ ಕೂಡ ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ. ಅದು ಹಲ್ಲು ಗಟ್ಟಿಯಾಗಿದ್ದರೆ ಅವಲಕ್ಕಿ ನೋಡಿ ಬೇಕಾದರೆ ಅಕ್ಕಿ ತಿನ್ಬೋದು. ಅವಲಕ್ಕಿ ತಿನ್ನೋದು ಭಾಳ ಕಷ್ಟ, ಹಲ್ಲು ಪುಡಿ ಪುಡಿ ಆಗ್ತದೆ. ನಮ್ಮ ತಾಯಿ ತಿರುಚಾನೂರಿಗೆ ಕರ್ಕೊಂಡೋಗಿದ್ಲು, ನಾನು 3ನೇ ವರ್ಷವೋ 4ನೇ ವರ್ಷವೋ. ಆಗಿನ ಕಾಲದ ಯಾತ್ರೆ ಹೋಗುವಾಗ ಅವಲಕ್ಕಿ ಬೆಲ್ಲ ತಗೊಂಡು ಹೋಗೋದು. ಹಸಿವಾಗತ್ತಮ್ಮ, ಅಲ್ಲಿ ಮಲಗಿದ್ದೇವೆ ಮಹಾರಾಜ ಚೌಲ್ಟ್ರಿಯಲ್ಲಿ, ಏನು ಇಲ್ವಲ್ಲಪ್ಪ, ಅಯ್ಯೋ ಅವಲಕ್ಕಿ ಯಾರು ಕೊಡಮ್ಮ, ಕೊಬ್ಬು ತಿಂತಾಯಿದ್ದೆ ಆಗಿನ ಕಾಲದಲ್ಲಿ. ಅವಲಕ್ಕಿ ಕೊಟ್ಟರೆ ಅದು ಕಟ್ ಒಂದೊಂದೇ ಅವಲಕ್ಕಿ ಹಲ್ಲೇ ಪುಡಿ ಆಯಿತು, ಅವಲಕ್ಕಿ ಪುಡಿ ಆಯಿತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಗಟ್ಟಿ ನಿಲ್ಲುತ್ತೆ. ಹೊತ್ತು ಬಿಟ್ಟ ಮೇಲೆ ಜೀವನದಲ್ಲಿ ಕೆಟ್ಟ ಆಶೆಗಳೆಲ್ಲ ಬಿಟ್ಟ ಮೇಲೆ ಜೀವಾತ್ಮನು ಗಟ್ಟಿ ಆಗ್ತಾನೆ ಭಗವಂತನಲ್ಲಿ. ಪುನರ್ಬೀಜಾಯ ನೇಷ್ಯತೆ, ಅದು ಅವಲಕ್ಕಿ. ಕೃಷ್ಣನಿಗೆ ಅವಲಕ್ಕಿ ಯಾತಕ್ಕೆ ಪ್ರೀತಿ ಅಂದರೆ ನಾವು ಹೊಟ್ಟು ಬಿಟ್ಟ ಅವಲಕ್ಕಿ ಅಂತ ಇರಬೇಕು. ಅದು ಬಿಟ್ಟು ಒಂದು ಲಾರಿ ತುಂಬ ಅವಲಕ್ಕಿ ತಗೊಂಡ್ಬಂದು ಒಗ್ಗರಣೆ ಹಾಕಿ ದೇವರು ನೈವೇದ್ಯ ಮಾಡಿದರೆ ನಿಯಮ ಅವಲಕ್ಕಿ ಆಗಬೇಕು. ನೀವು ಅವಲಕ್ಷಣ ಆಗುವುದಲ್ಲ, ಅವಲಕ್ಕಿ ಆಗಬೇಕು. ಇದು ತತ್ವ. ಅದನ್ನು ತಗೊಂಡ್ಬಂದವಳು ಇವನು ಪಾಪ ಅದನ್ನು ತಗೊಂಡು ಹೋಗೋದಕ್ಕೆ ಒಂದು ಬ್ಯಾಗ್ ಇಲ್ಲ, ಚೀಲ ಇಲ್ಲ, ಪೇಪರ್ ಇಲ್ಲ, ಪ್ಲಾಸ್ಟಿಕ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಇಂಥದ್ದೊಂದು ಸಣ್ಣ ಹರಿದು ಹೋದ ಉತ್ತರ ಈ ಚೂರು ಅದ್ರ ನೋಡ್ತಾನೆ ಬರೀ ತೂತುಗಳು. ಆ ತೂತುಗಳಿಗೆಲ್ಲ ಕೃಷ್ಣ, ದಾಮೋದರ, ಮಾಧವ, ಗೋವಿಂದ ಅಂತ ಒಂದೊಂದು ತೂತು ಒಂದೊಂದು ಹೆಸರಿಟ್ಟಿದ್ದ. ಅದನ್ನು ಹೀಗೆ ಮಡಿಸಿ, ಹಾಗೆ ಮಡಿಸಿ, ಹೀಗೆ ಮಡಿಸಿ ಆ ತೂತಿನ ಜಾಗದಲ್ಲಿ ಬಟ್ಟೆ ಆ ಕಾಣದೇ ಇರೋ ಹಾಗೆ ಅದು 4-5 ಮುಷ್ಟಿ ಹಾಕಿ ಅದನ್ನು ಚೆನ್ನಾಗಿ ಗಂಟು ಮಾಡಿ ಎಷ್ಟು ಸಣ್ಣ ಗಂಟು ಮಾಡಿದ್ದಾನೆ ಅಂದರೆ ಆ ಬಡಕಲು ಶರೀರದಲ್ಲಿ ಕಣ್ಗಳಲ್ಲಿ ಇಟ್ಕೊಂಡ್ರೆ ಯಾರಿಗೂ ಕಾಣಿಸಿರಬಾರದು. ನಾವು ಕುಚೇಲ ವಂಶದವರು. ಕುಚೇಲ ಅಂದರೆ ಕೊಳಕು ಬಟ್ಟೆ, ಕೆಟ್ಟ ಬಟ್ಟೆ ಅಂತ ಅರ್ಥ. ಕಂದಾಡೈ ಕುಲದವರು, ಕಂದೈ ಆಡೈ ಹರ್ಕಲು ಬಟ್ಟೆಯವರು. ನಮ್ಮ ವಂಶದ ಹೆಸರು ಕಂದಾಡೈ ವಂಶದವರು, ವಾಧೂಲು ಹೋದ್ರ ಕುಚೇಲ ವಂಶದವರು. ಅದು ದೊಡ್ಡ ಭಾಗ್ಯ ನಮಗೆ. ನೋಡಿ ಹೊರಗೆ ಬರೋ ಕಷ್ಟ ಅದು. ಹಾಂ, ಚಲೋ ಆಯ್ತಾ? ಕೃಷ್ಣಾರ್ಪಣ ವಸ್ತು. ನಿಮಗೆ ಕುಚೇಲೋಪಾಖ್ಯಾನ ಅಭಿನಯ ಮಾಡಿ ತೋರಿಸ್ಬೇಕು ಒಂದು ದಿವಸ. ನಾನು ಕುಚೇಲ್ನ ವಯಸ್ಸಾಗಿದೆ, ಕೈಯಲ್ಲಿ ಕೋಲು ಹಿಡ್ಕೊಂಡು ಅಪ್ಪ ಕುಚೇಲ್ನ ವಾಸ ಮಾಡಿದ್ದ ಮನೆ ಇದೆ ಪೋರ್ ಬಂದರ್ ಇವತ್ತು ಹೇಳ್ತಿರಲ್ಲ, ಗಾಂಧಿ ಹುಟ್ಟಿದ ಊರು ಹೀಗೆ ಆ ಕುಚೇಲ್ನ ಊರು. ಅಲ್ಲಿ ಅವಲಕ್ಕಿ ಪುಣ್ಯಾರ ಕೊಡ್ತಾರೆ. ನಾವು ದ್ವಾರಕೆಗೆ ಹೋಗಿದ್ದಾಗ ಅಲ್ಲೆಲ್ಲ ಇದು ಟೂರ್ ಮಾಡೋದು ಅಂದ್ರೆ ಅದು ಅಲ್ಲೆಲ್ಲ ಇದ್ದು ವಿಷಯಗಳನ್ನು ಹೇಳಬೇಕು, ಅನುಭವಿಸ್ಬೇಕು. ಅದನ್ನು ತೊಗೊಂಡು ಹೋದ ಅಲ್ಲಿಗೆ. ಆಮೇಲೆ ಕೃಷ್ಣ ಕಚಕುಳಿ ಇಟ್ಟು ಅವನಿಗೆ ಅದನ್ನು ಕೊಡೋಕೆ ನಾಚಿಕೆ ಅವನಿಗೆ. ನಮ್ಮ ಮತ್ತಿಗೆ ಏನಾದ್ರು ಕೊಟ್ಟಿರಬೇಕಲ್ಲ. ಅಣ್ಣ ಎಷ್ಟು ದಿವಸ ಆಯಿತೋ ನಿನ್ನನ್ನು ನೋಡಿ, ನಿನ್ನ ಕೈಲಿ ಬಾ ವೇದ ಕೇಳಿ ಗುರುಕುಲದಲ್ಲಿ ಹಾಗಿದ್ದವಲ್ಲ, ನೆನಪಿದ್ಯಾ? ಗುರುಗಳು ಹುಡ್ಕೊಂಬಂದ್ರಲ್ಲ, ಮಳೆ ಬಂತಲ್ಲ, ಮಳೆಯಲ್ಲಿ ಗುರು ಕೃಪೆ ಅಂದ್ರೆ ಹಾಗೆ ಗುರುವರ ಅನುಗ್ರಹೇಣೆಯವ ಅಪಮಾನ್ ಪೂರ್ಣ ಪ್ರಶಾಂತಯೇ. ನಮ್ಮ ಗುರುಗಳು ಹೇಳೋದು ಏಕತೆ, ಗುರು ಅನುಗ್ರಹ ಇಲ್ಲದೆ ಸಾಂದೀಪನೆಗಳ ಇವತ್ತು ನಾನು ಹೀಗಿರ್ತಿದ್ದೆ, ನೀನು ಹೀಗಿರ್ತಾ ಇದ್ಯಾ, ನಮ್ಮ ಮತ್ತಿಗೆ ಏನಾದ್ರು ಕೊಟ್ಟಿರಬೇಕಲ್ಲ ಅಂತ ಕಚಗಳು ಇಟ್ಟಾಗ ದಬಕ್ ಅಂತ ಕೆಳಗೆ ಬಿತ್ತು. ಆಮೇಲೆ ತೆಗೆದು ನೋಡ್ತಾ, ಅಯ್ಯೋ ಅತ್ತಿಗೆ ಹೇಗೆ ಗೊತ್ತಾಯಿತು, ನಾನು ತುಂಬ ಇಷ್ಟವಾದದ್ದು ಅಂತ. ನಾನಾ ಮುಷ್ಟಿ ಒಂದು ಮುಷ್ಟಿ ತಿನ್ನುವಾಗಲೇ ಏನು ಅನಂತ ಕೋಟಿ ಐಶ್ವರ್ಯ, ಊರು ಊರೇ ಬಂಗಾರವಾಗಿದೆ. ಅಲ್ಲಿ ವಾಪಸ್ಸು ಬರ್ತಾನೆ. ಅದೇ ಕಥೆ ಹೇಳಬೇಕಲ್ಲಿ ಒಂದೇ ಒಂದು ಅಧ್ಯಾಯದಲ್ಲಿ, ಅರ್ಧ ಅಧ್ಯಾಯ ಭಾಗವತದಲ್ಲಿ. ವಾಪಸ್ ಬಂದು ನೋಡ್ತಾನೆ, ಊರೇ ಬೇರೆ, ಕಮಾನ್ ಬೇರೆ, ಬಸ್ ಸ್ಟಾಪ್ ಇಲ್ಲ, ಮತ್ತೊಂದಿಲ್ಲ, ಮರ ಹಾಗೆ ಇದೆ, ಇದೇ ನಮ್ಮೂರು. ಬಂದು ನೋಡ್ತಾನೆ, ಬೀದಿಯೇ ಬದಲಾಗಿದೆ, ಒಂದೊಂದು ಮನೆ ಅರಮನೆ ಇದ್ದಾಗಿದೆ. ನೆಪ್ಪಿನ ಮೇಲೆ ತನ್ನ ಅರಮನೆ ನನ್ನ ಮನೆ ಅಂತ ಇದ್ದ ಜಾಗದಲ್ಲಿ ಬಂದು ಯಾರಿದ್ದೀರ ಒಳಗೆ ಯಜಮಾನ್ತಿ ಬಂದ್ಲ ಅಲ್ಲಿಂದ, ಏನು ಹುಟ್ಟಿದ್ದಾರೆ ರೇಷ್ಮೆ ಸೀರೆ ಇರೆ ಏನು ಪಡೆಯ ಇಲ್ಲಿ ಇಲ್ಲಿ ಕುಚೇಲ ಅಂತ ಒಬ್ಬರು ಇದ್ರಲ್ಲ ಮನೆ ಎಲ್ಲಿ ಛೀ ಇದೇ ಅಲ್ವೇನ್ರಿ, ನೀವೇ ಅಲ್ಲೇ ಕುಚೇಲ? ನಾ ಕುಚೇಲ ಹೌದಮ್ಮ, ನೀವ್ಯಾರೋ ಗೊತ್ತಾಗಲಿ. ಏನ್ರಿ ನಿಮ್ಮ ಪತ್ನಿ ಅಲ್ವೇ ನಾನು? ಛೇ ಇಲ್ಲ, ಇತರನ್ನ ಹಾಗೆಲ್ಲ ಹೇಳಬಾರ್ದು. ಆಮೇಲೆ ಹತ್ರ ಹೌದು ಕಾಣೆ, ಇದೆಲ್ಲ ಎಲ್ಲಿಂದ ಬಂತು ಅಂದರೆ ನೀವು ಹೋಗಿದ್ದೆಲ್ಲ ನಿಮ್ಮ ಸ್ನೇಹಿತ ಮಾಡಿದ್ದು. ಆ ಕೃಷ್ಣ ನೋಡ್ರಿ, ಅವಳಿಗೆ ಐಶ್ವರ್ಯ ಕಾಮಿಯಾಗಿದ್ದಳು ಅಂತ ಅವಳಿಗೆ ಐಶ್ವರ್ಯ ಕೊಟ್ಟ, ಇವನು ಭಕ್ತಿ ಕಾಮಿಯಾಗಿದ್ದ ಅಂತ ಭಕ್ತಿಯನ್ನೇ ಕೊಟ್ಟ. ಯಾರು ಏನು ಕೇಳ್ತಾರೋ ಅದನ್ನೇ ಕೊಡ್ತಾನವನು.
ಒಬ್ಬರು ಭಾಗ್ಯವನ್ನು ಇನ್ನೊಬ್ಬರು ಕೊಡ್ತಕ್ಕಂಥದ್ದಲ್ಲ. ಆ ಕುಚೇಲ್ ತತ್ವ ಅದಕ್ಕೆ ಹೇಳಿದ್ವು, ಆ ಕೊಳಕಲ ಅವಲಕ್ಕಿಯನ್ನೇ ಪ್ರೀತಿಯಿಂದ ಉಪಯೋಗ ಮಾಡಿದ. ಇವಳು ವಿಷವನ್ನ ಸ್ತನ್ಯಂ ತದ್ವಿಷ ಸಂಯುಕ್ತ ರಸ್ಯ ಮಾಸಿ ಜಗದ್ಗುರೋ, ತುಂಬ ಚೆನ್ನಾಗಿದೆ ಅಂತ ಹೀರಿ 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 ಕುಡಿತಾ ಇದ್ದಾನೆ. ಅಸುಭಿರೇ ವಸಮಂ ಭಯತಿ ತ್ವಯಿ, ಸ್ತನಂಧಯ ಅಂತಾರೆ ಮಗನ ಮಗುವಿಗೆ, ಸ್ತನಂಧಯ ತಾಯಿ ಎದೆಯಲ್ಲಿ ಹಾಲನ್ನು ಚೀಪಿ ಕುಡಿಯುವುದು. ಮಗುವಿಗೆ ಯಾರು ಕಲಿಸಿಕೊಡ್ತಾರೆ ಇದನ್ನ? ನನಗೆ ಆಹಾರ ಇಲ್ಲೇ ಇದೆ ಅಂತ ಮಗುವಿಗೆ ಆ ಸಣ್ಣ ಕೂಸಿಗೆ ಯಾರು ಹೇಳ್ತಾರೆ? ಭಗವಂತ ಕಲಿಸ್ಕೊಡ್ತಾರೆ. ಇದೆಲ್ಲ ಇನ್ಸ್ಟಿಂಕ್ಟ್ ಅಂತ ಹೇಳಿಬಿಡ್ತೀವಿ ನಾವು ಸುಮ್ಮನೆ. ಇನ್ಸ್ಟಿಂಕ್ಟ್ ಅಲ್ಲ, ಮಗು ಹುಟ್ಟುವುದಕ್ಕೆ ಮುಂಚೆ ತಾಯಿಯನ್ನು ಸೃಷ್ಟಿ ಮಾಡಿ ತಾಯಿಯ ದೇಹ ತುಂಬಿ ಹಾಲು ತುಂಬಿ ಆಹಾರವನ್ನು ಭಗವಂತ ಪರಿಕಲ್ಪನೆ ಮಾಡ್ತಾನೆ. ಅವಳು ಬಂದು ಭಕ್ತಿಯನ್ನು ನೋಡಿ ಅಶುಭಿರೇ ಬಸಮಂ ಭಯತಿ ತ್ವಯಿ, ಪ್ರಾಣದ ಜೊತೆಯಲ್ಲೇ ಕುಡಿದು ಬಿಟ್ಟ. ಯಾಕೆ ಪ್ರಾಣ ಅರ್ಪಣೆ ಮಾಡಿದ್ದಾಳೆ ಕೃಷ್ಣನಿಗೆ. ತನಮಸವು ಸ್ತನಿತೋಪಮನಿಸ್ವರ, ಅವಳಿಗೆ ಆ ಜ್ಞಾನೋದಯವಾಯಿತು, ರಾಕ್ಷಸಿ ಭಾವ ಉಂಟಾಯಿತು. ಏನು ಹಾಲು ಕೊಡಬೇಕು ಅಂತ ಬಂದರೆ ಪ್ರಾಣವನ್ನೇ ಹೀರಿಬಿಟ್ಟೆಲ್ಲ, ಅಯ್ಯೋ ಬಿಡೋ ಬಿಡೋ ಎಂಬುದಾಗಿ ಸ್ತನಿತೋಪಮನಿಸ್ವನ ಸ್ತನ ಸಿಡಿಲು ಪಡೆದ ಹಾಗೆ ಕಿರಿಸ್ತಾ ಇದ್ದಾಳೆ. ನಿರಪದ ಭಯದಾಯಿ ನಿಜಂ ವಪುಹು ಪ್ರತಿಗತ ಪ್ರವಿಸಾರ್ಯ ಭುಜಾ ವಿಭವು. ಆಗ ಅವಳಿದ್ದ ಜೀವಭಾವ ಹೋಯಿತು, ರಾಕ್ಷಸ ಕೆಳಗೆ ಬಿದ್ದು ಈ ಕಡೆಯಿಂದ ಆ ಕಡೆ ತನಕ ದೊಡ್ಡ ಶರೀರ ಉಂಟಾಯಿತು. ಆಮೇಲೆ ಅದನ್ನೆಲ್ಲ ಯಾರು ಒಳಗೆ ಯಾರು ಬಿಟ್ಟಿವಳನ್ನ, ಒಳಗೆ ಬಂದದ್ದೇ ಒಂದು ರೂಪ, ಹೊರಗೆ ಹೋಗಿದ್ದೇ ಒಂದು ರೂಪ ಅಲ್ವೇ ನೋಡಿ. ಇಲ್ಲಿ ಬರುವಾಗ ಭಕ್ತರಾಗಿ ಬರ್ತೀರಿ, ಹೊರಗೆ ಹೋಗುವಾಗ ಕಾಮಕ್ರೋಧಗಳು ತುಂಬಿಕೊಂಡು ನಾವು ಹೋಗುವಂತೆ ಅಲ್ವಾ? ನಾವೆಲ್ಲರೂ ಪೂತನ ರೀತಿಯಲ್ಲಿರ್ತೇವೆ, ಇಲ್ಲಿರುವಾಗ ನೆಟ್ಟಿಗಿರ್ತೇವೆ. ಇವ್ಳು ಯಾವ್ದು ಯಾಕೆ ಬಂದು? ಎಲ್ಲರೂ ಆಶ್ಚರ್ಯಪಡ್ತಾರೆ. ಭಯದ ಘೋಷಣ ಭೀಷಣ ವಿಗ್ರಹ ಶ್ರವಣ ದರ್ಶನ ಮೋಹಿತವಲ್ಲವೇ ವಜಪದೇ ತದುರಸ್ಥಲ ಕೇಳನಂ ನನು ಭವಂತಮ ಮತ ಗೋಪಿಕಾ ಭುವನ ಮಂಡಲ ನಾಮಭಿರೇವತೆ ಯುವತಿ ವಿರ್ಬಹುಧಾ ಕೃತ ರಕ್ಷಣ ತ್ವಮಯುವಾತನಿಕೇತನ ನಾಥಮಾ ಮಗದಯನ್ ಕುರುತಾದಕ ಸೇವಕಂ. ಪೂತನೆ ಕಥೆ ಇದು ಮುಗೀತು ಅಂತ ತಿಳ್ಕೋಬೇಡಿ. ಪುರಾಪಿಪಾಸು ಪರಿಪೀಡ್ಯ ಪೂತನಾಪಯೋಧರ ಯಪೃತುಕ ಪಯಪ್ಪವು. ಯಮಕಾಲಂಕಾರ ಜಗ್ಗು ಶಿಂಗ್ರಯ್ಯಂಗಾರ ಸ್ವಾಮಿಗಳು ಅಂತಿದ್ರು ಮಹಾಭಾಗವತರು. 97 ವರ್ಷ ಬದುಕಿದ್ರು. ತುಮಕೂರು ಸಂಸ್ಕೃತ ಮೇಷ್ಟರಾಗಿದ್ದರು. ನಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ಅವರು 90ನೇ ವರ್ಷದ ಜಯಂತಿಗೆ ನನ್ನನ್ನು ಕರೆದ್ರು, ನಾನು ಹೋಗಿದ್ದೆ. ನಾವು ಕೊಟ್ಟ ಅಲ್ಪ ಪದಾರ್ಥಗಳನ್ನು ತಲೆಯ ಮಿಟ್ಕೊಂಡು ಕಣ್ಣು ಕಾಣಿಸ್ತಾ ಇರಲಿಲ್ಲ ಆ ವಯಸ್ಸಲ್ಲಿ. ಸಂಸ್ಕೃತ ಸಮ್ಮೇಳನಕ್ಕೆ ಓರಿಯೆಂಟಲ್ ಕಾನ್ಫರೆನ್ಸ್ಗೆ ಅಂತ ಬಂದರು ಧಾರವಾಡಕ್ಕೆ. ನಾವು ಕ್ವಾರ್ಟರ್ಸಲ್ಲಿದ್ದೆ. ಅವರೆಲ್ಲ ಬಂದು ಕರ್ಕೊಂಡು ಹೋಗಬೇಕು ವೈಭವದಿಂದ ಬಂದರೆ ನಾ ಧಾರವಾಡಕ್ಕೆ ಬಂದು ಸಾರ್ಥಕವಾಯಿತು, ಇವ್ರ ಜೊತೆಯಲ್ಲಿ ಇರ್ತೆ ನಿಮ್ಮ ಕಾನ್ಫರೆನ್ಸು ಗೋವಿಂದ ಹೋಗಿ ಎಂದುಬಿಟ್ರು. ಅವರು ಬರೆದಿದ್ದ ಪದ್ಯಗಳನ್ನೆಲ್ಲ ಭಗವಂತನನ್ನು ಬಿಟ್ಟು ಅನ್ಯ ಸ್ತುತಿ ಎಲ್ಲಿ ಮಾಡಿದವರಲ್ಲ. ಪೂತನ ಸ್ತುತಿ ಅಂತ ಒಂದು ಬರೆದಿದ್ದಾರೆ ಲೋಕದಲ್ಲಿ. ಯಾವುದೇ ಸಂಸ್ಕೃತ ಕವಿ ಕಾಳಿದಾಸನಿಂದ ಹಿಡಿದು ಇಲ್ಲಿವರೆಗೆ ಪೂತನೆಯ ಎದೆಗೆ ಯಾರೋ ಒಬ್ಬರು ಸ್ತೋತ್ರವನ್ನು ಬರೆದಿದ್ದಿಲ್ಲ. ಆ ಕೊರತೆ ನೀಗಿಸಿಬಿಟ್ರು ಅವರು. ಮೊದಲನೇ ಶ್ಲೋಕದಲ್ಲಿ ನಾಳೆ ಕೊಡ್ತೇನೆ ಬೇಕಾದ್ರೆ, ಇದನ್ನು ಜೆರಾಕ್ಸ್ ಮಾಡಿ ಹಚ್ಕೊಳ್ಳಿ. ಇದನ್ನು ಯಾರು ಭಕ್ತಿಯಿಂದ ಪಡಿಸ್ತಾರೆಯೋ ಅವರು ಪವಿತ್ರರಾಗಿ ಕೃಷ್ಣನ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ಕೊನೆಯಲ್ಲಿ ಮಂಗಳ ಹೇಳ್ತಾರೆ. ಇದರಲ್ಲಿ ಮೊದಲನೇದು ಯಮಕಾಲಂಕಾರ ಪಪ ಪಿಪಿ ಪುಪ್ಪು ಒಂದೇ ಅಕ್ಷರದಲ್ಲಿ ಪುರ ಪಿಪಾಸು ಪರಿಪೀಡ್ಯ ಪೂತನಾಪಯೋಧರಾಯ ಪೃಥುಕ ಪಯ ಪಪವು. ಪರಾತ್ಪರ ಪಾಪ ಪರಂಪರಾಪ ಸಪಾತನ ಪಾವನ ಪಾದ ಪಂಕಜ. ಅಯ್ಯೋ ಪುರ ಪಿಪಾಸು ಬಾಯಾರಿಕೆ ಆಯ್ತಂತೆ ಕೃಷ್ಣನಿಗೆ. ಪರಿಪೀಡ್ಯ ಪೂತನಾಪಯೋಧರಾಯ ಪೃಥುಕ ಪಯ ಪಪವು. ನನ್ನ ಅಮ್ಮನಂತೂ ನನಗೆ ಹಾಲು ಕೊಡಲಿಲ್ಲ, ನೀನು ಬಂದಿಲ್ಲ, ನೀನು ಒಂದು ತಾಯಿ ನನಗೆ ಎಂಬುದಾಗಿ ಪೂತನೆಯನ್ನು ತಾಯಿ ಅಂತ ಭಾವನೆ ಮಾಡಿಕೊಂಡು ಪೂತನಾ ಪಯೋಧರಾಯ ಪೃಥುಕ ಪಯ ಪಪ ಪುತ್ರ ಅಂದ್ರೆ ಮಗು ಪಯ ಪಪವು. ಯಾರವನು? ಪರಾತ್ಪರ ಪಾಪ ಪರಂಪರಾಪ ಪಾಪ ಪರಂಪರೆಯನ್ನು ನೀಗತಕ್ಕವನು. ಸಪಾತನಃ ಪಾವನ ಪಾದ ಪಂಕಜ. ಇಂತಹ ಸ್ವಾಮಿ ನಮ್ಮನ್ನು ಕಾಪಾಡಲಿ. ಪೂತನ ಸ್ವಸ್ತನ ಕ್ಷೀರಂ ವಿಷಾಕ್ತಮಿ ಶೌರಯೇ ದತ್ವ ಪ್ರಾಪಾಮೃತಂ ಕ್ಷಿಪ್ರಂ ದುರ್ಲಭಂ ತತ್ಕೃಪಾವಶಾತ್. ಅಲಂಕಾರ ಮಾಡ್ತಾರೆ, ವಿರೋಧ ಅಲಂಕಾರ. ಪೂತನ ಸ್ವಸ್ಥನ ಕ್ಷೀರಂ ವಿಷಾಕ್ತಮಿ, ಅವಳು ಕೊಟ್ಟದ್ದೇನು? ವಿಷ ತುಂಬಿದ ಹಾಲನ್ನು ಕೊಟ್ಟಳು. ಅವಳು ಪಡೆದದ್ದೇನು?
ದತ್ವಾ ಪ್ರಾಪ ಅಮೃತಂ ಕ್ಷಿಪ್ರಂ. ಅಯ್ಯೋ, ವಿಷವನ್ನು ಕೊಟ್ಟು ಅಮೃತವನ್ನು ಪಡೆದಳು. ಎಲ್ಲರೂ ಕೇಳಿದ್ದೀರ ಇದನ್ನ? ಭಗವಂತನಿಗೆ ವಿಷವನ್ನು ಕೊಟ್ಟಳು, ಅವಳು ಪಡೆದದ್ದು ಅಮೃತ ಪದವಿ. ದುರ್ಲಭಂ ತದ್ವಿಪಾವಶಾತ್ ಸ್ವಸ್ತನ್ಯಂ ದೇವಕಿ ನೈವಾ ದದೌ ಕೃಷ್ಣಾಯ ಸೂನವೇ. ಎದೆ ತುಂಬಿದ್ರು ಹಾಲು ದೇವಕಿ. ದೇವಕಿ ನೈವ ದದೌ ಕೃಷ್ಣಾಯ ಸ್ವಸ್ತನ್ಯಂ. ಒಂದು ದಿವಸವೂ ಕೃಷ್ಣನಿಗೆ ಹಾಲು ಕೊಡಿಸ್ತಿಲ್ಲ. ಮಗು ಕರ್ಕೊಂಡು ಹೋಗ್ತಿರಲ್ಲ ಯಜಮಾನ್ರೇ ಗೋಕುಲಕ್ಕೆ, ಕರ್ಕೊಂಡು ಹೋಗೋಕೆ ಮುಂಚೆ ಒಂದು ಸಲವಾದ ಎದೆ ಹಾಲು ಊಡಿಸ್ತೀನಿ ಅಂತ ಅವಳು ಸದ್ಬುದ್ಧಿ ಬರಲಿಲ್ಲ ದೇವಿಕೆಗೆ. ತತಸ್ತನ್ಯಾಸ್ತನವು ವ್ಯರ್ಥವು ಪೂತನಾಯ ಅಸ್ತು ಸಾರ್ಥಕವು. ಅರ್ಥವಾಗುತ್ತಲ್ಲ, ನಾಲ್ಕು ದಿವಸ ಹೇಳಿ ಸಂಸ್ಕೃತ ಬಂದ್ಬಿಡುತ್ತೆ ನಿಮಗೆ. ಆತನ ದೇವಿಕೆ ಸ್ತನ ವ್ಯರ್ಥವಾಯಿತು, ಪೂತನೇ ಸ್ತನ ಸಾರ್ಥಕವಾಯಿತು. ಅಸುರಾಪಿ ಅಸುರಕ್ಷಾಶಾಂ ವಿನಾ ಪ್ರಾಪ್ಯ ಶಿಶುಂಹರಿಂ. ಅಸುರಾಪಿ ರಾಕ್ಷಸಿಯಾಗಿದ್ದರು, ಅಸುರಕ್ಷಾಂ ವಿನ ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಬುದ್ಧಿ ಇಲ್ಲದೆ ಪ್ರಾಪ್ಯ ಶಿಶುಂಹರಿಂ ದತ್ತೋಪಹಾರಂ ಸ್ವತನ್ಯಂ. ಉಪಹಾರವನ್ನು ಕೊಟ್ಟಳು, ತಸ್ಮೈ ಮೋಕ್ಷಂ ಕ್ಷಣಾಧ್ಯಯವು, ಅವನಿಂದ ಮೋಕ್ಷವನ್ನು ಪಡ್ಕೊಂಡ್ಳು. ಆದ್ರಿಂದ ಏನ್ ಸ್ತೋತ್ರ ಹೇಳ್ತೀರಾ? ಪೂತನಾಯಾಸ್ತನವು ಒಂದೇ, ಪೂತನಾಯಾಸ್ತನವು ಒಂದೇ, ಭವಭೀತಿ ಹರ ಉಚ್ಚರಾತೆ ಚುಂಬಿತೌ ಬಾಲಕೃಷ್ಣೇನ ಯೌ ತಸ್ಯಾಹ ಮೋಕ್ಷದಾಯಕೌ. ಪೂತನ ಎದೆಗೆ ನಾನು ನಮಸ್ಕಾರ ಮಾಡ್ತೇನೆ. ಭವಭೀತಿ ಹರೋ ಉಚಿರಾತ್, ಭವಭೀತಿ ಪುನಃ ನಾವು ಹುಟ್ಟುತ್ತೇವೆ ಅನ್ನೋ ಭಯವನ್ನು ನಿವಾರಣೆ ಮಾಡುವುದು. ಯಾಕೆ? ಅವಳದು ಕೊಟ್ಟದ್ರಿಂದ ಅವಳಿಗೆ ಭವ ಹೋಯಿತು. ಡೆಫಿನೆ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿಬಿಟ್ಟ ಕೃಷ್ಣ. ವಿಷವನ್ನೇ ಪ್ರೀತಿಯಿಂದ ಕೊಟ್ಟು ನಾನು ಅಮೃತವನ್ನು ಕೊಡ್ತೇನೆ ಅಂತ ತೋರಿಸಿಬಿಟ್ಟ ಅವನು ಭಗವಂತ. ಚುಂಬಿತವು ಬಾಲಕೃಷ್ಣೇನ ಯೌ ತಸ್ಯ ಮೋಕ್ಷದಾಯಕ. ಗುರುಸ್ಥಾನವಾಯಿತು ಅವಳಿಗೆ. ಪುರಸ್ಕಾರ ಅಂತ ಹೇಳ್ತೇವೆ, ಗುರುಗಳನ್ನು ಮಧ್ಯೆ ಇಟ್ಟು ದೇವರು ಶರಣಾಗತಿ ಮಾಡಬೇಕು. ಪೂತನಿಗೆ ಅಮೃತ, ಅವಳಿಗೆ ಅಮೃತ ಪದವಿ ಸಿಕ್ಕಿತಲ್ಲ, ಅವಳಿಗೆ ಗುರುಗಳು ಯಾರು? ಸ್ತನವೇ ಗುರುಗಳು. ಅದನ್ನೇ ಮುಂದೆ ಇಟ್ಟು ಅರ್ಪಣೆ ಅಂತ ಏನು ಮಾಡಿದ್ಲು? ಚುಂಬಿತವು ಬಾಲಕೃಷ್ಣೇನ ಯೌ ತಸ್ಯ ಮೋಕ್ಷದಾಯಕವು ಪ್ರವರ್ತದೆ ಯಸ್ಯ ವಾಚಿ. ಯಾರ ಬಾಯಿಲಿ ಈ ಪೂತನಾಮೋಕ್ಷದ ವಾಕ್ಯಗಳು ಬರ್ತವೆಯೋ? ಇವೆಲ್ಲ ಹೇಳಿದ್ರಲ್ಲ ನನ್ನ ಜೊತೆಯಲ್ಲಿ ಪೂತನ ಅಮರತ ಕಥಾ. ಪೂತನೇ ಅಮರತ್ವವನ್ನು ಹೊಂದಿದ ಕಥೆ ಈ ಶ್ಲೋಕಗಳನ್ನು. ಪ್ರವರ್ತತೆ ಯಸ್ಯ ವಾಚಿ ಪೂತನ ಅಮರತ ಕಥಾ ಸಪೂತನಾಮಾರಮತೆ. ಸಪೂತನಾಮಾರಮತೆ ಅವನು ಪವಿತ್ರವಾದ ಹೆಸರನ್ನು ಹೊಂದಿದವನಾಗಿ ಶ್ರೀಕೃಷ್ಣ ಚರಿತೆ ಸದಾರಮತೆ. ಶ್ರೀಕೃಷ್ಣ ಚರಿತ್ರೆಯಲ್ಲಿ ಅವನಿಗೆ ಸರ್ವದಾ ಪ್ರೀತಿ ಉಂಟಾಗುತ್ತೆ ಅಂತ ಇದೊಂದು ವಿಚಿತ್ರವಾದ ಸ್ತೋತ್ರ. ಇದಕ್ಕೋಸ್ಕರವಾದರೂ ಅವರಿಗೆ ಭಾರತರತ್ನ ಕೊಡಬೇಕಾಗಿತ್ತು. ಯಾವ ಬಿರುದು ಬಾವಲಿ ಆಶೆ ಪಡೆದೇ ಇದ್ದವರು ಅನೇಕ ನಾಟಕಗಳನ್ನು ಬರೆದರು. ಇಂಥ ಒಳ್ಳೊಳ್ಳೆ ಕೃಷ್ಣ ಕಥಾ ಕುತೂಹಲಂ ಅಂತ ಒಂದು ಕಾವ್ಯವನ್ನು ಬರೆದರು. ಅವರೇ ಓದಿ ಓದಿ ಹೇಳ್ತಾ ಇದ್ದರು. ಅವರು ಮನೆಗೂ ಕರ್ಕೊಂಡು ಹೋಗಿದ್ದರು. ಒಳ್ಳೆಯ ಭಕ್ತರು ಸಿಗ್ತಾರೆ ಅಂತ ಕೇಳೋದಕ್ಕೆ ಕಾಯ್ಕೊಂಡಿದ್ರು. ಇದು ಪೂತನ ಚರಿತ್ರೆ. ಭಯದ ಘೋಷಣ ಭೀಷಣ ವಿಗ್ರಹ ಚಿತ್ರ ಕೊಡ್ತಾರೆ. ಭಯದ ಘೋಷಣ ಭೀಷಣ ವಿಗ್ರಹ ಅವಳು ಕಿರಿಚಿದ್ದು ಕೇಳಿತು. ಕೇಳಿ ನೋಡ್ತಾರೆ ಶರೀರ ಭಯಂಕರವಾದ ಆಕೃತಿ. ಈ ಧ್ವನಿಯಲ್ಲಿದ್ದು ಬಂತು ಬಿದ್ದವಳಿಯಲ್ಲಿ ಶ್ರವಣ ದರ್ಶನ ಮೋಹಿತವಲ್ಲವೇ. ಧ್ವನಿ ಕೇಳಿದ ಶ್ರವಣ ದರ್ಶನ ಒಂದಕ್ಕೊಂದಕ್ಕೆ ತಾಳ ಇಲ್ಲ ಮೇಳ ಇಲ್ಲ. ಈ ಧ್ವನಿ ಎಲ್ಲಿಂದ ಬಂತು? ಮನೆ ಚಾವಣಿ ಆಡ್ತಾ ಇದೆಯಲ್ಲ ಪ್ರಜಪದೇ. ಎಲ್ಲರೂ ಬಂದರು, ಬಂದು ನೋಡ್ತಾರೆ ಸೂತಿಕಾಗ್ರ ಸಣ್ಣ ಮನೆ, ಒಳಗಡೆ ಅಷ್ಟು ಜನ ಬರೋಕ್ಕೆ ಜಾಗ ಇಲ್ಲ. ಕೃಷ್ಣ ಏನು ಮಾಡ್ತಿದ್ದಾನೆ? ತದುರ ಸ್ಥಳ ಕೇಳನ. ಆಕೆ ಎದೆ ಮೇಲೆ ಆಡ್ತಾ ಇದ್ದೆ, ಕೆಳಗೆ ಬಿದ್ದಿದ್ದಾಳೆ ರಾಕ್ಷಸಿಯಾಗಿ. ನೋಡೋಕೆ ಭಯಂಕರವಾಗಿದೆ. ಕೃಷ್ಣ ಆ ಉಸಿರನ್ನು ಉಂಡ ಮೇಲೆ ಹೆಣ ಹೆಣವೆ, ರಾಕ್ಷಸರ ಹೆಣವೇನು, ಬ್ರಾಹ್ಮಣರ ಹೆಣವೇನು, ನಾಯಿ ಶತ್ರು, ಬೆಕ್ಕು ಶತ್ರು, ಮನುಷ್ಯ ಶತ್ರು ಒಂದೇ ದುರ್ವಾಸನೆ ಬರುತ್ತದೆ. ಹೈಡ್ರೋಕಾರ್ಬೇಟ್ ಬೇರೆ ವಾಸನೆ ಇಲ್ಲ. ತೌಂಡ್ ಹೊರಗಾಕಬೇಕು ಬರೀ ಚಕಳ ಅದು. ಕೃಷ್ಣ ಮಾತ್ರ ಆಕೆ ಎದೆ ಮೇಲೆ ಆಡ್ತಾ ಇದ್ದ ದುರಸ್ಥಲ ಖೇಲನೇ ಆಡ್ತಾ ಇದ್ದಾನೆ. ಹೆಚ್ಚು ಮೊಲೆಯುಣ್ಣ ಕಂಡು ಪಿನ್ನಯಂ ಇಲ್ಲಾದನ್ನೆಂಜುಂ ಆಯ್ಚಿಯರೆಲ್ಲರೂ ಕೂಡಿ ಅಳಿಕ ನಾನು ಮುಲೆ ತಂದೆ. ಇದು ನೆನಪಿಸ್ಕೊಳ್ತಾರೆ ಪರಿಯಾಳ್ವಾರರು ಯಶೋಧಾಭಾವದಲ್ಲಿ. ಬಾರೋ ಕೃಷ್ಣಯ್ಯ, ಸ್ನಾನ ಮಾಡಿಸ್ತೇನೆ, ಬರಮಾಟೇನ್, ನಿಮ್ಮ ಅಪ್ರಾಣೆ ಬರೋದಿಲ್ಲ, ಬಾರೋ ಬರೋದಿಲ್ಲ ಅಂತ. ಅವಳು ಯಾವ ಟೋನ್ನಲ್ಲಿ ಹೇಳ್ತಾರೋ ಹಾಗೆ ಹೇಳುವುದು, ಬಾರೋದು ಬರೋದಿಲ್ಲ.
ಬಾರೋ ಜ್ವರ ಹೇಳಿಲ್ಲ, ಬರೋದಿಲ್ಲ ಬರೋದಿಲ್ಲಗಣ ಬರೋದಿಲ್ಲ ಮಾರ್ಗ ನೋಡು. ಆಮೇಲೆ ಪಾಪ ಅವನ್ ಡೌನ್ ಆದ್ಲು ನೋಡು. ಅವತ್ತು ಹೆಚ್ಚು ಮಲೆ ಉಣ್ಣ ಕಂಡು ಈಗ ರಾಕ್ಷಸ ಮಲೆ ಉಂಡೆ ಅಲ್ಲ ಹೌದು. ಆಚರೆಲ್ಲಾರೂ ಕೂಡಿ ಆಗಲಿಕ್ಕೆ ಅವರೆಲ್ಲ ಬಂದು ಹೇಳಿದರು ಮಗುವಿಗೇನು ಹಸುವಾಗಿರಬೇಕು ಅಂತ ಕಾಣುತ್ತೆ, ಹಾಲು ಕೊಡ್ತೇನೆ ಎತ್ಕೊಳ್ಳೋಕೆ ಬಂದರೆ ಏ ಹೋಗ್ಬೇಡ ಅವನ ಹತ್ರ ಹೋಗ್ಬೇಡ ಮಾಯಾವಿ ಮಾಯಾವಿ ರಾಕ್ಷಸನ ಕೊಂದಾಕಿದ್ದಾನೆ, ವಿಷವನ್ನು ಕೊಟ್ಟವಳಿಗೆ ಕೊಂದಾಕಿದ್ದಾನೆ ಅಂದರೆ ಅಮೃತವನ್ನು ಕೊಟ್ಟವ್ರು ನಿನ್ನ ಕೊಂದ ಹಾಕೊಡೋದು ಖಂಡಿತ. ಅವನು ದೇಶೋದೆ ಹುಚ್ಚುಕಿಚ್ಚಿದ್ದೇನೆ, ಆ ಮಗು ಹತ್ರ ಹೋದ್ರೆ ಕೊಂದಾಕ್ಬಿಡ್ತಾನೆ, ಎದೆ ಗೀತ ತೋರಿಸ್ಬೇಡ ಅವನಿಗೆ ಅಂತ ಆಚರೆಲ್ಲರೂ ಕೂಡಿ ಅಳೆಯಕ್ಕೆ ನಾನು ಮುಲೆ ತಂದೆ ಇರ್ಬೋದು, ನಿನ್ನ ದರ್ದು ಕೊಟ್ಟೆ ನಾನೇ ಕೇಳಿದ್ದೆ ಅಂದ ಕೃಷ್ಣ. ನಿನಗೆ ಕೊಡಬೇಕು ಅನ್ನಿಸ್ತಾ ಇದು ಕೊನೆಯ ತನಕ ಕೃಷ್ಣನ ವಯಸ್ಸಾದ ಮೇಲೂ ಬೆದರಿಸ್ತಾ ಇದ್ಲು. ಅವತ್ತು ನೋಡು ಎಲ್ಲರೂ ಹೆದರಿಸಿದರೂ ಕೂಡ ನಾನು ಭಯವನ್ನು ಬಿಟ್ಟು ಬಂದು ನಿನ್ನ ಎತ್ಕೊಳ್ಳಿಲ್ವೋ ನಿನಗೆ ಹಾಲು ಕೊಡಲಿಲ್ವೋ ಅದಕ್ಕೋಸ್ಕರ ಆರು ಬಾರೋ ಸ್ವಾಮಿ ನೀರು ಕಾಯಿಸಿದ್ದೇನಪ್ಪ ನೆಲ್ಲಿ ಸೊಪ್ಪು ಹಾಕಿದ್ದೇನೆ ಕಾಣು ಹುಣಸೆ ಸೊಪ್ಪು ಹಾಕಿದ್ದೆ ಚಕೋತ್ತೆ ಸೊಪ್ಪು ಬಾಣಂತೀರಿ ಸ್ನಾನ ಮಾಡಿಸೋ ಹಾಗೆ ನೆಲ್ಲಿ ಕಡಾಳು ತಿಳ್ಪೋರಿತ್ತವೈತೆ ನಿಮ್ಮಂಜನ ಮಾಡ ನೀವು ಹಾರಾಯ್ತು. ಯಶೋಧ ಹಬ್ಬ ನೆನೆಸ್ಕೊಳ್ಳಿ, ಇದು ಮರೆಯುವಂತಹ ಪ್ರಸಂಗವಲ್ಲ. ಭುವನ ಮಂಗಳ ನಾಮ ವಿರೇವತೆ ಇನ್ನೊಂದೆರಡು ವಿಷಯ ಹೇಳಬೇಕಿಲ್ಲಿ ಪೂತ್ನೇ ನಮ್ಮ ಟೈಮಲ್ಲೇ ಹೇಳ್ಕೊಂಡ್ಬಿಟ್ಲು, ಏನು ಮಾಡಲಿ ನಾನು. ಕೃಷ್ಣ ಪೂತ್ನೇ ಹಾಲೆಲ್ಲ ಎಳೆದು ಬಿಟ್ಟ, ಪೂತ್ನೇ ನಮ್ಮ ಪ್ರಾಣವೆಲ್ಲ ಎಳೆದು ಬಿಟ್ಲು, ಇಲ್ಲಿ ಟೈಮ್ ಹೋಯ್ತು ನಮಗೆ. ಇಲ್ಲಿ ಯಶೋಧೆ ಕಣ್ಣು ಹೀಗೆ ಅಂದು ಬಿಟ್ಟಿದ್ದಾಳೆ, ಮಾಯಕ ಬಂದುಬಿಡ್ತು. ಎನ್ನಾಚಿ ಎನ್ನಾಚಿ, ಯಜಮಾನರ ಊರಲ್ಲಿಲ್ಲ ಅವತ್ತು, ಯಾಕೆ ಊರಲ್ಲಿಲ್ಲ, ಅದೇ ಹೊತ್ತಿಗೆ ಸರಿಯಾಗಿ ವಾರ್ಷಿಕ ಕಂದಾಯವನ್ನು ಸಲ್ಲಿಸಬೇಕು ಅಂತ ಹುಜೂರ ಅಪ್ಪಣೆ, ಕಂಸ ಮಹಾರಾಜರ ಅಪ್ಪಣೆ. ನನ್ನ ಮೊದಲನೇ ಮಗಳು ಹುಟ್ಟಿದಾಗ 58ನೇ ಇಸವಿ, ಈ ಊರಲ್ಲೊಂದು ಕಾಲೇಜಲ್ಲಿ ನಾನು ಆಗ್ತಾನೆ ಮೇಷ್ಟ್ರಾಗಿ ಸೇರಿದ್ದೆ. 6 ತಿಂಗಳು ಟರ್ಮಿನಲ್ ಎಕ್ಸಾಮಿನೇಷನ್, ನನ್ನ ಪ್ರಾಣ ತೆಗೆಯೋಕೆ ಒಬ್ಬರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದರು, ಯೂನಿವರ್ಸಿಟಿ ರಿಟೈರ್ ಆದವರು. ಅವತ್ತು ಕ್ವಶನ್ ಪೇಪರ್ ಸೆಟ್ಟಿಂಗ್ ಇಟ್ಟಿದ್ದರು, ಕ್ವಶನ್ ಪೇಪರ್ ನನಗೂ ಸೆಟ್ ಮಾಡೋಕೆ ಬಿಡ್ತಿರಲಿಲ್ಲ, ಅವರು ಮಾಡ್ತಾ ಇರಲಿಲ್ಲ. ಅವರು ಅಂಥ ಎಡವಟ್ಟು ಪ್ರೊಫೆಸರ್ ಅವರು, ನಾವು ಹೆಸರು ಹೇಳೋದಿಲ್ಲ, ಭಾಳ ಒಳ್ಳೆ ಮೇಷ್ಟ್ರು ಪಾಪ ಅವರು. ಅಪನಂಬಿಕೆ, ಸ್ಪೆಲಿಂಗ್ ಸರಿಯಾಗಿ ಬರುತ್ತೋ, MA ಫಸ್ಟ್ ಕ್ಲಾಸ್ ತೊಗೊಂಡವನಿಗೆ ಸ್ಪೆಲಿಂಗ್ ಬರುತ್ತೋ ಇಲ್ಲೋ ವ್ಯಾಕರಣ ಬರುತ್ತೋ ಇಲ್ಲೋ ಏನು ತಪ್ಪು ಮಾಡ್ತಾನೋ ಅಂತ ನಾನು ಇನ್ನೊಬ್ಬರು ಇಬ್ಬರು ಎದುರು ಕೂತಿರ್ಬೇಕು, 2 ಡಿವಿಷನ್ ಮೇಷ್ಟ್ರುಗಳು. ಸರ್ ನೀವಾದರೂ ಸೆಟ್ ಮಾಡಿಲ್ಲ, ನಮಗಾದರೂ ಬಿಡಿ, ಟೆಕ್ಸ್ಟ್ ಪಾಠ ಮಾಡಿದವರು ನಾವು, ನೀವು ಟೆಕ್ಸ್ಟ್ ಓದಿಲ್ಲ, ಏನಂತ ಅವಸರ ನಿನಗೆ ಅಂದರು. ಅಲ್ಲಿ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದೆ, ನಾನು ನೋಡ್ಕೊಂಬರಬೇಕು. ಆ ಮಗು ಎಲ್ಲರೂ ಹೋಗುತ್ತೆ, ನಿಮ್ಮ ಮಗಲ್ಲೇ ಇರುತ್ತೆ ಕಂಸ, ಚೊಚ್ಚಲ್ ಮಗು ಅಂತ ಹೇಗಿರುತ್ತೆ ತಂದೆ ತಾಯಂದ್ರಿಗೆ ಹೇಳ್ರಿ, ಆ ಮಗು ಹೇಗಿರುತ್ತೋ ಯಾಕೆ ನಗುತ್ತೀಯೋ ನೋಡಬೇಕು ಅಂತ ಆಸೆ ನಮಗೆ. ಕೈಗೆ ಒಂದು ಬೆಲ್ಟ್ ಬೇರೆ ಪಟ್ಟಿ ಗಿಟ್ಟಿ ಕಟ್ಟಿದ್ರು ವಾಣಿವಿಲಾಸ ಆಸ್ಪತ್ರೆ, ಆವಾಗೆಲ್ಲ ಇವೇಳಿ ಇದೆಲ್ಲ ಇದು ಹೆರಿಗೆ ಆಸ್ಪತ್ರೆಗಳು ಏನು ಇವತ್ತಿದ್ದಾಗೆ ಹೆಜ್ಜೆಗೊಂದು ಊರಿಗೊಂದು ಬೀದಿಗೊಂದಿರಲಿಲ್ಲ. ನಮ್ಮ ಬದುಕು ಯಾಕೆ ಬರ್ತಿದ್ರು ಓದುವಾಗ ಕಂಸ ಅಂದರೆ ಇವನು ಯಾವಾಗಲೂ ಒಳ್ಳೆಯದು ತೊಂದರೆ ಮಾಡುವುದೇ ಅವನ ಸ್ವಭಾವ. ವಾರ್ಷಿಕ ಕಂದಾಯ, ಗೊಲ್ಲರನ್ನು ಬಿಟ್ಟವನಲ್ಲ, ಬೀಡಿ ಅಂಗಡಿಯವ್ರನ್ನ ಬಿಟ್ಟವರಲ್ಲ. ನೋಡಿ ಇವತ್ತು ಎಷ್ಟು ದನ ಇಟ್ಟಿದ್ದೀಯ, ನಿಮ್ಮಲ್ಲಿ ಎಷ್ಟು ಗೋವುಗಳು ಸ್ವಾಮಿ ಇಷ್ಟೊಂದು ಗೋವು, ನಾವು 800 ಅಷ್ಟರಲ್ಲಿ 4 ಕರು ಹುಟ್ಟಿರ್ಬೋದಲ್ಲ, ಅದಕ್ಕೆ ಟ್ಯಾಕ್ಸ್ ಕೊಡು. ಎಷ್ಟು ಬೆಣ್ಣೆ ಮಾರಿದ್ದೀಯ, ಎಷ್ಟು ಮೊಸರು ಮಾರಿದ್ದೀಯ, ಟ್ಯಾಕ್ಸ್ ಒಪ್ಪಿಸು. ನಂದ ಮಹಾರಾಜರು ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲಿ ಮಗು ಹುಟ್ಟಿದೆ, ಹುಟ್ಟಿದ ದಿವಸ ಅಲ್ಲೇ ಇದ್ದಾರೆ ಪಾಪ ಅವರು, ಪುಣ್ಯವಾಚನಾಗಿದೆ, ತೊಟ್ಲಿಗೆ ಹಾಕಿದ್ದಾರೆ ಮಗುವನ್ನು, ಊರೆಲ್ಲ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ, ಅವತ್ತು ಬರಬೇಕು ಅಂತ ಅವರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇವರು ಆ ಕಡೆ ಹೋಗಿದ್ದಾರೆ ಮಹಾರಾಜರು. ಶ್ರೀಮದ್ ಭಾಗವತ ತುಂಬ ವಿಸ್ತಾರವಾಗಿ ಹೇಳಿದೆ, ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಇಲ್ಲಿಂದ ಅವರು ಹೋಗಿದ್ದಾರೆ, ಜೀವದ ಜೀವ ಇಲ್ಲ. ಜೈಲಲ್ಲಿದ್ದವನು ಹೊಸದೇವ ಕರೆದ, ಮೀಟಿಂಗ್ ಆಯಿತು, ಇವರು ಒಳಗಡೆ ಅವರು ಹೊರಗಡೆ. ಮಹಾರಾಯ ಆಪತ್ಕಾಲ ಇದು, ನಿನಗೊಂದು ಮಗು ಹುಟ್ಟಿದು ಅಂತ ಕೇಳಿದ್ದೇವೆ, ದುಷ್ಟ ಮಹಾರಾಜ ಉತ್ಪಾತಗಳಾಗುತ್ತೆ, ಆದಷ್ಟು ಬೇಗ ಹೋಗಿ ಸೇರ್ಕೋ ನೀನು ಊರಿಗೆ ಅಂತ ವಸುದೇವ ಅವ್ರ ಬುದ್ಧಿ ಹೇಳ್ತಾ ಇದ್ದಾನೆ. ತನ್ನ ಮಗು ಅಂತ ಹೇಳಲಿಲ್ಲ, ಅವನಿಗೆ ಗೊತ್ತು ಕೃಷ್ಣ ತನ್ನ ಮಗು ಅಂತ, ನಂದಗೋಬರಿಗೆ ಗೊತ್ತಿಲ್ಲ. ಆಯ್ತು ಆಯಿತು ಅಂತ ಹೇಳಿ ಇದು ಬಂದುಬಿಟ್ಟ ಮಹಾರಾಜರು ಕಪ್ಪ ಕೊಟ್ಟು ಅಂತ ಹಣ ಕಾಸು ತಗೊಂಡು ಹೋಗಿದ್ದಾನೆ. ಅದು ಕೊಟ್ಟು ವಾಪಸ್ ಬರೋ ಹೊತ್ತಿಗೆ ಸಾಯಂಕಾಲವಾಯಿತು, ಊರು ಬಾಗಿಲು ಬಂದಿದ್ದಾನೆ. ಸ್ಮಶಾನದಲ್ಲಿ ಒಂದು ಹೆಣ ಸುಡ್ತಾ ಇದೆ, ಈ ಪ್ರಸಂಗ ನೆನೆಕೊಂಡ್ರಿ ನೀವು ಎಲ್ಲೋ ಬಂದ್ರೆ ನಮ್ಮ ವೇಣುಗೋಪಾಲ್ ಅವರು ಎಲ್ಲಿ ಕೇಳಿದ್ರೂ ಗೊತ್ತಿಲ್ಲ, ಎಲ್ಲೋ ಪ್ರವಚನ ಮಾಡಿದ್ದೆ ನೆನೆಸ್ಕೊಂಡು ನನಗೆ ಅದನ್ನು ನೆನಪು ಮಾಡಿದ್ರವರು. ಈ ಪ್ರವಚನಗಳು ಹೇಗಿರಬೇಕು ಅಂದರೆ ಎಂದೆಂದೂ ಮರೆತಿರಬಾರ್ದು, ನೀವು ಮನಸ್ಸಿಗೆ ಕಟ್ಟಿರಬೇಕು ಚಿತ್ರ.
ನಂದಗೋಕುಲಕ್ಕೆ ಹೋದರೆ ಮಧುರೆಗೆ ಹೋದರೆ ಆ ಜಾಗ ಒಂದೊಂದರಲ್ಲಿ ಈ ಚರಿತ್ರೆ ನೀವು ಅನುಭವಿಸ್ಬೇಕು, ಹೊರಳಾಡಬೇಕು ಮಣ್ಣಲ್ಲಿ. ಯಾರನ್ನು ಕೇಳಿ ದೊಡ್ಡ ಗುಂಪು ಸೇರಿಬಿಟ್ಟಿತ್ತು ಊರಲ್ಲಿ, ಅವನು ಯೋಚನೆ ಮಾಡಿದ ನಮ್ಮೂರಲ್ಲಿ ಯಾರು ವಯಸ್ಸಾದವರು ಸಾಯೋರು ಇರಲಿಲ್ಲವಲ್ಲ, ನಾವು ಹೊರಡುವಾಗ ಊರಿಂದ ಶ್ವಾಸ ಗೀಸ ಇಳಿತಾ ಇದ್ದರೆ ಗೊತ್ತಾಗ್ತಿತ್ತು ಯಾರೋ ಪಾಪ ಏನು ಅಂತ. ಅಯ್ಯೋ ಅಂದ್ಕೊಂಡು ಪಾಪ ಸತ್ತವ್ರಿಗೆಲ್ಲ ಆಡೋದ ಪದ್ಧತಿ, ಗುಂಪಿನಲ್ಲಿ ಕೊನೆಯಲ್ಲಿ ನಿಂತ್ಕೊಂಡ ಯಾರನ್ನೋ ಕೇಳಿದ ಮಹಾರಾಜರೇ ಇದು ಯಾರು ಹೆಣ ಅಂತ. ಮಹಾರಾಜರೇ ನಿಮಗೆ ಗೊತ್ತಿಲ್ವೇ ನಿಮ್ಮ ಊರಂದ್ರೆ ನಿಮ್ಮನೆ ಇದು ಅಂತ. ಅಯ್ಯೋಯ್ಯೋ ನಮ್ಮನೆ ಹೆಣ, ನಮ್ಮನೆ ಯಾರು ಹೆಣ ಬರಲಿಲ್ವಲ್ಲ ಅಂದರೆ ನೀವು ಇತ್ಲಾಗ ಹೋದ್ರ ಇಲ್ಲೊಂದು ರಾಕ್ಷಸಿ ಬಂದ್ರ ಯಾವ ರಾಕ್ಷಸಿ ನಮಗೇನ್ರಿ ಗೊತ್ತು ಅಂತಾರೆ ಅವರು. ಯಾವಳು ಬಂದು ಒಳಗೆ ನೋಗಿದ್ಲು ಮಗುನ ಕೊಲ್ಲಬೇಕು ಅಂತ ನೋಡಿದ್ಲು, ಯಾರು ಇರಲಿಲ್ಲ ಏನ್ರಿ ಅಲ್ಲಿ, ಯಾರು ಇರಲಿಲ್ಲ. ಮಾಡ್ತೇನೆ ಯಶೋಧೆಗೆ ಮಾಡ್ತೇನೆ, ಯಾಕೆ ಮಗುವನ್ನು ಬಿಟ್ಟು ಯಾಕೆ ಯಾಕೆ ಬಂದೆ ಅಂತ ಕೋಪಕ್ಕೆ ಸಮಯವಲ್ಲ. ನೋಡ್ತಾರೆ ಆ ಹೆಣ ಹೇಗಿತ್ತು ಅಂದರೆ ಅದು ಒಂದು ಒಬ್ಬರು ಎತ್ತಿ ಆಚೆಗೆ ಸಾಗಿಸೋ ಹಾಗಿರಲಿಲ್ಲ. ಅದನ್ನು ತುಂಡು ತುಂಡು ಮಾಡಿ ಕಾಲೇ ಒಂದು ಕಡೆ, ಕೈಯೇ ಒಂದು ಕಡೆ, ತಲೆಯೇ ಒಂದು ಕಡೆ, ತೋಳುಗಳೇ ಒಂದು ಕಡೆ, ಅದನ್ನು ಗಾಡಿಗಳಲ್ಲಿ ಹೇರಿ ಎರಡು ಮೂರು ಗಾಡಿಗಳಲ್ಲಿ ಕಡಿದ್ರೆ ಮೂರು ಗಾಡಿ ಆಗತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿ ಸ್ಮಶಾನ ಕರ್ಕೊಂಬಂದು ಅದನ್ನು ಸುಡ್ತಾರೆ, ಬೆಂಕಿ ಹಚ್ಚಿದ್ದಾರೆ. ದೂರಕ್ಕೆ ನೋಡ್ತಾನೆ ಇಲ್ಲಿ ಬರೋಕ್ಕೆ ಮುಂಚೆ ಸುಗಂಧ ಬರ್ತಾ ಇದೆಯಲ್ಲ ವಾಸನೆ, ಸುಗಂಧ ಎಲ್ಲಿ ಬಂತು? ರಾಕ್ಷಸಿ ಹೆಣವಾದ್ರಿಂದ ಸುಗಂಧ ಎಲ್ಲಿ ಬಂತು ಅಂತ ಕೇಳಿದರೆ ಭಗವಂತನನ್ನು ಮುಟ್ಟಿದ ಶರೀರವಾದ್ದರಿಂದ, ಭಗವಂತ ಆಡಿದ ಶರೀರವಾದ್ದರಿಂದ ಅದರಲ್ಲಿ ಸುಗಂಧ ಉಂಟಾಯಿತು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ನೀವು ನೆಲೆಸ್ಕೊಂಡು ಭಾಗ ಇದು, ಇದು ಕೆಲವರಿಗೆ ಒಪ್ಪಿಗೆ ಇಲ್ಲ. ರಾಕ್ಷಸಿ ಶರೀರದ ಮೂಲ ಭಾಗವತಕ್ಕೆ ವಿರೋಧವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ದೊಡ್ಡವರು ಸ್ವಾಮಿಗಳು. ನಾವೇನು ಮಾಡೋಣ, ಮೂಲ ಗ್ರಂಥಗಳಿಗೆ ಅಪಚಾರ ಮಾಡಬಾರದು, ದಯವಿಟ್ಟು ಒಪ್ಕೋಬೇಕು. ಯಾವ ಭಾವದಲ್ಲಿ ಬರೆದಿದ್ದಾರೆಯೋ ಅದೇ ರೀತಿಯಲ್ಲಿ ಆ ಸಂಸ್ಕಾರ ಆಯಿತು. ಆಶ್ಚರ್ಯ ಆಶ್ಚರ್ಯ, ಯಾರಿಗೂ ದೊಡ್ಡ ಒಗಟೆ ಯಕ್ಷು ಯಕ್ಷ ಇವಳು ಯಾರು, ಎಲ್ಲಿಂದ ಬಂದು, ಯಾತಕ್ಕೆ ಹೀಗಾಯಿತು, ಕೃಷ್ಣ ಹೇಗೆ ಉಳಿದ, ಇಂಥ ರಾಕ್ಷಸಿ ಬಂದು ಮಗುವನ್ನು ಕೊಲ್ಲೋದಕ್ಕೆ ಎದೆ ತುಂಬ ವಿಷ ಇದ್ದ ಹಾಲನ್ನು ಕೊಟ್ಟರೂ ಕೂಡ ಕೃಷ್ಣನಿಗೇನು ಅಪಾಯವಾಗಲಿಲ್ಲ. ಹೆದರ್ತಾ ಇದ್ದಾರೆ, ಯಜಮಾನರು ಬಂದರು, ಗಡಿಬಿಡಿ ಎಲ್ಲ ದಾರಿ ಬಿಡಿಸಿದ್ರು. ಬಂದ್ರ ಮಹಾರಾಯರೇ ಇವತ್ತು ನಮ್ಮ ತಂದ ಇವತ್ತು ಬದುಕಿದ್ದು ದೇವರು ಕಾಪಾಡ್ದ ಎಂಬುದಾಗಿ ಉಳೋ ಅಂತ ಹೇಳ್ತಾಳೆ ಯಶೋಧೆ. ಏನಾಯ್ತೆ ಏನಾಯ್ತೆ ಏನಾಯಿತು ನಾನೇನು ಹೇಳಲಿ, ನಿನಗೆ ಒಂದೇ ತಿಳಿಯಾದೆ, ಎನ್ನಾಚೋ ತಿಳಿಯಾದೆ, ಹೇಗೆ ಬಂದು ಗೊತ್ತಿಲ್ಲ. ಬಂದುಬಿಟ್ಲು ಎಲ್ಲಿ ಬಾಗಲು ತುಂಬ ನಿಂತಿದ್ದಾರೆ ಜನಗಳು. ನಾವೇನು ಮಾಡೋಣ, ಅಂತೂ ಆಯಿತು ಮಗು ಜೀವಂತ ಉಳಿದನಲ್ಲ ಅಂತ. ಆಯ್ತಾಯ್ತು ಮಗು ಅಂತ ಉಳಿತಲ್ಲ, ಅವನು ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕೆ, ಮಗುವಿಗೆ ಪ್ರಾಯಶ್ಚಿತ್ತ ಮಾಡಬೇಕು, ಮಗುವಿಗೆ ಪ್ರಾಯಶ್ಚಿತ್ತ. ಹೇಗಿದೆ ಅದು ಸಿನಿಮಾದಲ್ಲಿ ಮಾಡ್ತಾರೆ ನೋಡಿ, ಯಾರೋ ಸತ್ತಿದ್ದಕ್ಕೆ ಎಲ್ಲೋ ಪ್ರಾಯಶ್ಚಿತ್ತ ಅಂದ ಹಾಗೆ. ಭುವನ ಮಂಗಲ ನಾಮ ವಿರೇವತೆ, ಭುವನ ಮಂಗಲ ನಾಮ, ಭುವನಕ್ಕೆ ಮಂಗಳವನ್ನು ಕೋರುವುದು ಯಾವುದು? ಭಗವಂತನ ಶ್ರೀನಾಮಗಳು. ಅವನ ಹೆಸರನ್ನೇ ಹೇಳಿ ಅವನಿಗೆ ಮಂಗಳವನ್ನು ಮಾಡ್ತಾ ಇದ್ದಾಳೆ. ಮಂಗಳ ಮಾಡೋದು ಹೇಗೆ? ದೊಡ್ಡ ಕೊಟ್ಟಿಗೆ, ಸಾವಿರಾರು ಗೋವುಗಳು, ಮುಂದೆ ಒಂದೊಂದು ಗೋವನ್ನ ಹೆಸರಿದ್ದು ಕರೀತಾನೆ. ಒಂದೊಂದ್ರ ಬಣ್ಣ ಗೊತ್ತು ಅವನಿಗೆ, ಒಂದೊಂದ್ರ ಕೊಂಬು ಬಣ್ಣ ಗೊತ್ತು, ಕಾಲು ಗೆಜ್ಜೆ ಎಲ್ಲ ಗೊತ್ತು. ಬಾ ಅಂದ್ರೆ ಅದೇ ಗೋವು ಬರಬೇಕು, ಅಮ್ಮ ಈ ಗೋವು ಹಾಲೇ ಬೇಕು ಇವತ್ತು ಅಂದ್ರೆ ಅದೇ ಹಾಲು ಬೇಕು. ಹೀ ನೀವು ಎವೇ ಕೌ ಎವರಿ ಕಾ, ಇಂಥ ಭಗವಂತ ಜೀವ ಕೋಟೆಯಲ್ಲಿ ಒಬ್ಬೊಬ್ಬರನ್ನು, ಇದು ನನ್ನ ಮಗು ನನ್ನ ಮಗು ನನ್ನ ಕರು ನನ್ನ ಆಕಳ. ಬ್ರಹ್ಮಗರ್ಭ ಭಂಗದ ಪ್ರಸಂಗದಲ್ಲಿ ನೋಡ್ತೀರಿ. ಆದ್ರಿಂದ ಆ ಗೋವುಗಳಲ್ಲಿ ಹೇರಳವಾದ ಈ ಗಂಜಳವನ್ನೇನು ಶೇಖರಣೆ ಮಾಡಿ ಗೋಮೂತ್ರವನ್ನು ಹಂಡೆ ತುಂಬ ಇತ್ತು, ತಾವು ಮನೆಗೆ ಹೋಗಿ ಮಗು ಸ್ನಾನ ಮಾಡಿಸೋಣ ಅಂಥೇಳಿ ಗೋಮೂತ್ರ ಸ್ನಾನ ಮಾಡಿಸ್ಬೇಕು. ಕೂತ್ರೆ ಸತ್ತದ್ದಕ್ಕೆ ಕೃಷ್ಣನಿಗೆ ಗೋಮೂತ್ರ ಸ್ನಾನ. ಗವ್ಯ ಅಂದರೆ ತುಂಬ ಇಷ್ಟ ಕೃಷ್ಣನಿಗೆ, ಗೋಮೂತ್ರ ಸಗಣಿ ಹಾಲು ಪಂಚಗವ್ಯ. ಅವನ ಹೆಸರನ್ನು ಹೇಳಿ ಕೃಷ್ಣನಿಗೆ ಹಿಡ್ಕೊಂಡಿದ್ದಾರೆ ಸಣ್ಣ ಮಗುವನ್ನು. ಪುರೋಹಿತರು ಬಂದಿದ್ದಾರೆ, ಮಗು ಅಳ್ತಾ ಇಲ್ಲ, ಸಂತೋಷವಾಗಿದೆ, ಅವನ ಹೆಸರನ್ನೇ ಹೇಳ್ತಾ ಇದ್ದಾರೆ. ಮೊದಲು ಗೋ ಕ್ಷೀರ ಕುಡಿಯೋದಕ್ಕೆ ಮುಂಚೆ ಗೋವಿನ ಗಂಜಲದಿಂದ ಅಭಿಷೇಕವಾಗಿದೆ, ಅವನ ಹೆಸರನ್ನೇ ಹೇಳಿ ಮಂಗಳ ಮಾಡಿದ್ರಂತೆ. ಆ ಎಂಥ ಮಂಗಳ ಮೂಲದಲ್ಲೇ ಓದಿ ತೋರಿಸ್ಬೇಕು. ಅವ್ಯಾಧೋಂಗ್ರಿ ಮಣಿ ಸಾ ಮಣಿಮ ಹಂಸ್ತವ ಜಾನ್ಮಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಾಸ್ಯ ಹೃತ್ಕೇಶವ ತೊದರ ಈಶ ಈ ನಸ್ತು ಕಂಠಂ ದೃಷ್ಟುರ್ಭುಜಂ ಮುಖಮುರುಕ್ರಮ ಈಶ್ವರಕಂ ಅವ್ಯಾಧೋಂಘ್ರಿ
ಅವ್ಯಾದ ಅಜಹ ಅಂದ್ರೆ ನಿನ್ನ ಪಾದಗಳನ್ನ ಅಜನಾದ ಭಗವಂತ ಕಾಪಾಡಲಿ. ಮಣಿಮಾಂ ಸ್ತವ ಜನ್ಮಥೋರು ಮಣಿಮಾನ್ ಎಂಬ ಹೆಸರಿನಿಂದ ಭಗವಂತ ನಿನ್ನ ತೊಡೆಗಳನ್ನು ಕಾಪಾಡಲಿ. ಯಜ್ಞೋಚ್ಯುತ ಕಟಿತಟಂ ನಿನ್ನ ಸೊಂಟವನ್ನ ಯಜ್ಞ ರೂಪದಲ್ಲಿರುವ ಚ್ಯುತ ಕಾಪಾಡಲಿ. ಜಠರಂ ಹಯಾಸ್ಯ ನಿನ್ನ ಹೊಟ್ಟೆಯನ್ನ ಹಯಗ್ರೀವ ಕಾಪಾಡಲಿ. ಹೃತ್ಕೇಶವ ನಿನ್ನ ಕಂಠವನ್ನು ಕೇಶವ ಕಾಪಾಡಲಿ. ತದುದರ ಈಶಯನಸ್ತು ಕಂಠಂ ಈ ಸೂರ್ಯ ರೂಪದಲ್ಲಿರುವ ನಿನ್ನ ಕಂಠವನ್ನು ಕಾಪಾಡಲಿ. ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕಂ ಒಂದು ಶ್ಲೋಕವನ್ನು ಮಾತ್ರ ಹೇಳಿದೆ. ಇದು ಸುಮಾರು 8 ಶ್ಲೋಕ ಇದೆ. ಇದು ಒಂದು ವಿಷ್ಣು ಪಂಜರ ಅಂತ ಹೇಳ್ತಾರೆ. ಇದಕ್ಕೆ ವಿಷ್ಣು ಸಹಸ್ರನಾಮ ಪಡಿಸಿದ ಮೇಲೆ ನಾವು ಬೇರೊಂದು ವಿಷ್ಣು ಪಂಜರವನ್ನು ಹೇಳ್ತೇವೆ. ವಿಷ್ಣು ಪಂಜರ ಅಂದರೆ ಆ ಪಂಜರದಲ್ಲಿ ಕೂತು ಬಿಟ್ಟರೆ ವಿಷಪ್ರಾಣಿಗಳು ಜಂತುಗಳು ರಾಕ್ಷಸರು ಬಂದವನ್ನು ಕಾಡೋದಿಲ್ಲ ಅಂತ ಹೇಳ್ತಾರಲ್ಲ. ಭಾಗವತದಲ್ಲಿ ಹೆಜ್ಜೆ ಹೆಜ್ಜೆಗೆ ಸ್ತೋತ್ರಗಳು. ರಾಮಾಯಣದಲ್ಲಿ ಎರಡೇ ಸ್ತೋತ್ರ, ಬ್ರಹ್ಮ ಮಾಡಿದ್ದು ಒಂದು ಸ್ತೋತ್ರ, ಆದಿತ್ಯ ಹೃದಯ ಅಂತ ಒಂದು ಸ್ತೋತ್ರ, ಭಾಗವತದಲ್ಲಿ ಹೆಜ್ಜೆ ಹೆಜ್ಜೆಗೆ ಸ್ತೋತ್ರ. ಪ್ರವಚನ ಮಾಡುವವನು ಪ್ರಾಣ ಬಿಟ್ಬಿಡಬೇಕು, ಕತೆ ಹೇಳಬೇಕೇ, ಸ್ತೋತ್ರ ಹೇಳಬೇಕೆ, ಒಂದೊಂದೇ ಅಂಶವನ್ನು ಹೇಳಬೇಕೆ. ವರ್ಷಗಟ್ಟಲೆ ಹೇಳಿದ್ರೆ ಮುಗಿಯೋದಿಲ್ಲ. ಇವರು ಹಾರಿಸ್ಬಿಟ್ರು, ಭುವನ ಮಂಗಲ ನಾಮ ಬೇರೇವತೆ ಇವತ್ತು ಬೇರಬಹುದಾ ಕೃತಕ್ಷಣ. ಸ್ವಲ್ಪ ಚೇಂಜ್ ಮಾಡಿದರು. ಸ್ನಾನ ಮಾಡಿಸಿದವರು ಯಾರು? ಯಶೋದೆ ಬಂದು ಸೀರೆ ಹೆಸರಿಗೆ ಎತ್ತು ಕಟ್ಕೊಂಡ್ಲು. ಕೃಷ್ಣ ಗೋವಿಂದ ಮುರಾರಿ ನನ್ನ ಮಗುವನ್ನು ಕಾಪಾಡು ಅಂತ ಭುವನ ಮಂಗಳ ನಾಮ ಬಿರೇವತೆ ಒಂದೊಂದು ಚೊಂಬು ತೆಗೆಯುವುದು. ಕೃಷ್ಣ ಗೋವಿಂದ ಅಂತ ಅವನ ತಲೆ ಹೊಯ್ಯುವುದು. ಅಮ್ಮ ನಾನು ಬರ್ತೀನಿ, ರೋಹಿಣಿ ಬಂದಳು, ಇನ್ನು ಬೇರೆ ಬೇರೆ ಬಂದು ಹುಡುಗಿಯರೆಲ್ಲ ಬಂದರು. ಆ ಅರಮನೆಯಲ್ಲಿ ಎಷ್ಟು ಜನ ಆಯ್ತು ಎಲ್ಲರೂ ಯುವತಿ ಭೀ ಬೋಧಾ ಕೃತ ಕ್ಷಣ ತೊಮಯಿ ಮಾತನಿಕೆ ತನನಾಥಮ. ಅವರೆಲ್ಲ ನೀನು ರಕ್ಷಣೆ ಮಾಡಿದ್ರ ಸ್ವಾಮಿ, ನನ್ನ ರೋಗ ಹೋಗುವಂತೆ ನೀ ರಕ್ಷಣೆ ಮಾಡು ನನ್ನನ್ನು ಅಂತ ಇವರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಬದಂಗ ಸಂಗಸ್ಯ ಫಲನ್ನ ದೂರೇ ಕ್ಷಣೇನ ತಾವದ್ಭವತ ಮತಿ ಸ್ಯಾತ್. ಆ ಹೆಣವನ್ನು ಸುಟ್ಟರೆ ಯಾತಕ್ಕೆ ಸುಗಂಧ ಉಂಟಾಯಿತು ಅಂದರೆ ಕೃಷ್ಣ ತೋರಿಸ್ತಾನಂತೆ. ಮದಂಗ ಸಂಗಸ್ಯ ಫಲನ್ನ ದೂರೇ, ನನ್ನ ಅಂಗಸಂಗ ಮಾಡಿದವರಿಗೆ ಫಲಂನ ದೂರೇ, ದೂರದಲ್ಲಿಲ್ಲ ಫಲ, ಹತ್ತಿರದಲ್ಲೇ ಸಿಕ್ಕಿಬಿಡುತ್ತೆ. ರಾಕ್ಷಸಿ ಆಯಿತು, ಯಾರೇ ಆಯಿತು, ಬ್ರಾಹ್ಮಣರಾಯಿತು, ಅಂಗಸಂಗ ಮಾಡಬೇಕು. ಏನಾಗಂದರೆ ಭಗವಂತನ ಕೂಡ ಅಂಗಸಂಗ ಮಾಡುವುದಂದ್ರೆ ಏನು? ನಿಮ್ಮ ಅಂಗದಲ್ಲಿಯೇ ಹೃದಯದಲ್ಲಿಯೇ ರೋಣ ಇದ್ದಾನೆ ಅಂತ ತಿಳ್ಕೊಂಡ್ರೆ ನಿಮಗೂ ಪೂತನೆಗಾದ ಸದ್ಗತಿ ಉಂಟಾಗುತ್ತೆ ಅಂತ ತೋರಿಸೋದಕ್ಕೆ. ಕ್ಷಣೇನ ತಾವತ್ ಭವತಾಮಪಿ ಸ್ಯಾತ್. ಆದ್ದರಿಂದ ಇತ್ಯುಲ್ಲಪನ್ ನವತಲ್ಲ ಜಲೇಭ್ಯ ತ್ವಂಪೂತನ ಅತನುತ ಸುಗಂಧಿಂ ಅಹೋ ಕುಮಾರೋ ಮೈ ದತ್ತ ದೃಷ್ಟಿ. ಮುಂದಕ್ಕೆ ಹೋಗ್ತೇವೆ, ಬೇರೆ ಲೀಲೆಗೆ ಪ್ರವೇಶ ಮಾಡ್ತೇವೆ. ಬಾಲಲೀಲೆಗಳನ್ನು ಓಡಿಸಬೇಕು. ಮಗು 10 ದಿವಸ ಆಯಿತು, 11 ದಿವಸ ಆಯಿತು, 15 ದಿವಸ ಆಯಿತು, ಮಗುವಿಗೆ ದೃಷ್ಟಿ ಬಂತು. ದೃಷ್ಟಿ ಬಂತು ಅಂದರೆ ಯಾರನ್ನ ನೋಡಿ ಗುರುತು ಹಿಡಿಯೋ ಸ್ಥಿತಿ. ಎಷ್ಟು ತಿಂಗಳು ಬೇಕು ತಾಯಂದ್ರೆ ಹೇಳಿ? 100 ತಿಂಗಳು ಸಾಕು ಅಂತ ಕಾಣುತ್ತೆ. ಜನರಲೈಸ್ ಮಾಡೋಕ್ಕಾಗೋದಿಲ್ಲ, ಆ ಮಗುವಿನ ಶಕ್ತಿಯ ಮೇಲೆ ಹೋಗುತ್ತೆ. ತಾಯಂದ್ರೆ ಮಾತ್ರ ಉತ್ತರ ಕೊಡಬಲ್ಲರು. ಇದಕ್ಕೆ ಗಂಡಸರಿಗೆ ಆ ಭಾಗ್ಯವಿಲ್ಲ. ಏನು ಮಾಡ್ತೀನಿ ನಾನು? 3ನೇ ತಿಂಗಳಲ್ಲಿ ಮಗುವಿಗೆ ದೃಷ್ಟಿ ಬರ್ತದೆ, ಅಮ್ಮನನ್ನು ಗುರುತು ಹಿಡಿಯುತ್ತೆ. ಅತ್ಯಂತ ಸಮೀಪದಲ್ಲಿರುವವಳು ಮಗುವಿಗೆ ತಾಯಿಯಾದ್ದರಿಂದ ಹೆಸರು ಗೊತ್ತಿಲ್ಲ. ಅಮ್ಮ ನಕ್ಕರೆ ತಾನೂ ನಗುತ್ತದೆ, ಅಮ್ಮ ಮಾತ್ರ ತಾನೂ ಹೇಳುತ್ತದೆ. ಅದೇನೋ ಒಂದು ಕರುಳು ಸಂಬಂಧ. ಆ ಹುಡುಗಿಯರೆಲ್ಲ ಯಶೋಧ್ಯಾರ ನಾಟ್ಯ ಕಲಿತಿದ್ದವರು, ಸಂಗೀತ ಕಲಿತಿದ್ದವರು, ವಾದ್ಯ ಕಲಿತಿದ್ದವರು, ಹೂ ಹೆಣೆಯವರು, ಮಾಡೋರು, ಮೊಸರು ಕಡಿಯೋರು, ಬೆಣ್ಣೆ ತೆಗೆಯೋರು, ಮಾರಾಟ ಮಾಡುವವರು ಎಲ್ಲ ಬಂದವರು. ಅವರೆಲ್ಲ ಹೇರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಮೈ ಅಹೋ ಕುಮಾರೋ ಮೈ ದತ್ತ ದೃಷ್ಟಿ. ಒಬ್ಳು ಹೇಳಿದ್ರು, ಮಗು ನನ್ನ ಕಡೆ ನೋಡ್ತು, ಇನ್ನೊಬ್ಳು ಬದಲು ಛೀ ಇನ್ನಲ್ಲ ಮಗು ನೋಡಿದ್ ನನ್ನನ್ನ ಅಂತ ಒಬ್ಬರ ಮೇಲೆ ಒಬ್ಬರು ಬಿದ್ದು ಎರಡು ಹೆಚ್ಚು ಚಿತ್ತ ಕೊಟ್ಟಿದ್ದಾರೆ ರೀ. ಅವ್ರ ಭಾಗ್ಯ ಹಾಡದವಳು ಇವಳಲ್ಲ, ಬಂದವರೆಲ್ಲ ಮಗು ನನ್ನ ಕಡೆ ನೋಡಿತು. ಅದೇ ಒಂದು ಹಬ್ಬ. ಸ್ಮಿತೆ ಸ್ಮಿತಂಕೃತಂ ಮಾಂ ಪ್ರತಿವತ್ಸಕೇನ. ನಿನ್ನ ಕಡೆ ನೋಡಿರ್ಬೋದು, ಆದರೆ ಅದು ನಗ್ತಲ್ಲ ನನ್ನನ್ನು ನೋಡಿ ನಗುತ್ತು. ಏನು ಅಷ್ಟು ಅವಲಕ್ಷಣ ಇದೆಯಾ? ಅವಲಕ್ಷಣ ಅಲ್ಲ, ನನ್ನ ಚಲವನ್ನು ನೋಡಿ ನಗ್ತಾ ಇದೆ ಮಗು. ಏ ಹೇ ಹಿಮಾಮಿತ್ಯು ಬಸಾರ್ಯಪಾಣಿ. ಮಗು ಕೈ ಚಾಚಿತು. ಮಗು ಹೇಳ್ತಾ ಇದೆ, ಅಮ್ಮ ಬಾ ಎತ್ಕೋ ಅಂತ ನನ್ನನ್ನು ಕರೀತಾ ಇದೆ ಎಂಬುದಾಗಿ. ನೋಡಿ ನಿನ್ನನ್ನಲ್ಲ ನನ್ನನ್ನು ಅಂತ ಮಗು ಎತ್ಕೋಬೇಕು ಅಂತ ತವಕ. ಯಶೋಧಗೋ ಗೋಳು, ಈ ಮಗು ನನ್ನ ಮಗುನ ಯಾರ ಮಗು ಇದು? ಯಾರ್ಯಾರೋ ಬಂದು ನೋಡ್ತಾ ಇದ್ದಾರೆ, ನಾನು ತಾಯಿಗೆ ಅವಕಾಶ ಕೊಡ್ತಾ ಇಲ್ಲ. ಅವರು ತೊಯ್ಯಿ ಶಕಿಂಕಿಂ ನಕಂಬದೋಭಿ. ಅರಮನೆ ಹುಡುಗಿಯರು ಇನ್ನಿಗೋಸ್ಕರ ಏನೇನು ಮಾಡಲಿಲ್ವಯ್ಯ, ಎಲ್ಲ ಮಾಡಿದ್ದಾರೆ.
ಒಂದು ಮಗು ಹುಟ್ಟಿದ್ರು ಹೀಗೆ ಹುಟ್ಟಿದ್ರೆ ಇಡೀ ಊರಿಗೆ ಸಡಗರ. ಇದು ಕಲೋಕ ಕಾಂತಸ್ಯ ಕಾಂತತ್ವಾತಿ ವಶೀವಧಾನ್ಯ, ಎಲ್ಲವನ್ನು ತನ್ನ ಕಡೆ ಸಡಕೊಡೋ ಶಕ್ತಿ ಇತ್ತು ಲೋಕಕಾಂತ ಕೃಷ್ಣ. ಆದ್ದರಿಂದ ಒಂದು ಮಗು ಎಲ್ಲರ ಮನಸ್ಸನ್ನು ಅಪಹಾರ ಮಾಡಿಬಿಡ್ತು. ಯಾವ ಯಾವ ತಾಯಂದಿರು ಹುಡುಗಿಯರು ನನ್ನ ಕಡೆ ಕೃಷ್ಣ ನೋಡಿದ ಅಂತ ತಿಳ್ಕೊಂಡ್ರು. ಅವತ್ತೆಲ್ಲ ನಿದ್ದೆ ಮಾಡಲೇಕ ನನ್ನ ಮಗು ನನ್ನನ್ನು ನೋಡಿಬಿಡ್ತು, ನನ್ನ ನೋಡಿ ನಗ್ತಾ ಇದೆ. ಬೆಳಗ್ಗೆ ಆದರೆ ಸಾಕು, ಎಲ್ಲರೂ ಬರೋಕೆ ಮುಂಚೆ ಒಂದ್ಸಲ ಹೋಗಿ ಆ ಮಗುವನ್ನು ಬಿಡಬೇಕು, ಮಗುವನ್ನು ಮುದ್ದಿಸ್ಬಿಡಬೇಕು, ಮಗುವನ್ನು ಕಸಗೆ ಬಿಡಬೇಕು, ಸೊಂಟದಲ್ಲಿ ಎತ್ಕೋಬೇಕು. ಇದೇ ಒಂದು ಹಬ್ಬ ಎಲ್ಲರಿಗೂ. ಹೀಗೆ ನಡೀತಾ ಇದೆ. ಇನ್ನೊಂದೆರಡು ತಿಂಗಳು ಕಳೆಯಿತು. ಶಕಟಾಸುರನ ಕಥೆ ಓಡಿಸ್ಬಿಡಲ ಹೇಳ, ಅವನು ಹೇಳಬೇಕು, ಜವಾಬ್ ಕೊಡಬೇಕು ನನಗೆ. ಅದು ಸ್ವಲ್ಪ ಓಡಿಸ್ಬಿಡ್ತೇನೆ. ಶಕಟಾಸುರ, ಈ ಶಕಟದ ಹಬ್ಬದ ಕಥೆ ಅನೇಕರಿಗೆ ಗೊತ್ತಿಲ್ಲ. ಸಂದರ್ಭ ಏನು, ಇವರು ಗೊಲ್ಲರು. ಗೊಲ್ಲರಾದ್ದರಿಂದ ಒಂದು ಕಡೆ ಊರು ಕಟ್ಕೊಂಡು ವಾಸ ಮಾಡುವ ರೂಢಿ ಇಲ್ಲದೆ ಇದ್ದವರು, ನೊಮ್ಯಾಡ್ಸ್. ಎಲ್ಲಿ ಹುಲ್ಲು ಸಿಗ್ತದೆ ದನಗಳಿಗೆ ಅಲ್ಲಿಯೇ ವಾಸ ಮಾಡುವುದು, ಜೋಪಡಿ ಗಿಬಡಿ ಕಟ್ಕೊಂಡಿರುವುದು. ಅಲ್ಲಿ ಹುಲ್ಲು ಕಡಿಮೆ ಆಯಿತು, ಗೋವುಗಳು, ಅದು ಧನವಿರು. ಅವರ ಐಶ್ವರ್ಯ ಎಂಬುದು ಮನೆ ಮಠವಲ್ಲ, ಗೋವುಗಳ ಐಶ್ವರ್ಯ, ಗೋ ಸಂಪತ್ತು ಇದ್ದವರಾದ್ದರಿಂದ ಹಾಗೆ ಹಾಗೆ ಸುತ್ತ. ಅದಕ್ಕೆ ವ್ರಜ ಅಂತ ಹೆಸರು, ದೊಡ್ಡಿ ವ್ರಜ, ವ್ರಜಭೂಮಿ. ವ್ರಜ ಅಂದರೆ ಗೋ ದೊಡ್ಡಿ, ಘೋಷ. ಸಂಸ್ಕೃತದಲ್ಲಿ ವ್ರಜ ಅಂದರು, ಘೋಷ ಅಂದರು, ದೊಡ್ಡಿ ಅಂತ ಹೆಸರು. ಕೃಷ್ಣ ಬೆಳೆದದ್ದು ಆ ದೊಡ್ಡಿಯಲ್ಲಿ, ವ್ರಜಭೂಮಿ ಅಂತ ಹೇಳ್ತೇವೆ. ಬರೀ ವೃಂದಾವನ ಗೋಕುಲ ಮಾತ್ರವಲ್ಲ, ನಂದುಗಾವಿಂದ ಹಿಡಿದು ಆ ಕಡೆ ತನಕ ಭೂಮಿ ಎಲ್ಲ ವ್ರಜಭೂಮಿ. ಕೃಷ್ಣ ಸುತ್ತಾಡದಿರೋ ಜಾಗ ಇಲ್ಲ. ಆ ವರ್ಷಕ್ಕೊಂದು ಹಬ್ಬ ಮಾಡ್ತಿದ್ರು. ಏನು ಹಬ್ಬ ಅಂದರೆ ಹೊಸ ಮಗು ಹುಟ್ಟಿದ್ರೆ ಒಂದು ಕುಟುಂಬದಲ್ಲಿ ಅವರು ಊರೂರು ಸುತ್ತುವುದಕ್ಕೆ ಬೇಕಾದ ಗಾಡಿ ಏನಿತ್ತು ಸಂಚಾರಕ್ಕೆ, ಯಾವುದರಲ್ಲಿ ಬೆಣ್ಣೆ ಮೊಸರು ಹಾಲು ಕೂಡಿಟ್ಟ ಐಶ್ವರ್ಯ, ಬೆಣ್ಣೆ ಗಿಣ್ಣೆ ಮಾಡಿದ್ದು ಬಂದಿದ್ದೇನು ಬಂಗಾರ ಬೆಳ್ಳಿ ಒಡವೆ ವಸ್ತ್ರ ವಜ್ರ ವೈಢೂರ್ಯ, ಅವುಗಳನ್ನೆಲ್ಲ ಇಟ್ಕೊಂಡು ಮಗುವನ್ನು ಗಾಡಿ ಕೆಳಗಡೆ ವೆಲ್ವೆಟ್ ಹಾಸಿಗೆ ಮೇಲೆ ಮಲಗಿಸಿ ಆರತಿ ಎತ್ತಿ ಬಂದವರಿಗೆಲ್ಲ ಪುರಿ ಉಂಡೆ ಕೊಡುವುದು ಹಬ್ಬ. ಇದೇ ಹಬ್ಬ, ಚಿತ್ರ ಇಟ್ಕೊಳ್ಳಿ. ಈ ಹಬ್ಬ ನೋಡಿ ಎಷ್ಟು ದಿವಸ ಆಗಿತ್ತು, ನಂದ ಮಹಾರಾಜರು ಹುಟ್ಟಾಗ ನೋಡಿದ ಹಬ್ಬ ಅದು. ಆ ಊರಲ್ಲಿ ನಂದ ಮಹಾರಾಜರಾದ್ಮೇಲೆ ಕೃಷ್ಣನೇ, ಅಲ್ಲಿ ತನಕ ಒಂದು ಮಗು ಇಲ್ಲ. ಗೋಕುಲದಲ್ಲಿ ಅರಮನೆ ಹಬ್ಬ, ಉಳಿದವರೆಲ್ಲ ಮಾಡ್ತಿದ್ರಲ್ಲೋ ಗೊತ್ತಿಲ್ಲ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಮಗೆ ಗಂಡು ಮಗು ಆಗಿದೆ ಮಾಡಬೇಕು ಹಬ್ಬ ಅದ್ದೂರಿಯಾಗಿ. ಪ್ರಾಯಶಃ ನಂದನಿಗೆ ಇಷ್ಟ ಇರಲಿಕ್ಕಿಲ್ಲ, ಇಲ್ಲಿ ಬರೀ ಪೀಡೆ ರಾಕ್ಷಸರ ಕಾಟ. ಆ ಕಡೆ ನೋಡಿದ್ರೆ ನಂದ ಮಹಾರಾಜ ಕಂಸ ಮಹಾರಾಜ, ಇನ್ನೇನು ತೊಂದರೆ ಕೊಡ್ತಾನೋ, ಛೀಕ್ ಬಿಡ್ತು ಅಂತನ್ರಿ. ಅಪರೂಪಕ್ಕೆ ಮಗು ಹುಟ್ಟಿದೆ ಮಾಡಲೇಬೇಕು ಅಂತ ಹೇಳಿದ್ರು. ಸಡಗರವಾಗಿ ಒಂದು ಬಂಗಾರದಲ್ಲಿ ಎರಡು ಕಡೆ ಚಕ್ರ ಮಾಡಿ ಮೂಕಿ ಇರುವಂಥ ಸುಂದರ ಗಾಡಿ ಮಾಡಿಸಿದ್ದಾರೆ. ಚಕ್ಕಡಿ ಎರಡೇ ತೆಳೆಯುವಂಥ ಗಾಡಿ, ಎಕ್ಕ ಅಲ್ಲ. ಅದರ ಮೇಲೆ ನಾನಾ ವಿಧವಾದಂಥ ಮಡಿಕೆಗಳಲ್ಲಿ ಗೋಕುಲದಲ್ಲಿ ಮಾತ್ರ ಮಾಡ್ತಾ ಇದ್ದ ಬ್ರ್ಯಾಂಡ್ ಮಡಿಕೆಗಳು, ಅದರ ಮೇಲೆ ಏನೇನು ಚಿತ್ರ ಗಿತ್ರ ಬರೀತಾ ಇದ್ರು. ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಕ್ರಮೇಣ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಇಟ್ಟು ಅದರ ಮೇಲಿನ ಕಡೆಯಲ್ಲಿ ನವರತ್ನಗಳನ್ನಿಟ್ಟಿದ್ದಾರೆ. ಒಂದರಲ್ಲಿ ಪೂರ್ತಿ ಪಚ್ಚ, ಒಂದರಲ್ಲಿ ಮಾಣಿಕ್ಯ, ಒಂದರಲ್ಲಿ ನೀಲ, ಒಂದರಲ್ಲಿ ಭೌಮೇದಿಕ. ನವರತ್ನಗಳಿಟ್ಟಿದ್ದಾರೆ ಮುತ್ತು ಮಾಣಿಕ್ಯಗಳನ್ನು. ಕೆಳಗಡೆಯಲ್ಲಿ ಸುಪ್ಪತ್ತಿಗೆ ಮೃದುವಾದ ಹಾಸಿಗೆಯನ್ನು ಪುಟ್ಟ ಹಾಸಿಗೆ ಹಾಕಿ ಕೃಷ್ಣನನ್ನಿಟ್ಟಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಬಂದವರೆಲ್ಲ ಬರಬೇಕು, ಕೃಷ್ಣನ್ ನೋಡಬೇಕು, ಉಪಾಯನಗಳನ್ನು ಕೊಡಬೇಕು, ತಗೊಂಡು ಹೋಗಬೇಕು. ಈ ಸರದಿ ಕ್ಯೂ ಬರುವಾಗ ನಡೀತಾ ಇದೆ ಜಾಗ. ಕೃಷ್ಣನಿಗೆ ಹಸಿವಾಯಿತು. ಕಂಸ ಮಹಾರಾಜ ಅಪ್ಪಣೆ ಮಾಡಿದ್ದ ಪೂತನೆ ಸತ್ತ ಮೇಲೆ ಅವನಿಗೆ ಗುಟ್ಟು ಗೊತ್ತಾ, ಇಲ್ಲೇ ಇದೆ ನನ್ನ ಶತ್ರು, ಗೋಕುಲದಲ್ಲೇ ಇದೆ ನನ್ನ ಶತ್ರು ಅಂದಮೇಲೆ ಶಕಟಾಸನ ಕರೀತಾ. ಈ ಡೈಲಾಗ್ ಓದಬೇಕು ನೀವು. ಕೃಷ್ಣ ಕೃಷ್ಣಾವತಾರ ಸಂಪುಟದಲ್ಲಿ ಕಂಸನಿಗೆ ಶಕಟನಿಗೆ ಆಗಿರುವಂಥ ಆ ಸಂವಾದ ಓದಬೇಕು. ನಮ್ಮ ಕಾದಂಬರಿಗಳಲ್ಲಿ ಡೈಲಾಗ್ಸ್ ಆರ್ ದಿ ಬ್ಯೂಟಿ ಅಂತ ಹೇಳ್ತಾರೆ ಕೆಲವರು, ಗೊತ್ತಿಲ್ಲ ನನಗೆ. ನಾವು ಧಾರವಾಡದಲ್ಲಿದ್ದಾಗ ನನ್ನ ಪುಸ್ತಕಗಳನ್ನು ನಮ್ಮನೆಯವರೇ ನನಗೆ ರಾತ್ರಿ ಹೊತ್ತು ಓದಿ ಹೇಳೋರು, ನಿದ್ದೆ ಬರಲಿ ಯಜಮಾನರಿಗೆ ಅಂತ. ಈಚೆಗೆ ಅಭ್ಯಾಸ ಕಡಿಮೆ ಆಗಿದೆ. ನಾ ಬರೆದದ್ದನ್ನು ಇನ್ನೊಬ್ಬರು ಓದಿ ಹೇಳಿದರೆ ಅವ್ರು ಹೇಗೆ ಆ ಥರ ರಸಿಸ್ತಾರೆ, ಅವ್ರ ಮುಖ ನೋಡಬೇಕು, ಹಾಗಿದೆಯೋ ಪರವಾಗಿಲ್ವೋ ಚೆನ್ನಾಗಿದೆಯೋ. ಇದೊಂದು ನಮ್ಮ ಕಾಲ ಕಳೆಯುವ ರೀತಿ, ಇದು ಸತ್ಕಾಲಕ್ಷೇಪ, ವ್ಯರ್ಥಕಾಲ ಅಂಬೋದಿಲ್ಲ. ಭಗವಂತ ನಮ್ಮ ಗುರುಗಳ ಕೃಪೆಯಿಂದ ಇಂಥದ್ದೇ ಬರೆಯೋದು, ಇಂಥದ್ದೇ ಓದುವುದು, ಇಂಥದ್ದೇ ಮಾತನಾಡುವುದು, ನಿಮ್ಮಂಥ ಸದ್ಭಕ್ತರ ಜೊತೆಯಲ್ಲಿ ಕೃಷ್ಣ ಚರಿತ್ರೆ ಹಂಚಿಕೊಳ್ಳುವುದು, ಈ ಭಾಗ್ಯ ಯಾರಿಗೆ ಕೊಟ್ಟಿದ್ದಾನೆ ಹೇಳ್ರಿ. ಇಷ್ಟು ದೊಡ್ಡ ಬೆಂಗಳೂರು ನಗರದಲ್ಲಿ ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಹೇಳಿ ನೋಡೋಣ, ಯೋಚನೆ ಮಾಡಿ. ಶಕಟಾಸುರ ಅವನನ್ನು ಕರೆದ. ಲೇ ಶಕಟ, ಇವತ್ತು ನಿನ್ನ ಡ್ಯೂಟಿ ಬಂತು ಕಾಣು,
ಅವರು ಸ್ವಾಮಿ ಪೂತನ ಸರದಿ ಆಯಿತು ನನ್ನ ಸರದಿ ಅಂತ ಛಿ ಅಂತ ಅವನು ಪೂತನ ಸತ್ತಾಗ ನೀನು ಸಾಯ್ತೀಯನು ಎಲ್ಲ ಬರೀ ಅಪಶಕನ ಹೇಳ್ತಿರಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ತಿರಲ್ಲ ಇಲ್ಲ ಸ್ವಾಮಿ ಪೂತನೆಯೇ ಹೋದ್ಲು ಅಂದ ಮೇಲೆ ನನಗೂ ಅಪಾಯ ಆದರೆ ಮಾಡೋದು ಮಾಡ್ತೇನೆ ಅಂತ ಹೇಳಿ ಏನು ಮಾಡ್ತೀಯೇ ಉರುಳು ಶಗಡ ಮೊದೈತಾಯಿ ಉರುಳು ಪದಾರ್ಥಗಳಲ್ಲಿ ಮಡಿಕೆ ಕುಡಿಕೆ ಚಕ್ರ ಗಿಕ್ರ ಅಡ್ಕೊಳ್ತೀನಿ ಹೋಗಿ ಮಾಡೋ ಮಾಡೋದಲ್ಲ ಮುಗು ಮುಗಿಸಿ ಬರಬೇಕು ನೀನು ಅಲ್ಲೇ ಇರಬೇಕು ನಂದ್ರ ಮನೆಯಲ್ಲಿ ಹೋಗ್ತೇನೆ ಅಂತ ಮಾಯಾವಿ ಇನ್ವಿಸಿಬಲ್ ಏನು ತಂತ್ರ ಮಾಡಿದ್ನೋ ಬಂದ ಸೇರಿಕೊಂಡು ಒಂದು ಚಕ್ರದಲ್ಲಿ ಹೋಗ್ತಿದ್ದಾನೆ ಕೃಷ್ಣ ನೋಡಿದ ಓಹೋ ಇವನು ಮುಗಿಸ್ಬೇಕು ಅಂತ ತಿಳ್ಕೊಂಡು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ತಾಯಿಗೆ ಈ ಕಡೆ ಲಕ್ಷ್ಯವೇ ಇಲ್ಲ ಬಾಯಿ ದೊಡ್ಡದು ಏರಾದಂಥ ಕಣ್ಣು ಎಷ್ಟೋ ಹೇಳ ಕಣ್ಣು ದೊಡ್ಡದು ಬಾಯಿ ದೊಡ್ಡದು ಏನಮ್ಮ ಮಗು ದೊಡ್ಡವನಾದಂತೆ ಚೆನ್ನಾಗಿ ಬೆಳೀತಾ ಇದ್ದಾನ ಏ ಗೋಮೂತ್ರಕ್ಕೆ ಕೊರತೆ ಇಲ್ಲ ನಿತ್ಯ ಅದರಲ್ಲೇ ಸ್ನಾನ ಮಾಡ್ತೇವೆ ಅವನಿಗೆ ಗೋಪುಚ್ಛ ಭ್ರಮಣ ಗೋಮೂತ್ರ ಸ್ನಾನ ಗೋಪುಚ್ಛ ಭ್ರಮಣ ದನವನ್ನು ಕರ್ಕೊಂಡ್ಬರೋದು ಹಿಂದುಗಡೆ ನಿಲ್ಲಿಸಿ ಅದರ ಬಾಲ ಹಿಡ್ಕೊಂಡು ಕೃಷ್ಣನಿಗೆ ಹೀಗೆ ಒಂದು ಕೊಟ್ಟು ಮಂಗಳಾರತಿ ಮಾಡುವುದು ಗೋಪುಚ್ಛ ಭ್ರಮಣ ಗೋವಿನ ಬಾಲದಲ್ಲಿ ಕೂದಲಿದೆಯಲ್ಲ ಪರಮ ಮಂಗಳವಾದದ್ದು ತದಂಡಿ ಸನ್ಯಾಸಿಗಳು ತಮ್ಮ ಮೂರು ಬಿದಿರು ಕೋಲಿಗೆ ಅದನ್ನು ಸುತ್ತಿ ಕಟ್ಟಿದ್ದಾರೆ ರೋಗ ಬಂದರೆ ಕಾಲು ಬೆರಡಿಗೂ ಕಟ್ತಾರೆ ದನ ಮೇಸರು ಕಟ್ಟಿಕೊಳ್ತಾರೆ ಗೋವಿನ ಶರೀರದಲ್ಲಿರೋ ಸಕಲ ಪದಾರ್ಥಗಳು ಮಂಗಳಕರವಾದದ್ದು ವಿಶ್ವಮಂಗಳವಾದದ್ದು ಗೋಪುಚ್ಛ ಭ್ರಮಣ ಈ ಮಗು ಹಸುವಾಯಿತು ಮನುಷ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಹಸುವಾಯಿತು ಅಮ್ಮ ಬರ್ತಾ ಇಲ್ಲ ಇಲ್ಲೋ ರಾಕ್ಷಸ ಯಾರ್ಯಾರೋ ಅಪೇಕ್ಷೆ ಪಟ್ಟರು ಅವರವ್ರ ಮನೆಯಲ್ಲಿ ಹುಟ್ಟದೆ ಹೊತ್ತ ತಾಯಿಯನ್ನು ಬಿಟ್ಟು ಈ ಮನೆಗೆ ಬಂದಿದ್ದೇನೆ ಈ ತಾಯಿಗೆ ನಾ ಬಂದಿದ್ದೇನೆ ಅಂತ ಜ್ಞಾನ ಇಲ್ವಲ್ಲ ಲೋಕದ ಸ್ವಾಮಿ ಬಂದು ಗೋಕುಲದಲ್ಲಿ ಈ ದನ ಮೇಷರ ಮನೆಯಲ್ಲಿ ಬಂದಿದ್ದೇನೆ ಜ್ಞಾನವಿಲ್ವಲ್ಲ ಒಂದ್ಸಲ ನನ್ನ ಪ್ರಾಣ ತೆಗೆದುಕೊಂಡು ಬಂದ್ಲು ಎಚ್ಚರ ಬೇಡಿದೆ ನಮ್ಮ ಮನೆಗೆ ಮಾಡ್ತೇ ನೋಡು ಎಂಬುದಾಗಿ ಇನ್ನೊಂದು ಪಾಠ ಕಲಿಸೋಕೆ ಶುರು ಮಾಡಿದ್ದಾನೆ ಕೃಷ್ಣ ಕಪಟ ಕೋಪನವನ್ನ ನಾಟಕ ಮಾಡ್ತಾ ಇದ್ದಾನೆ ಕದಾಪಿ ಜನ್ಮರ್ಕ್ಷ ದಿನೇ ತವ ಪ್ರಭೋ ನಿಮಂತ್ರಿತ ಜ್ಞಾತಿ ವಧೂ ಮಹೀಸುರಾಹ ಮಹಾನಸಸ್ವಾಂ ಸವಿಧೇ ನಿದಾಯಸ ಮಹಾನಸಾಧು ಅವೃತೇ ರಜೇಶ್ವರಿ ಮಹಾನಸ ಅಡುಗೆ ಮನೇಲಿ ಕೂತಿದ್ದಂತೆ ಅವಳು ಹೋಗಿ ಮಹಾ ಅನಸ ಅನಸ ಅಂದ್ರೆ ನೋಗ ಗಾಡಿ ಕೆಳಗೆ ಬಿಟ್ಟಿದ್ದಾಳೆ ಮಹಾನಸಸ್ವಾಂ ಸವಿಧೇ ನಿಧಾಯಸ ಗಾಡಿ ಕೆಳಗೆ ನಿನ್ನನ್ನು ಮಳಿಸಿ ಮಹಾನಸಾಧು ಅವೃತೇ ರಜೇಶ್ವರಿ ಬಾಗಿಲು ಕೂತಿದ್ದಾಳೆ ಬಂದ ಪುರಿ ಉಂಡೆ ಕೊಡ್ತಾ ತಗೊಂಬಂದ್ಲು ಮುಗಿದೋಯ್ತು ಒಳಗಿರಬೇಕು ಅಂತ ನೀನೇನು ಹೋಗ್ತೀಯ ಸುಂದಿರು ನಾ ತಗೊಂಬರ್ತೀನಿ ಅಡುಗೆ ಮನೆಗೆ ಹೋಗಿದ್ದಾಳೆ ಬರುವಷ್ಟು ಅವಾಂತರವಾಗಿದೆ ಈ ಗಾಡಿ ಚಕ್ರ ಇದ್ದಕ್ಕೆ ನಿಲ್ಲಿಸಿದ ಗಾಡಿ ಒಂದು ಕಡೆ ವಾಲೋಕ್ ಶುರುವಾಯಿತು ಗರ 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 ತಿರುಗ್ತಾ ಇದೆ ಅದು ರಾಕ್ಷಸ ಚಕ್ರ ಸ್ವಾಮಿ ಏನು ಮಾಡಿದ ಪುಟ್ಟ ಪಾದಿದ್ದು ಒಂದು ಸಲ ಅದನ್ನು ಮುಟ್ಟಿದನೋ ಇಲ್ಲವೋ ಚುಕ್ಕ ಚೂರಾಗಿ ಒಡೆದು ಹೋಯಿತು ಬ್ರಹ್ಮಾಂಡ ಕಟ ಭೇದನವಾದ ಶಬ್ದವಾಯಿತು ಆಕಾಶ ಬೀರದು ಈಗ ಚಪ್ಪಾಳೆ ಹಾಕೋದು ಶಕಟಾಸುರ ಸಂಹಾರವ ಗಾಡಿ ಹೇಗೆ ಚೂರು ಚೂರಾಯಿತು ಅಂದರೆ ಯಾವ ಬಡಗಿಯು ಅಷ್ಟು ಚೂರು ಚೂರು ಮಾಡಲಾರ ಸಿವರು 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 ಎದ್ದು ಹೋಯಿತು ಬಲರಾಮ ನಿಂತಿದ್ದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಸಿಡ್ಲು ಬಡ್ದಾಗಾಯ್ತು ಏನಾಯ್ತು ಏನಾಯ್ತು ಪುರಿ ಉಂಡೆ ಅಲ್ಲೇ ಕೆಳಗೆ ಹಾಕಿದ್ಲು ಬಂದು ನೋಡ್ತಾಳೆ ಗಾಡಿ ಒಂದು ಮುಕ್ಕಾಗಿದೆ ಕೆಳಗೆ ಬಿದ್ದಿದೆ ಮಗು ಎಲ್ಲಿ ಹೋಯ್ತು ಅಂತ ನೋಡ್ತಾಳೆ ಹಾಲು ಮೊಸರು ಬೆಣ್ಣೆ ಎಲ್ಲ ಕೃಷ್ಣನ ಮೈ ಕಂಟುಕೊಂಡು ಅದರ ಮೇಲೆ ನವರತ್ನ ಇಟ್ಟು ಹಾಕಿ ಆರ್ಬಿಟ್ಟಿದ್ದು ನೋಡ್ರಿ ಅದೆಲ್ಲ ಲೇಪ ಗೋಂದು ಗೀಂದು ಹಾಕಿ ಅದರ ಮೇಲೆ ಮಣಿ ಅಂಟಿಸಿದಾಗೆ ನವರತ್ನಗಳೆಲ್ಲ ಮುಖದಲ್ಲಿ ಸ್ವಾಮಿ ಈಗ ಅಲಂಕಾರ ಮಾಡಿದ್ದಾರೆ ನೋಡಿ ಅದೇ ರೀತಿಯಲ್ಲಿ ನವರತ್ನ ಅಲಂಕಾರ ಮಾಡಿಕೊಂಡಿದ್ದಾನೆ ಗುರುವಾಯೂರಪ್ಪ ಮಗು ಎಲ್ಲಿ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಂದರು ಅಲ್ಲಿದೆ ಅದೇ ಮಗು ಅಂತ ಗೊತ್ತಿಲ್ಲ ಅವ್ರಿಗೆ ಒಬ್ರಿಗೂ ಗೊತ್ತಿಲ್ಲ ಮಗು ಎಲ್ಲೋಯ್ತು ಮಗು ಎಲ್ಲೋಯ್ತು ಮಗು ಎಲ್ಲೋಯ್ತು ಏ ಈ ಚಕ್ರ ಏನಾಯ್ತು ಇಲ್ಲಿ ಗಾಡಿ ಒಂದೇ ಚಕ್ರ ಇದೆಯಲ್ಲ ಏನಾಯ್ತು ಬಲರಾಮನಿಂತಿದ್ದ ಸಣ್ಣ ಮಗು ಮಾತು ಗೊತ್ತಿಲ್ಲ ಕಾರ್ ಹೀಗಂದ ಕಾರ್ ಹೀಗೆ ತೋರಿಸ್ತಾನೆ ಇವನು ಒದ್ದ ಅದರಿಂದ ಹಾಗಾಯಿತು ಅಂತಾಗಿ ನಂದು ಮಹಾರಾಜರು ಬಂದರು ಸಿಕ್ಕಾಪಟ್ಟೆ ಬೈದಿರ್ಬೇಕು ಅಶೋಕ್ ನೀವು ಬುದ್ಧಿ ಕಲ್ತ್ಕೊಳ್ಳಿಲ್ಲ ಈ ಚಕ್ರವನ್ನು ಯಾಕೆ ಒಳಗೆ ಬಿಟ್ರಿ ಚಕ್ರ ಯಾರಿಗೆ ಒಳಗೆ ಬಿಡ್ತಾರೆ ಅದನ್ನ ಮತ್ತೇನಾಯ್ತು ನಾ ಬೇಡ ಬೇಡ ಅಂತ ಹೇಳಿದೆ ಕೇಳಿದೆ ಉತ್ಸವ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ರಾಕ್ಷಸರು ಹೆಜ್ಜೆ ಹೆಜ್ಜೆಗೆ ರಾಕ್ಷಸರು ಗೊತ್ತಿಲ್ಲವಲ್ಲ ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ ಏನು ಮಾಡೋದು ಕೊಟ್ಟಿಗೆ ಹೇಳಿ ಕಳಿಸು ಅಂತ ಹೇಳಿ ತಾಮ್ರದ ಹಂಡೆಯಲ್ಲಿ ಹೇಳ ಯಥಾ ಪ್ರಕಾರ ಗೋಮೂತ್ರವನ್ನು ತರಿಸಿ ಏನು ಕಚ್ಚಿ ಎತ್ತು ಕಟ್ಕೊಂಡು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕೃಷ್ಣನ ತಲೆ ಮೇಲೆ ಬಿಸಿ ಬಿಸಿಯಾಗಿ ಹೋಗ್ತಾ ಇದ್ದಾರೆ ಆಮೇಲೆ ನಾಮಕರಣವಾಯಿತು
ವಾತಾತ್ಮಕಂ ದಣಜಮೇ ಭಮಯಿ ಪ್ರಭೋನ್ಮನ್ಮೆ. ಇವರು ಹೇಳ್ತಾರೆ ವಾತಾತ್ಮಕ, ಇದು ತೃಣಾವರ್ತನ ಕಥೆ. ಒಂದೊಂದು ಹೇಳ, ತೃಣಾವರ್ತ ಸುಂಟ್ರಗಾಳಿಯಲ್ಲಿ ಸೇರ್ಕೊಂಡು ರಾಕ್ಷಸನಂತೆ ಅವನು ತೃಣಾವರ್ತ. ಕೃಷ್ಣನಿಗೆ ಇನ್ನೊಂದು 4 ತಿಂಗಳಾಯಿತು, 4-6 ತಿಂಗಳಿನ ಮಗು, ತೊಡೆಯಲ್ಲಿ ಮಲಗಿದ್ದಾನೆ, ಸಾಯಂಕಾಲದ ಹೊತ್ತು ಹೂವು ಕಟ್ತಾ ಇದ್ದಾಳೆ, ದೊಡ್ಡ ಬುಟ್ಟಿ ಇಟ್ಕೊಂಡಿದ್ದಾಳೆ ಯಶೋದೆ, ಪುಷ್ಪಪ್ರಿಯಗಳು. ಯಾವಾಗ ಶಕಟಾಸತ್ತ ತೃಣಾವರ್ತನ ಕರೆದಾಳೆ, ನೀನಾದ್ರು ಹೋಗಿ ಮಾಡು ಅಂತ ಸ್ವಾಮಿ ಅವ್ರಿಗಾದ ಗತಿಗೆ ನನಗೂ ಆಗುತ್ತೆ ಅಂತ ಅವನು ಅವಲಕ್ಷಣ. ದೊಡ್ಡ ಸುಂಟ್ರಗಾಳಿ ಬರುವುದು ಶುರುವಾಯಿತು, ಬರೀ ಕಣ್ಣು ತುಂಬ ಧೂಳು ಮಣ್ಣು ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಕಣ್ಣು ಮುಚ್ಕೊಂಡ್ಬಿಟ್ಲು ಯಶೋದೆ, ತಾಯಿ ಇದನ್ನೆಲ್ಲ ನೋಡಬಾರ್ದು ಅಪಶಕುನಗಳನ್ನು ಅಂತ ಅವಳು ಗೊತ್ತಿಲ್ಲದೆ ಮಾಡ್ತಾನೆ ಚೈತ್ಯ ಮಾಯಾವಿ. ಅವನು ಒಂದು ಮಗುವನ್ನು ಮೇಲಕ್ಕೆ ಎತ್ಕೊಂಡು ಹೋಗಿಬಿಟ್ಟ. ಮನೆ ಛಾವಣಿಯನ್ನೇ ಎತ್ಕೊಂಡು ಹೋಗೋ ಸುಂಟ್ರಗಾಳಿ ಟಾರ್ನಿಡೋ ಅಮೆರಿಕಾದಲ್ಲಿ ಬರೋ ಹಾಗೆ ಕೃಷ್ಣನ ಎತ್ಕೊಂಡು ಹೋದ. ಅಲ್ಲಿ ಹೋದ್ರೆ ಗಾಳಿಯಲ್ಲಿ ಗುದ್ದಾಟವನ್ನು ಮಾಡಿ ವಾತಾತ್ಮ ವ್ಯೋಮಾಸುರ ಅಂತ ಹೇಳ್ತಾರೆ ಅವನನ್ನು, ತೃಣಾವರ್ತನನ್ನ ಹುಲ್ಲು ಕಡ್ಡಿ ಎತ್ಕೊಂಡು ಹೋದವನನ್ನ ಅಲ್ಲೇ ಗುದ್ದಿ ಕೊಂದು ಸಾಯಿಸಿದ್ದಾನೆ. ಹೆಣ ಅಲ್ಲಿ ಬಿತ್ತು, ಕೃಷ್ಣ ಬಂದು ತಾಯಿ ಮಡಲಲ್ಲಿ ಬಿದ್ದ. ಬುಟ್ಟಿ ಬೇರೆ ಎತ್ಕೊಂಡು ಹೋಗಿತ್ತಲ್ಲ ಈ ಸುಂಟ್ರಗಾಳಿ, ಆ ಬುಟ್ಟಿ ಪುಷ್ಪ ಬೇರೆ ಕೃಷ್ಣನ ಮೇಲೆ ಬಿದ್ದು ಪುಷ್ಪವೃಷ್ಟಿಯಾಗಿ ಮಗು ಎಲ್ಲಿ ಮಗು ಎಲ್ಲಿ ನೋಡಿದಾಳೆ. ಮಗು ಮಡಲಲ್ಲೇ ಇದೆ, ಈ ಬುಟ್ಟಿಯಲ್ಲಿ ಹೋಯಿತು, ಬುಟ್ಟಿಯಲ್ಲಿ ಬಿತ್ತು, ರಾಕ್ಷಸ ಅಲ್ಲಿ ಬಿದ್ದಿದ್ದಾನೆ ನೋಡು ಅಂಥೇಳಿ ಇವ್ರು ಹೇಳ್ತಾರೆ. ವಾತಾತ್ಮಜನನ್ನೇ ಕೊಂದೆಯಲ್ಲೋ ಸ್ವಾಮಿ, ನನ್ನ ವಾತವನ್ನು ತೆಗೆಯೋ ಎಂಬುದಾಗಿ. ಮಾತೋದ್ಭವಾನ್ ಮಗದಾನ್ ಕಿಮನೋ ಧುನೋಷಿ. ದೃಢಾವರ್ತ ಬಾಲಕ್ರೀಡಾ ವರ್ಣನ. ಬಾಲಕ್ರೀಡಾ ವರ್ಣನದಲ್ಲಿ ಏನು ಹೇಳಬೇಕು ನಾವು? ಪರ್ಯಾಯವಾದ ಹೇಳಬೇಕೆ, ಮೂಲ ಭಾಗವತ ಹೇಳಬೇಕೆ? ಒಂದು ಲೀಲೆ ಏನು ಮಾತ ವರ್ಣಿಸೋಣ. ಹಳದರ ಸಹಿತತ್ವ ಯತ್ರ ಯತ್ರೋಪಯಾತೋ ವಿಭಷ ಪತಿತ ನೇತ್ರ ತತ್ತ ತತ್ರ ಇವ ಗೋಪ್ಯ ವಿಗಳಿತ ಗೃಹಕೃತ್ಯ ವಿಸ್ಮೃತ ಭೃತ್ಯ ಭೃತ್ಯ ಮುರಹರ ಮುಹುರಿತ್ಯ ಅಂತ್ಯಾಕುಲ ನಿತ್ಯಮಾಸನ್ ಹಲದರ ಸಹಿತತ್ವ ಯತ್ರ ಯತ್ರೋಪಯಾತ. ಬಲರಾಮ ಇಲ್ಲದೆ ಕೃಷ್ಣ ಎಲ್ಲಿಯೂ ಹೋಗ್ತಾ ಇರಲಿಲ್ಲ, ಇಬ್ಬರು ಸೇರಿ ಸೇರಿ ಹೋಗಬೇಕು. ಹಲಧರ ಸಹಿತಸ್ತ್ವ ಯತ್ರ ಯತ್ರ ಉಪಯಾತ ವಿಭಷ ಪತಿತ ನೇತ್ರ ತತ್ರ ತತ್ರ ಇವ ಗೋಪ್ಯ. ಕೃಷ್ಣ ನಡೀತಾ ಇದ್ದಾನೆ ಈಗ, ಈ ಸಣ್ಣ ಸಣ್ಣ ಲೀಲೆಗಳೆಲ್ಲ ಮುಗೀತು. ಬೆಣ್ಣೆ ಕದ್ದದ್ದು ಮಾಡಿದ್ದೆಲ್ಲ ಹೇಳಬೇಕು ಒಂದು ದಿವಸವೆಲ್ಲ, ಅದೇ ಆಗುತ್ತೆ. ನಾನೇನು ಮಾಡಲಿ, ಕಾಲಪುರುಷ ತುಂಬ ಕ್ರೂರಿ ನಮಗೆ. ಭಾಗವತ ಮಾತ್ರ ಹೇಳೋ ಕರಿಬೇಡಿ, ನಾನು ಯಾವುದೋ ಒಂದು ಎರಡು ಲೀಲೆ ಬೇಕಾದ್ರೆ ಹೇಳ್ಬೋದು, ಅಷ್ಟು ಹೇಳಬೇಕು ಅನುಭವಿಸ್ಬೇಕು. ನೀವು ಆಸ್ವಾದನೆ ಮಾಡುವಂಥ ಒಳ್ಳೆ ರಸಿಕ ಭಕ್ತರನ್ನು ಎದುರಿಗಿಟ್ಟು ಟೇಬಲ್ ತುಂಬ ಮೇಡೆ ತುಂಬ ಬಹಳ ಸಿಹಿ ಪದಾರ್ಥಗಳನ್ನಿಟ್ಟು 5 ನಿಮಿಷದಲ್ಲಿ ಊಟ ಮಾಡು ಅಂತ ಹೇಳಿದ್ರೆ ಹಾಗೆ ಊಟ ಮಾಡೋಕ್ಕಾಗೋದಿಲ್ವೋ? ಹಲದರ ಸಹಿತಸ್ತ್ವ ಯತ್ರ ಯತ್ರೋಪಯಾತ ವಿಭಷ ಪತಿತ ನೇತ್ರ ತತ್ರ ತತ್ರ ಇವ ಗೋಪ್ಯ. ದನ ಮೇಯಿಸೋದು ಕೊರಟ್ರೆ ಒಂದೊಂದು ಮನೆಯಲ್ಲಿ ಹುಡುಗಿಯರು ಹೇಳೋರು, ಕೃಷ್ಣ ಮೇಯಿಸೋ ಕೊರಟಿದ್ದಾನೆ ದನಗಳನ್ನು, ಕೊಟ್ಟಿಗೆಗೆ ಹೋಗ್ತಾ ಇದ್ದಾನೆ, ಹಾಲು ಕರೆಯೋಕೆ ಹೋಗ್ತಿದ್ದ. ತಾಯಿಗೆ ಅಸಿಸ್ಟ್ ಮಾಡಬೇಕಲ್ಲ ಹಾಲು ಕರೆಯೋದು, ಗೋವುಗಳನ್ನು ತೊಳೆಯೋದು. ಗೋವುಗಳನ್ನ ಕೋಗಿ ಬಂದರೆ ಬೇಡ ಅಂತ ಹೇಳೋವನು. ಆ ನೀರು ಕುಡಿಯೋದು ಹಾಗೆ ದನಗಳು ಗೊತ್ತೆ, ಅವನು ನೋಡ್ತಾ ನಿಂತು ಬಿಡೋವಂತೆ, ತಾನೇ ಹೋಗಿ ನೀರಿಗೆ ಬಾಯಿ ಹಾಕಿ ನೀರು ಕುಡಿಯೋದು ಹೀಗೆ ಅಂತ ಅವುಗಳಿಗೆ ತೋರಿಸ್ಕೊಡ್ತಾ ಇದ್ದಂತೆ ಕೃಷ್ಣ. ಅದೇ ಸರಿಯಾಗಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಲೀಲೆ ಒಂದಲ್ಲ ಎರಡ, ಇದು ರಾಮಾವತಾರದಲ್ಲಿ ಇಲ್ಲದೆ ಇರುವಂಥ ಸೊಬಗುಗಳು. ಎಲ್ಲರೂ ಒಂದು ಮನೆಯಲ್ಲಿ ಕರೆದ್ರೆ ಎಲ್ಲ ಈದಿ ಬೀದಿ ಬಾಗಿಲು ಅಷ್ಟು ಜನ ಬಂದು ಕೃಷ್ಣ ಬರ್ತಾ ಇದ್ದಾನೆ, ರಾಮ ಬರ್ತಾ ಇದ್ದಾನೆ ಅಂತ. ವಿಭಷ ಪತಿತ ನೇತ್ರ, ಕಣ್ಣಲ್ಲೇ ಸಿಕ್ಕಾಕೊಂಡ್ಬಿಡ್ತಿತ್ತಂತೆ. ಕೃಷ್ಣನೆಂಬ ಅಂಟಿನಲ್ಲಿ ಪ್ರತಿಯೊಬ್ಬ ಗೋಪಿಯ ಎರಡೆರಡು ಕಣ್ಣುಗಳು ಅಲ್ಲಿಯೇ ಲಗ್ನವಾಗಿ ಸೇರಿಕೊಂಡು ತತ್ರ ತತ್ರ ಇವ ಗೋಪ್ಯ ವಿಗಳಿತ ಗೃಹಕೃತ್ಯ. ಮನೆಯ ಗೃಹಕೃತ್ಯದ ನಿತ್ಯದ ವ್ಯಾಪಾರಗಳನ್ನು ಮರೆತು ಬಿಟ್ಟು ವಿಸ್ಮೃತ ಅಪತ್ಯ ಭೃತ್ಯ. ತಮಗೂ ಮಕ್ಕಳಿವೆ, ತಮಗೂ ಯಜಮಾನರಿದ್ದಾರೆ, ತಮಗೂ ಸೇವಕರಿದ್ದಾರೆ, ಮನೆಯ ಗೃಹಕೃತ್ಯ ಮಾಡುವುದಿದೆ ಅನ್ನೋದನ್ನು ಮರೆತು ಬಿಟ್ಟು ಮುರಹರ ಮುಹುರು ಮುಹುಹು ಇತಿ ಅತ್ಯಂತ ಕುಲ ನಿತ್ಯಮಾಸನ್. ಮುರಹರ ಮುರಹರ ಕೃಷ್ಣನ ಹೆಸರನ್ನು ಹೇಳಿಕೊಂಡು ನಿತ್ಯ ಗೃಹಕೃತ್ಯ ವ್ಯಾಪಾರವನ್ನು ಮರೆಯುತ್ತಾ ಇದ್ದರು. ಇಲ್ಲಿ ಪ್ರಶ್ನೆ, ಇದು ಸರಿಯೋ ತಪ್ಪೋ? ಯಜಮಾನರಿಗೆ ಅಡುಗೆ ಬಡಿಸ್ಬೇಕು, ಬಟ್ಟೆ ಒಗಿಬೇಕು, ತಮ್ಮ ತಮ್ಮ ಮಕ್ಕಳು ದನ ಮೇಯಿಸೋಕೆ ಹೊರಡಬೇಕು, ಅಮ್ಮ ಬುತ್ತಿ ಕಟ್ಕೊಡು ಅಂತ ಕೇಳ್ತಾರೆ. ಸ್ವಲ್ಪ ತಾಳ, ಕೃಷ್ಣ ಬಂದಿದ್ದಾನೆ ಬೀದೆ ನೋಡಬೇಕು. ಜಗಲಿಂದ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರೋದು ಕೃಷ್ಣನ ವಿಗಲಿತ ಗೃಹಕೃತ್ಯ. ಮನೆ ಗೃಹಕೃತ್ಯಗಳನ್ನು ಮರೆತು
ಕೃಷ್ಣನಲ್ಲೇ ನಟ್ಟ ಮನಸ್ಕರಾಗಿ ನೋಡ್ತಾ ಇದ್ರಲ್ಲ ವಿಸ್ಮೃತ ಪ್ರತ್ಯಭಾವ. ಮಕ್ಕಳನ್ನು ಮರೆತು, ಭೃತ್ಯರನ್ನು ಮರೆತು, ಮನೆಯನ್ನು ಮರೆತು, ಮಠವನ್ನು ಮರೆತು ಇದೊಂದು ಏಕಾಗ್ರ ಚಿತ್ತ. ಮುರಹರ ಮುಹು ಮುರಹರ ಮುರಹರ ಅಂತ ಪದೇ ಪದೇ ಅದನ್ನು ಹೇಳಿ ತ್ಯಾಕುಲ ನಿತ್ಯಮ. ಒಂದು ದಿವಸ ಸಮಯ ಬರಲ್ಲ, ನಿತ್ಯಮ ಸೊನ್ನೆ. ಇದು ಸರಿಯೋ ತಪ್ಪ ಅವ್ರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಹೇಳಿ. ಸರಿ ಇಂದ್ರ ಯಾಕೆ ಸರಿ? ಕೃಷ್ಣ ನೋಡೋ ಭಾಗ್ಯದಲ್ಲಿ ಮನೆ ಮರೆತು ಬಿಟ್ರೆ ಇರ್ರಿ. ಕನೆತ್ತಿಳಂ ಕಟ್ಟರು ಮೈ ಕಿರಂಗಿ ನಿನ್ನೆತ್ತ ಮೂಲವಳಿಯೇ ಪನ್ನಿಟ್ರಪಾಲ್ ಶೋರ. ತಿರುಪಾವೆಯಲ್ಲಿ ಇದರ ರಹಸ್ಯವನ್ನು ಇಟ್ಟಿದ್ದಾರೆ. ನೀವು ಹೇಗೆ ಉತ್ತರ ಕೊಡ್ತೀರಿ? ನಾ ಪ್ರಶ್ನೆ ಕೇಳಿದ್ರೆ ಪೆದ್ ಬಿದ್ದಾಗ ಉತ್ತರ ಹೇಳೋಕೆ ಹೋಗಬಾರ್ದು, ಸಿಕ್ಕಾಕೊಂಡ್ಬಿಡ್ತೀರಿ. ನೀವೇ ಹೇಳಿ ಅಂತ ಹೇಳಬೇಕು. ಇದು ಬಹಳ ದೊಡ್ಡ ತತ್ವ ಇದು. ಅದನ್ನು ಇಂಗ್ಲೀಷ್ ಕಾಮೆಂಟ್ರಿ ನಿಮಗೆ ಕೊಟ್ಟನಲ್ಲ, ಆ ಪುಸ್ತಕದಲ್ಲಿ ಮೆನನ್ ಸಾಹೇಬರು ಶ್ರೀನಿವಾಸ ಆಚಾರ್ಯ ಕೃಪೆಯಿಂದ ಅದನ್ನು ಎತ್ತಿ ತೋರಿಸಿದ್ದಾರೆ ಆ ಜಾಗದಲ್ಲಿ. ಕನೆತ್ತಿಳಂ ಕಟ್ಟರೆ ಮೈ ಕಂದ್ರೆ ಕಿರಂಗಿ ನಿನ್ನತ್ತೆ ಮುಲವಯ್ಯೇ ನಿನ್ನ ಪಾಲ್ ಶೋರ. ನಿನೈತ್ತೆ ಇಲ್ಲಂ ಶೇರಾಕಂ ನನ್ ಶಲ್ವಂ ತಂಗಾಯ್ ಪನಿತ್ತಲೈ ವೀಳ ನಿನ್ವಾಶಲ್ ಕಡೆ ಬತ್ತಿ ಶಿನತ್ತಿನಾಲ್ ತೆನಿಲಂಗೈ ಶತ್ತ ಕೋಮಾನೈ ಶತ್ತ ಮನತ್ತ ಕಿನಿಯಾನೈ ಮನತ್ತ ಕಿನಿಯಾನೈ ಪಾಡವಂ ನೀವಾಯ್ ತೆರವಾಯ್ ಇನಿ ತಾಳೆಂದಿರ ಇದನ್ನ ಪೇರು ರಕ್ಕಂ ಅನೈತ್ತಿಲ್ಲತ್ತಾರಂ ಅರಿಂದು ಇನಿತ್ತಾನ್ ಇಳೆಂದಿರಾಯ್ ಅನೈತ್ತಿಲ್ಲತ್ತಾರಂ ಅರಿಯುಂಬಡಿಯಾ ಇನಿತ್ತಾನ್ ಇಳೆಂದಿರಾಯ್ ಇದನ್ನ ಪೇರುರಕಂ ಅರಿಂದೇರೋರೆಂಬಾವಾಯ್. ಈ ಪದ್ಯದಲ್ಲಿಯೂ ಕಟ್ಟು ಕರವೈ ಫಲಗಣಗಳ್ ಈ ಎರಡೂ ಪದ್ಯ ಕೂಡಿಸ್ಕೊಂಡು ಅನುಭವಿಸ್ಬೇಕು ಈ ಶ್ಲೋಕದ ಅರ್ಥವನ್ನು. ಗೃಹಕೃತ್ಯ ಮರೆಯುವುದು ಸರಿಯೋ ತಪ್ಪೋ ಅಂತ ಕೇಳಿದರೆ ಯೋಗದಲ್ಲಿ ಯುಕ್ತ 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 ವಿಯೋಗ ಎಂಬುದಾಗಿ ಒಂದು ಹೇಳ್ತಾರೆ. ಭಗವಂತನ ಧ್ಯಾನ ಮಾಡುವ ಕಾಲದಲ್ಲಿ ಸಾಮಾನ್ಯ ಶಾಸ್ತ್ರತಃ ಹೇಳುವ ನಿತ್ಯ ಗೃಹಕೃತ್ಯಗಳನ್ನು ಮರೆತರೂ ಅದು ಯೋಗದಲ್ಲಿ ಸೇರ್ತದೆ ಎನ್ನುವುದು ಉತ್ತರ. ಮನಸ್ಸಿಗೆ ಮುಟ್ಟುತ್ತೆ, ಮನಸ್ಸಿಗೆ ಒಪ್ಪಿದೆ ಅಂತ ಕೇಳಲಿಲ್ಲ, ಮನಸ್ಸಿಗೆ ಮುಟ್ಟುತ್ತೆ ಅಂತ ಕೇಳಿದೆ. ಮೊದಲು ಮುಟ್ಲಿ, ಆಮೇಲೆ ಅಂತ ಹೇಳೋಣ. ಈ ಗೋಪಿ ಈ ಪಾಶುರದಲ್ಲಿ ಏನು ಹೇಳ್ತಾರೆ? ಗೋಡಾದೇವಿ ಹೇಳ್ತಾಳೆ, ಕನೆ ಇತ್ತು ಇಳಂಕತ್ತೇರು ಮೈ ಕಂದ ಕಿರಂಗಿ. ನೆನ್ನೆ ಹೇಳಿದೆ ಗೋಕುಲದಲ್ಲಿ ಎಮ್ಮೆಗಳು ಇದ್ದವು ಅಂತ. ಅದಕ್ಕೆ ಇದು ಪ್ರಮಾಣ. ಗೋಕುಲದಲ್ಲಿ ಎಮ್ಮೆಗಳಿಗೂ ಗೋವುಗಳಿಗೂ ಕೃಷ್ಣನದೇ ಗುಣ. ವೈಕುಂಠದಲ್ಲಿ ಹೇಗೆ ಭಗವಂತನ ಗುಣವನ್ನು ಭಾಗವತರು ಹಂಚಿಕೊಂಡಿರ್ತಾರೆ ಅಂದರೆ ಸೂರ್ಯಗಳು ಕೃಷ್ಣ ಸಾನ್ನಿಧ್ಯದಲ್ಲಿ ಇಲ್ಲಿ ನೀವೆಲ್ಲರೂ ಸ್ತ್ರೀಯರು ಪುರುಷರು ನಿಮ್ಮ ನಿಮ್ಮ ಮನೆ ಮಠಗಳನ್ನು ಮರೆತು ಕೃಷ್ಣ ಪ್ರೇಮದಲ್ಲಿ ಹೇಗೆ ಮುಳುಗಿರ್ತೀರೋ, ಕೃಷ್ಣನ ಗುಣಗಳನ್ನು ಹೊಂದಿಕೊಂಡಿರ್ತೀರೋ, ಕೃಷ್ಣನನ್ನೇ ಹೇಗೆ ಕಾಣ್ತೀರೋ ಗೋಕುಲದಲ್ಲಿ ಎಮ್ಮೆಗಳಲ್ಲಿಯೂ ಕೃಷ್ಣನ್ ಕಾಣ್ತಾ ಇದ್ರು, ಕೈ ಮುಗಿತಾ ಇದ್ರು. ಆ ಎಮ್ಮೆಗಳಿಗೂ ಕೃಷ್ಣನ ಗುಣ ಇತ್ತು. ಏನು ಗುಣ? ಕನೆ ಇತ್ತು ಇಳಂಕಟ್ರು ಎರಮೈ ಕಂದ್ರೆ ಕಿರಂಗಿ. ಕೊಟ್ಟಿಗೆಯಲ್ಲಿ ದೊಡ್ಡ ಬಲಿಷ್ಠವಾದ ಎಮ್ಮೆಗಳನ್ನು ಕಟ್ಟಿದ್ದಾರೆ. ಅದು ಹಾಲು ಕರೆಯೋ ಹೊತ್ತಾಯಿತು. ಹಾಲು ಕರೆಯೋ ಪ್ರೊಸೀಜರು, ಕರುವನ್ನು ಮೊದಲು ಬಿಚ್ಚಿಬಿಡಬೇಕು. ಎಮ್ಮೆ ಕರುವಾದ್ರೇನು, ಕೋವಿನ ಕರುವಾದ್ರೇನು, ಮೊದಲು ಕರುವನ್ನು ಬಿಚ್ಚಿಬಿಡಬೇಕು. ಅದಕ್ಕೆ ತಾಯಿಯಾದ ಎಮ್ಮೆಗೆ ನಾನು ಕರುವನ್ನು ಬಿಚ್ಚಿಬಿಡಿ, ಯಾಕೆ ಕೆಚ್ಚಲು ಭಾರವಾಗಿದೆ, ಹಾಲು ತುಂಬಿದೆ, ಬಿಡಲಿಲ್ಲ. ಕನೈತು ಎಮ್ಮೆ ಏನು ಮಾಡಿತು? ಬಾಡ ತಾಯಿ ಕೇಳೋದಕ್ಕೆ ಹಿಂಪಾಲ್ಸೋರವಲ್ಲ, ಅದು ಅಮ್ಮ ಅಂತಲೇ ಹೇಳುತ್ತೆ. ಭಗವಂತ ಮನುಷ್ಯರಿಗೂ ಪ್ರಾಣಿಗಳಿಗೂ ಅಮ್ಮ ಅಂತಲೇ ಶಬ್ದ ಕೊಟ್ಟಿದ್ದಾನೆ. ಒಂದು ಪ್ರಾಣಿ ಬ್ಯಾ ಅನ್ನತ್ತೆ, ಇನ್ನೊಂದು ಹೇಳುತ್ತೆ ಅಮ್ಮ ಅಂತ ಹೇಳೋಕೆ ಬರೋದಿಲ್ಲ. ದೇವಿ ಚಮಚನೆಯಂತ ದೇವಾ ತಾಂ ವಿಶ್ವರೂಪ ಪಶವು ವದಂತಿ. ಎಲ್ಲರಿಗೂ ಭಾಷೆ ಕೊಟ್ಟಿದ್ದಾನೆ ಅದು ಅಮ್ಮ. ಗೋವು ಹೇಳಿದರೆ ಓಂಕಾರವಾಗಿರುತ್ತೆ, ಎಮ್ಮೆ ಅನ್ನೋದು ಅಷ್ಟು ಹಿತವಾಗಿ ಹೇಳೋದಿಲ್ಲ. ಅಮ್ಮ ನನ್ನ ಕರುವನ್ನು ಬಿಚ್ಚಿಬಿಡಿ, ಕನೆ ಇತ್ತು ಇಳಂಕಟ್ರಿ ಎರು ಮೈ ಕಂದ ಕಿರಂಗಿ. ನೀವು ಬಿಡ್ತಾರೋ ಬಿಡೋದಿಲ್ಲ ನನ್ನ ಕರುವನ್ನು? ಏನೋ ನಿಮ್ಮ ಮನೆಗೆ ಬಂದಿದ್ದೀನಿ, ನನ್ನ ಕರುವಿಗಷ್ಟು ಹಾಲು ಕೊಟ್ಟು ನೀವು ತಗೊಳ್ಳಿದ್ರೆ ನನಗೆ ಕೆಚ್ಚಲು ಭಾರ ಆಗುವಂತ ಮಾಡಿಬಿಟ್ರೆ ಹಿಂಸೆ ಮಾಡ್ತಾ ಇದ್ದಿರಲ್ಲ, ಕರು ಬಿಚ್ಚಿ ಬಿಡ್ತಾರೋ ಇಲ್ಲವೋ. ಒಳಗಿದ್ದಾಳೆ ಗೋಪಿ, ಅವಳು ಗೋದಾದೇವಿಯ ಸಖಿ, ಮೊದಲು ಸಮಾತಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ನಿಮ್ಮ ಮನೆ ಬಾಗಿಲು ಬಂದುಬಿಡ್ತೇನೆ, ಬರ್ತೀಯಾ? ಬಂದು ಎಬ್ಬಿಸಿಬಿಡು, ನಾನು ಇಸ್ಕೊಂಡು
ಭಜನೆ ಮಾಡ್ತಾ ಕೃಷ್ಣ ಮನೆಗೆ ಹೋಗಿ ಅವನನ್ನು ನೇಮಿಸೋಣ ಅಂತ ಇವರೆಲ್ಲ ಕೂಟ ಕೂಡಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಇವ್ರ ಮನೆ ಬಾಗಿಲು ಬಂದಿದ್ದಾಳೆ, ಇವ್ರ ಮನೆ ಹಿತ್ತಲಲ್ಲಿ ಎಮ್ಮೆ ಕರೀತಾ ಇದೆ, ಇವಳು ರಾತ್ರಿ ಎಲ್ಲ ಕೃಷ್ಣ ಮನೆಗೆ ಹೋದ್ರೆ ಹಾಗಿರುತ್ತೋ, ಕೃಷ್ಣ ನಮ್ಮನ್ನು ಹೆಂಗೆ ನೋಡ್ತಾ ಇದ್ದಾನೋ ಅಂತ ಯೋಗಾನುಭವದಲ್ಲಿ ಕೃಷ್ಣ ನೆನೆಸ್ಕೊಂಡು ಕೂತು ಬಿಟ್ಟಿದ್ದಾಳೆ. ಮಹರ್ಷಿಗೆ ಕೂತಿದ್ದಾಳೆ ಗೋಪಿ, ಎಮ್ಮೆ ಕೂಗಿದ್ದು ಕೇಳಿಸ್ಲ ಎಲ್ಲ ಅವಳಿಗೆ. ಕನೈತಿ ಇಳಂ ಕಟ್ರಿ ಇಳಂ ಕಟ್ರಿಯರ್ಮೈ ಕಂದ ಕಿರಂಗಿ, ಅದು ಅಬ್ಬರಿಸ್ತು ಅಬ್ಬರಿಸ್ತು ಎಮ್ಮೆ ನೋಡಿತು. ಓ, ಯಜಮಾಂತಿ ಬರೋದಿಲ್ಲ ಅಂತ ಕಾಣುತ್ತೆ. ಇವತ್ತು ಕೃಷ್ಣಾನುಭವದಲ್ಲಿ ಕೂತಿದ್ದಾಳೆ, ನಾನೇನು ಮಾಡಲಿ, ಕರು ಬರಲಿಲ್ಲ ಅಂತ ನಾನು ಸುಮ್ಮನೆ ಇರೋಹಾಗಿಲ್ಲ, ಆಡಿಯನ್ಸ್ ಇಲ್ಲ ಅಂತ ಸುಮ್ಮನೆ ಇರೋಹಾಗಿಲ್ಲ, ಪ್ರೊಫೆಷನ್ ಮಾಡ್ತಾ ಇರೋದು ಮೈಕಿದ್ರೆ ಸಾಕು ಅನ್ನೋ ಹಾಗೆ. ನಿನ್ನ ಇತ್ತು ಮುಲವಳಿಯೇ ನಿನ್ನ ಪಾಲ್ ಶೋರ, ನಿಂತ ಜಾಗದಲ್ಲೇ ಕರು ಇದ್ದದ್ದನ್ನು ಭಾವನೆ ಮಾಡ್ಕೊಂಡು ಹಾಲು ಸುರಿಸಿಯೇ ಬಿಡುತ್ತದು. ಎಮ್ಮೆ ಮಾಡಿ ಸರಿಯೋ ತಪ್ಪು? ನಾರಾಯಣ, ಎಲ್ಲಿಂದ ಎಲ್ಲಿ ಹೋಯಿತು ಪ್ರಶ್ನೆ ಇದು? ಗೋಕುಲದಲ್ಲಿ ಎಮ್ಮೆ ಮಾಡಿ ಸರಿಯೋ ತಪ್ಪ ಯಾರ್ಯಾರು ಪ್ರಶ್ನೆ ಕೇಳಿ ತಿರುಪಾದ ಪ್ರಬಂಧದಲ್ಲಿ ಒಂದ್ಸಲ ತಿರುಪಾದ ಹೇಳಿ ಹುಚ್ಚು ಹಿಡಿಸ್ತೇನೆ ನೋಡಿ ನಿಮಗೆ. ಅದು ಎಂಟು ಜನ್ಮಕ್ಕಾಗಬೇಕು ನಿಮಗೆ ಸಾಕದು. ಇದು ತನ್ನ ಕರ್ತವ್ಯ ತಾನು ಮರೆಯಲಿಲ್ಲ ಗೋಪಿ, ತನ್ನ ಕರ್ತವ್ಯ ತಾನು ಮರೆತಳು. ಯಾಕೆ? ಅವಳು ಕೃಷ್ಣಾನುಭವದಲ್ಲಿ ಕೂತಿದ್ಲು, ಇದು ಯಾಕೆ ಮರೆಯಲಿಲ್ಲ? ತನ್ನ ಕರುವನ್ನು ಯಾಕೆ ನೆನೆಸ್ಕೊಂತು? ಅಯ್ಯ, ಎಷ್ಟಾದ್ರೆ ಎಮ್ಮೆ ಅಲ್ಲವೇ, ಎಮ್ಮೆ ಆದ್ದರಿಂದ ತನ್ನ ಕರುವನ್ನು ನೆನೆಸ್ಕೊಂತು, ಕೃಷ್ಣನ ನೆನೆಯಲಿಲ್ಲ. ಇದು ನಮ್ಮ ಜೀವನದಲ್ಲೂ ಹಾಗೆ ಇದ್ದೇವಲ್ಲ, ಕೃಷ್ಣ ನೆನೆಯವರು ಇದ್ದಾರೆ, ಎಮ್ಮೆ ಕರುವನ್ನು ನೆನೆಸ್ಕೊಳ್ಳೋರು ಇದ್ದಾರೆ. ನೀನೈತೆ ಮೂಲವಳಿಯೇ ನಿನ್ನ ಪಾಲ್ ಶೋರ, ತನ್ನ ಕೆಚ್ಚಲ ಮೇಲೆ ಹಾಲು ಸುರಿಸ್ತಾ ಇದೆ. ನೀನೈತೆ ಇಲ್ಲಂ ಸೇರಾಕುಂ ನಾನು ಸ್ವಲ್ವನ್ ತಂಗಾಯ್, ಕೊಟ್ಟಿಗೆಲ್ಲ ಕೆಸರಾಗಿ ಹೋಯ್ತು. ನೀನೈತೆ ನೀನೈತೆ ಮೊದಲು ಕನೆ ಇತ್ತು, ಇಪ್ಪ ನೀನೈತೆ ಕರೀತಾವಳಿಗೆ ಬರಲಿಲ್ಲ. ನೀನೈತೆ ಕರುವನ್ನು ನೆನೆಸ್ಕೊಂಡು ಇಲ್ಲಂ ಸೇರಾಕುಂ, ಕೊಟ್ಟಿಗೆಲ್ಲ ಕೆಸರಾಗಿ ಹೋಯ್ತು, ಬೀದಿ ಹರಿತಾ ಇದೆ, ಅದು ವೇಸ್ಟ್ ಆಗಿ ಹೋಯ್ತು ಅಂದರೆ ಗೃಹಕೃತ್ಯ ಮರೆತು ಬಿಟ್ಲು ಇವಳು. ಇಲ್ಲ, ಹಾಲು ಕರೆಯೋದನ್ನ ಮರೆತ್ಲು, ಕರುವಿಗೆ ಹಾಲು ಉಣಿಸೋದನ್ನು ಮರೆತ್ಲು, ಎಮ್ಮೆ ಭಾರ ಎಳಿಸೋದನ್ನು ಮರೆತ್ಲು. ನನೈತೆ ಇಲ್ಲಂ ಶೇರಾಕುಂ, ಇದು ಐಶ್ವರ್ಯವೋ ಇದು ಶಾಪವೋ, ನನ್ನ ಶಲ್ವಂ ತಂಗಾಯ್. ಶಲ್ವಂ ಅಂದರು ಇದನ್ನ, ಇದು ಎಪ್ಪಡಿ ಶಲ್ವಮಾಹು, ಇದನ್ನು ಐಶ್ವರ್ಯ ಅಂತ ಯಾರು ಹೇಳ್ತಾರಿಯೇ? ಹೌದು, ತನ್ನ ಐಶ್ವರ್ಯವನ್ನು ಯಾವುದರಿಂದ ತಾನು ಬದುಕುತ್ತಾಳೆಯೋ ಆ ಹಾಲನ್ನು ಮರೆತಳು, ಮೊಸರನ್ನು ಮರೆತಳು, ಕರುವನ್ನು ಬಿಚ್ಚಿ ಬಿಡಬೇಕು ಅನ್ನೋ ಮರೆತಳು. ನಿನ್ನೈತು ಇಲ್ಲಂ ಶೇರಾಕು ನನ್ನ ಶಲ್ವಂತಂಗ. ಇಂಥದ್ದೊಂದು ಯೋಗ. 8 ಗಂಟೆ ಆಯಿತು, ನೀವೆಲ್ಲ ಎದ್ದು ಹೋದ್ರಿ, ನಾ ಪ್ರವಚನ ಮಾಡ್ತಲೇ ಇರುವುದು. ಕನೈತು ಹಂಕಟ್ ಭಾಗವತ ನೋಡ್ರಿ, ನನ್ನ ರಾತ್ರಿ ಎಲ್ಲ ಪ್ರವಚನ ಸ್ವಪ್ನದಲ್ಲಿ ರಾಗ ರಾಗ ಶೋಕ ಓದ್ತಾ ಓದ್ತಾ 4 ಗಂಟೆ ತನಕ ನಿದ್ದೆ ಹತ್ತಲಿಲ್ಲ ನನಗೆ. ಇವತ್ತು ಮಧ್ಯಾಹ್ನವೂ ಹಾಗೆ ಆಯಿತು. ಈ ಪ್ರವಚನದ ಹುಚ್ಚು ಆಗಿರ್ತದೆ ಅಂದರೆ ನೀವು ಮಾಡಿ ಗೊತ್ತಾಗುತ್ತೆ ನಿಮಗೆ. ಒಂದು ಶ್ಲೋಕ ತಲೆ ಗಂಟು ಬಿಟ್ಟರೆ, ಒಂದು ಭಾವ ತಲೆ ಗಂಟು ಬಿಟ್ಟರೆ ಇದನ್ನು ಹೇಗೆ ನಿವೇಶನ ಮಾಡ್ಬೋದು, ಇದನ್ನು ಹೇಗೆ ಅನುಭವಿಸ್ಬೋದು? ಇದು ಸರಿಯೋ ತಪ್ಪು ಅಂದರೆ, ಭಗವಂತನ ಧ್ಯಾನದಲ್ಲಿರುವಾಗ ಗೃಹ ಕೃತ್ಯವನ್ನು ಮರೆತರು, ಮರೆಯಬೇಕಾದ್ದೇ ನ್ಯಾಯ, ಭಗವಂತನೇ ಮುಖ್ಯ. ಗೃಹ ಬರುತ್ತದೆ ಹೋಗ್ತದೆ, ಭಗವಂತ ದಿನ ಬರೋದಿಲ್ಲ, ಧ್ಯಾನ ಎಂಬುದು ಮುಖ್ಯ. ದುರ್ಜರಿಗೆ ಹೆಸರು ಅವತ್ತು ಹೇಳಿದ್ನಲ್ಲ, ಮನೆಯ ಮಠ ಅನ್ನುವ ಬಂಧನಗಳನ್ನೆಲ್ಲ ನಾವು ಬಿಡಬೇಕು, ಬಿಡಿಸ್ತಾನೆ ಭಗವಂತ. ನಮಗೆ ಹಾಗೆ ಮಾಡಿಕೊಟ್ಟಿದ್ದಾನೆ. ನಾನು ಮನೆ ಕಟ್ಟಿದ್ದೆ, 24 ಚದರದ ಮನೆ, ಬರೀ 14 ಲಕ್ಷ ರೂಪಾಯಿಗೆ ಮಾರಿಸ್ಬಿಟ್ಟ ಭಗವಂತ ಧಾರವಾಡದಲ್ಲಿ. ನನಗೆ ಗೃಹ ಬಂಧನ ಬೇಡ. ಯಾರದೋ ಮನೆಯಲ್ಲಿದ್ದೆ, ನಮ್ಮ ಮಗಂದೋ ಮಗಳದೋ ಎಲ್ಲೋ ಕಡೆಯಲ್ಲಿ, ಕಂದಾಯ ಕೌಳಿಗೆ ಮುನ್ಸಿಪಾಲ್ಟಿ ಎಲ್ಲ ಅಲದಾಟ ಓಡಾಟ ಎಲ್ಲ ಅವ್ರದ್ದೇ ಜವಾಬ್ದಾರಿ. ನಾನಾಯಿತು, ಲೈಬ್ರರಿ ಆಯಿತು, ಪುಸ್ತಕವಾಯ್ತು, ಹಾಗೆ ಬಿಡಿಸ್ತಾ ನೋಡಿ ನಮಗೆ ಅಂತ. ನಿಮಗೂ ಹಾಗೆ ಬಿಡಿಸ್ಬೇಕು. ಮನೆ ಮಠ ಇರಬಾರ್ದು ಅಂತಲ್ಲ, ನೆತ್ತಿಯ ಮೇಲೆ ಒಂದು ಸೂರ್ಯ ಇರಬೇಕು, ಅತಿ ವ್ಯಾಹೋಮ ಮಾಡಿಕೊಡ್ದು. ಮರಂಶುವ ರೊಟ್ಟೆ ಮಾಡು ಗುರುಳಂ ಪೋದರಿಯ ಮಾಡ್ತೀರ್ ಅರಂಶುವರಾಹಿ ನಿಂದ್ರ ಅರಂಗನಾರ್ಕ ಆಯ್ಕೆಯಾದೇ ಹುಡ್ಕೊಬ್ಬ ಕಡೆ ಕಿನ್ರಿ ಇದೆ. ಆವ ಹೇಳ್ತಾರೆ, ಪುರಂ ಶುವರ್ ಹೊಟ್ಟೆ ಮಾಡುಂ, ಪುರಂ ನಮ್ಮೂರು, ಶುವರ್ ಗೋಡೆ, ಹೊಟ್ಟೆ ಮಾಡುಂ ಮಾಳಿಗೆ ಮನೆ, ಪುರಳುಂ ಪೋದರಿಯ ಮಾಡ್ತೀರ್ ಹೊರಳುವಾಗ ಪ್ರಾಣ ಹೋಗುವಾಗ ಅಯ್ಯೋ ಮನೆ ಚೆನ್ನಾಗಿದೆಯಾ, ಯಾವನೊಬ್ಬ ಪಂಡಿತ ಅಳ್ತಾ ಇದ್ದಂತೆ ಕೊನೆಗಳಿಗೆ ಇಲ್ಲಿ ಧಾರವಾಡದಲ್ಲಿ ಹೇಳೋರು, ಶ್ವಾಸ ಇಳಿತಾ ಇದೆ, ಭಗವಂತನ ಸ್ಮರಣೆ ಮಾಡು, ಪ್ರಾಣ ಗೊಟ್ಟಕ್ಕೆ ಅನ್ಬೇಕು. ಅಯ್ಯೋ ಆಕಳ ಕಸಬರಿಗೆ ತಿಂತಾ ಇದೆ ನೋಡಿ ಅಂತ ಹೇಳಿ ಗೊಟ್ಟಕ್ಕೆ ಅಂದ. ಅವನು ಅಂಗಳದಲ್ಲಿ ಕೊಟ್ಟಿಗೆಯಲ್ಲಿ ಆಕಳ ಕಟ್ಟಿದ್ರು, ಅದು ಕಸಬರಿಗೆ ತಿಂತಾ ಇತ್ತು, ಅದು ವೇಸ್ಟ್ ಆಗಿರೋದು. ಅದು ಹೊಟ್ಟೆಗೆ ಹಾಕಿದ್ರೆ ಕಸಬರಿಗೆನೂ ತಿನ್ನುತ್ತೆ, ಅವ್ರ ಗಡ್ಡನೂ ತಿನ್ನುತ್ತೆ,
ಕಸಬರಿಗೆ ಕಸಬರಿಗೆ ಹೇಳ್ಕೊಂಡು ಸತ್ತ ಮುಂದೆ ಜನ್ಮ ಕಸಬರಿಗೆ ಹಾಕಿಬಿಡ್ತಾನ ಅವನು. ಪುರಳಂ ಪೋದರಿಯ ಮಾಟೀರ್ ಅರಂ ಶವರಾಹಿಂದ್ರ ಅರಂ ಧರ್ಮ ಧರ್ಮಕ್ಕೆ ಧರ್ಮಸ್ಯ ಪ್ರಭುರಚ್ಯುತ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ. ಧರ್ಮ ಅನ್ನೋದು ಯಾವುದು ಶ್ರೇಷ್ಠವಾದ ಧರ್ಮ ಯಾವುದು ಭವತಃ ಪರಮೋ ಮತಃ ಕಿಂಚ ಪನ್ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್. ಯಾವುದು ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ ತಮೇ ಭಚಾರ್ಚಯನ್ ನಿತ್ಯಂ. ಭಗವಂತನ ಸ್ಮರಣೆ ಮಾಡೋದಕ್ಕೆ ವೇಳೆ ವೀಳೆ ಟೈಮ್ ಇಲ್ಲ. ಇರೋ ಟೈಮೆಲ್ಲ ಅದಕ್ಕೆ ಹಾಕಬೇಕು ನೀವು. ಜಾಗ್ರತೆ ಸ್ವಪ್ನ ಸುಷುಪ್ತಿ ಎಲ್ಲ ಅವಸ್ಥೆಯಲ್ಲಿಯೂ ಭಗವಂತನನ್ನೇ ನೆನೆಯಬೇಕು. ಅನುಸ್ಮೃತಿ ಅಂತ ಒಂದು ಸ್ತೋತ್ರ ಶತಾನೇಕರು ಧರ್ಮರಾಜನ ಉಪಯೋಗ ಮಾಡ್ತಾರೆ. ಅದನ್ನು ಮಹಾಭಾರತದಲ್ಲಿ ಬರುತ್ತೆ. ಭಾರತ ಪಂಚರತ್ನ ಮಹಾಭಾರತದ ಐದು ದಿವ್ಯ ಸ್ತೋತ್ರಗಳಲ್ಲಿ ಅನುಸ್ಮೃತಿ ಅಂತ ಒಂದು ಗಜೇಂದ್ರ ಮೋಕ್ಷ ಅಂತ ಒಂದು ಭಾಗವತದಲ್ಲಿ ಬರೋದಲ್ಲ, ಅದನ್ನು ಇದನ್ನೇ ಹೇಳ್ತಾರೆ. ಅನುಸ್ಮರಣಂ ಕೃಷ್ಣ ಅನುಸ್ಮರಣಂ 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 ಕೂತಲ್ಲಿ ನಿಂತಲ್ಲಿ ಎದ್ದಲ್ಲಿ ಅವನನ್ನೇ ಸ್ಮರಿಸಬೇಕು. ಶಿನತ್ಯನಾಲ್ತಂಗಿಲಂಗೈ ಚತ್ತ ಕೋಮಾನೈ ಶತ. ಅಲ್ಲಮ್ಮ ನಿಮ್ಮನೆ ಬಾಗಿಲು ಬಂದು ನಿಂತಿದ್ದೇವೆ, ನಿನ್ನ ಅದೃಷ್ಟ ನೋಡು, ರಾಮಾವತಾರವನ್ನು ಕೊಡ್ತಾಡ್ತಾ ಇದ್ದೇವೆ, ಒಳಗಿದ್ದವಳು ಜ್ಞಾನ ಇಲ್ಲ. ಶಿನತ್ಯನಾಲ್ತಂಗಿಲಂಗೈ ಚತ್ತ ಕೋಮಾನೈ ಚತ್ತ. ಕೋಪ ಬಂತಂತೆ ರಾಮನಿಗೆ. ರಾವಣ ಮೇಲೆ ಕೋಪವೆ, ಸಮುದ್ರ ಮೇಲೆ ಕೋಪವೆ, ಸೀತೆ ಮೇಲೆ ಕೋಪವೇ, ಯಾರ ಮೇಲೆ ಕೋಪ? ಶಿನತ್ತಿನಾಲ್ ಲಕ್ಷ್ಮಣನಿಗೆ ಬೈದು ಅವನನ್ನು ಹೋಗು ಅಂತ ಕಳಿಸಿದ್ದಲ್ಲ, ಸೀತೆ ಮೇಲೆ ಕೋಪವೇ. ದಾರಿ ಕೊಡಲಿಲ್ವಲ್ಲ, ಸಮುದ್ರ ಮೇಲೆ ಕೋಪವೇ. ಆಶ್ರಮದಲ್ಲಿಲ್ಲದೆ ಇದ್ದಾಗ ರಾವಣ ನನ್ನ ಹೆಂಡತಿನ ಕದ್ಕೊಂಡು ಹೋದಲ್ಲ, ಕೋಪವೇ. ಗೊತ್ತಿಲ್ಲ, ಶಿನತ್ತಿನಾಲ್ ಹೋಮ್ವರ್ಕ್ ಯೋಚನೆ ಮಾಡಿ. ಶಿನತ್ತಿನಾಲ್ ಎನ್ನ ಶಿನಮ್ ಇದೆ, ಶಿನಮ್ ಅಂದರೆ ಸಿಟ್ಟು. ತನ್ನಿ ಲಂಗೈ ಶತ್ತ ಕೋಮಾನೆ, ಕೋಪ ಇಲ್ಲದೆ ಇದ್ದ ಪ್ರಭುವನ್ನು ಕಾಡಿಗಟ್ಟುಬಿಟ್ಲು ಕೈಕೇಯಿ. ಕೋಪಸ್ಯ ವಶಮೇ ಇವಾನೆ, ಕೋಪಂ ಆರೋಪಿತ ಆರೋಪಿತ ಕೋಪ. ರಾಮನಿಗೆ ಕೋಪವೇ ಇಲ್ಲ, ಕೃಷ್ಣನಿಗೂ ಕೋಪವಿಲ್ಲ. ಮಹಾಭಾರತದಲ್ಲಿ ಕೃಷ್ಣನ ಕೋಪ ಬಂದರೆ ಹೇಗಿರುತ್ತೆ ನೋಡಬೇಕು ಅಂತ ಕುತೂಹಲ ಯಾರಿಗೆ? ಭೀಷ್ಮನಿಗೆ. ನೀವು ಕೋಪಿಸ್ಕೊಂಡಿದ್ದೆ ನೋಡಲಿಲ್ಲ, ನೀವು ಕೋಪ ಬಂದರೆ ಹೇಗಿರುತ್ತೆ ನೋಡೇ ಬಿಡ್ತೇನೆ, ಚಕ್ರ ಹಿಡಿಸ್ತೇನೆ ಅಂಥೇಳಿ ಅವನ ಕೈಯಲ್ಲಿ ಒಂಬತ್ತನೇ ದಿವಸ ಚಕ್ರವನ್ನು ಹಿಡಿಸಿಬಿಡ್ತಾನೆ ಭೀಷ್ಮ. ಅರ್ಜುನ, ನಿಮ್ಮ ತಾತ ಅಂತ ಅವನ ಮೇಲೆ ಕೃಪೆ ತೋರಿಸ್ತಾ ಇದ್ದೀಯೇ, ನೀನು ಚಲ್ಲಾಟ ಮಾಡ್ತಾ ಇದ್ದೀಯೇ, ನೀ ಮುಗಿಸ್ತೀಯ ಯುದ್ಧ, ನಾ ಮುಗಿಸ್ಲೆ, ಇನ್ನೊಂದು ದಿವಸ ಟೈಮ್ ಕೊಟ್ಟರೆ ನಿನ್ನ ಸೈನ್ಯ ಏನು ಉಳಿಯೋದಿಲ್ಲ ಅಂಥೇಳಿ ರಥದಿಂದ ಧುಮುಕಿದ. ಪುತ್ರಿಯ ಕೆಳಗೆ ಬಿತ್ತು. ಭೀಷ್ಮ ಮರೆಯಲಿಲ್ಲ. ಭೀಷ್ಮ ಸ್ತುತಿ ಶ್ರೀಮದ್ ಭಾಗವತ ಒಂದನೇ ಸ್ಕಂದದಲ್ಲಿ ಹತ್ತು ಶ್ಲೋಕದಲ್ಲಿ ಅನುಭವಿಸ್ತಾನೆ. ಚಕ್ರವನ್ನು ಹಿಡಿದು ಬಿಟ್ಟ ಕೈ, ಚಕ್ರ ಹಿಡಿದು ಕೂಡಲೇ ಸತ್ತೇ ಅಂದ ಭೀಷ್ಮ ಕೆಳಗಿಳಿದ ರಥದಿಂದ. ಏಹ್ ಏಹಿ ಪುಂಡರೀಕಾಕ್ಷ, ಇದನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ದೆ ಕಾಣು, ನನ್ನ ಮೇಲೆ ಎಷ್ಟು ಕೋಪ. ಕೋಪದಲ್ಲಿ ಒಂದು ಸ್ವಂತ ಸೌಂದರ್ಯವಂತೆ. ಭಗವಂತನಿಗೆ ಕೋಪ ಬಂದರೆ ಒಂದು ಸೌಂದರ್ಯ, ಶಾಂತವಾಗಿದ್ದ ಒಂದು ಸೌಂದರ್ಯ. ಏಗಯ್ಯೇದಲಂ, ಆ ಹತ್ತು ಪಾಶ್ರದಲ್ಲಿ ಒಂದರಲ್ಲಿ ತಿರುಮಿಗೆ ಯಾಳ್ವಾರರು ಆ ಗಜೇಂದ್ರ ರಕ್ಷಣೆಗೆ ಸ್ವಾಮಿ ಬಂದಾಗ ಏನು ಕೋಪದಿಂದ ಬಂದ ಆ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಭಗವಂತನಲ್ಲಿ ಕೋಪವೆಂಬುದು ಭೂಷಣ, ಸಾಮಾನ್ಯರಿಗೆ ಶಾಂತವೆಂಬುದು ಅವ ಲಕ್ಷಣ. ದಡ್ಡರಿ ನಮ್ಗೆ ಗೊತ್ತಾಗೋದಿಲ್ಲ ಮನುಷ್ಯರಿಗೆ ಭಗವಂತನ ಕೋಪ ಅದು. ಶಿನತ್ತಿನಲ್ತಂದಿಲಂಗೈ ಕೋಮಾನೈ ಚತ್ತ ಮನತ್ತೆ ಕಿರಿಯಾನೈ ಪಾಡಭಂಗೇ ವಾಯ್ತಿರವಾಯ್. ಸೌಂದರ್ಯ ಅಲ್ಲದೆ ಅಂದರೆ ಮನತ್ತಕ್ಕೆ ಎಪ್ಪಡಿ ಏನಿಯಾನ ರಾಮ ನೋಡೋಕ್ ಚೆನ್ನ. ಮನತ್ತೆ ಕಿರಿಯಾನಿ ಪಾಕೃತಿಕ ಅಳಹು ಕಣ್ಣನ್, ಮನತ್ತೆ ಕಿರಿಯಾನಿ ನೆನಕಿರ್ತಕ ಅಳಹು, ಎಷ್ಟು ನೆನೆಸಿದ್ರು ಮನತ್ತೆ ಕಿರಿಯಾನೈ ಪಾಡವಂ ನೀ ವಾಯ್ತಿರವಾಯ್. ರಾಮಾವತಾರ ಹಾಡ್ತಾ ಇದ್ದೇವೆ. ಅಥ ಮೃತ ಸಂಜೀವನಂ ರಾಮಚರಿತಮಾಹ. ಪರಾಶರ ಭಟ್ರು ವಿಷ್ಣು ಸಹಸ್ರನಾಮದಲ್ಲಿ ಭಾಷ್ಯ ಬರೆಯುವಾಗ ರಾಮಾವತಾರ ಬಂದು ಕೂಡಲೇ ಪೀಠಕ್ಕೆ ಹಾಕ್ತಾ, ಅಥ ಮೃತ ಸಂಜೀವನಂ ರಾಮಚರಿತಂ, ಸತ್ತವನನ್ನು ನೆನಪಿಸುವುದು ರಾಮಚರಿತ್ರೆ. ಮೃತ ಸಂಜೀವನಂ ಅಮೃತ ಸಂಜೀವನಿ ಅಲ್ಲ, ಮೃತ ಸಂಜೀವನಂ ಪರರ್ಧಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ ರಾಮೋ ವಿರಾಮೋ ವಿರಜೋ ಮಾರ್ಗೋ ನಯೋ ನಯೋನಿಯ ವೀರಶಕ್ತಾಂ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮ ವೈಕುಂಠ ಪುರುಷ ಪ್ರಾಣ. ಇದು ರಾಮಾವತಾರ. 47 ಶ್ರೀನಾಮಗಳು, ಒಂದೊಂದು ಶ್ರೀನಾಮ ಮನಸ್ಸಿಗೆ ತಂಪರಿಯುತ್ತೆ. ಮನತ್ತೆ ಕಿರಿಯಾನೆ ಪಾಡಭೂಮಿ ವಾಯ್ತಿರವಾಯ್ ಇನಿತಾನ್ ಎಳೆಂದಿರಾಯ್ ಇದನ್ನ ಪೇರು ರಕ್ಕ. ಹೀಗೊಂದು ನಿದ್ದೆ ಉಂಟೇನಮ್ಮ, ಹೀಗೊಂದು ಯೋಗ. ನೀ ಯೋಗ ಮಾಡು ಬೇಡ ಅಂತ ಹೇಳೋದಿಲ್ಲ ತಾಯಿ. ಆಳ್ವಾರರೇ, ಇಪ್ಪಡಿಯೋ ಅವರು ತೂಕುಮುಂಡೋ ಉಮೆಯೋ ಶವಿಡೋ ಅನಂದಲೋ ಹೇಮಪ್ಪರಂತೇಳು ಮಂದಿರಪಟ್ಟ ಹತ್ತು ಆಳ್ವಾರಗಳಲ್ಲಿ ಎಬ್ಬಿಸ್ತಾ ಇದ್ದಾರೆ.
ನೀವು ಯೋಗದಲ್ಲೇ ಹೀಗೆ ಮುಳುಗಿಬಿಟ್ರೆ ನಮ್ಮವ್ರ ಗತಿ ಏನು ಸ್ವಲ್ಪ ಕಣ್ಣಿಗೆ ತಿಳಿಯುವ ಹಾಗೆ ಇನ್ನಿತ್ತ ಎಳೆಂದಿರಾಯ್ ಈದನ್ನ ಪೇರು ರಕಂ ಅನೈತಿಲ್ಲದಾರಂ ಅರಿಂದು ಎಲ್ಲ ಮನೆಯವರಿಗೂ ಗೊತ್ತಾಗುವ ಹಾಗೆ ನೀ ಎದ್ದಿದ್ದೀಯ ಅಂತ ಗೊತ್ತಾಗಬೇಕು, ಜೋರಾಗಿ ಕೆಮ್ಮಬೇಕು, ಇದೋ ಬಂದೆ ಅಂತ ಹೇಳಬೇಕು. ಅನೈತಿಲ್ಲತ್ತಾರಂ ಅರಿಂದು ನಿನ್ನ ಮನೆಯಲ್ಲಿ ಹಾಲು ಮೊಸರು ಕೊಚ್ಚಿ ಹೋಗ್ತಾ ಇದೆ, ಅದನ್ನು ಮಾತ್ರ ಪರವಾಗಿಲ್ಲ. ಅನೈತಿಲ್ಲತ್ತಾರಂ ಅರಿಂದು ಹೇಳೋರೆಂಬ ಅವಾಯ್. ಈ ಪದ್ಯದಲ್ಲಿ ನಮಗೆ ಅಂಡಾಳ ದೇವಿ ತಿಳಿಸ್ಕೊಡೋದೇನು ಅಂದರೆ, ಇದು ಕರ್ತವ್ಯ ಕರ್ಮ ಅನ್ನೋದು ಕೊಂಚ ಲೋಪವಾದರೂ ಭಗವಂತನ ಸೇವೆಯಲ್ಲಿ ಅದು ಅಪರಾಧ ಅಂತ ಅನಿಸೋದಿಲ್ಲ. ಪ್ರತಿನವನವನೀತಂ ಗೋಪಿಕಾ ದತ್ತಮಿಚ್ಛನ್ನೇ. ಮುಂದಿನ ಶ್ಲೋಕದಲ್ಲಿ ಕಲಪದ ಉಪಗಾಯನ್ ಕೋಮಲಂ ಕ್ವಾಪಿ ನೃತ್ಯನ್ನೇ ಸದಯ ಯುವತಿ ಲೋಕೈ ಅರ್ಪಿತಂ ಸರ್ಪಿ ರಶ್ನನ್ನೇ ಕ್ವಚನನ ವಿಪಕ್ವಂ ದುಗ್ಧಮಿ ಆವಿಭಸ್ತ್ವಂ. ಪ್ರತಿನವನವನೀತಂ ಗೋಪಿಕಾ ದತ್ತಮಿಚ್ಛನ್ನೇ. ಪ್ರತಿನವನವನೀತಂ ಪ್ರತಿಯೊಂದು ಮನೆಗೆ ಹೋಗೋರಂತೆ ಕೃಷ್ಣ. ಒಂದೊಂದು ಮನೆಯಲ್ಲಿ ಏನು ಸಾಹೇಬರು ಏನು ಬಂದ್ರಿ, ಬೆಳಿಗ್ಗೆ ಎದ್ದು ಸೊಂಟದ ಮೇಲೆ ಕೈ ಇಟ್ಕೊಂಡು ಕೃಷ್ಣನ ನೋಡೋದೇ ಒಂದು ಸಂತೋಷ ತಾಯಂದಿರಿಗೆ. ಪುಟ್ಟ ಕೃಷ್ಣನನ್ನು ಇಷ್ಟು ಸಣ್ಣ ಹುಡುಗ ಬಾರೋ ಸ್ವಾಮಿ ಬಾರೋ ಇಳಿದು ಬಾರೋ ಅಂತ ಕೇಳ್ತೇನೆ. ಒಂದು ದಿವಸ ಬಂದೇ ಬಿಡ್ತಾನೆ ನೋಡಿ ಅವನು. ಈಗೇನೆ ಏನೋ ಕೃಷ್ಣ ಯಾಕೋ ಬಂದೆ, ಕಣ್ಣುಜ್ಕೋತಾ ಇದ್ದಾನೆ. ತಾಯಿ ರಾತ್ರಿ ಅಲಂಕಾರ ಮಾಡಿದ್ದೆಲ್ಲ ಹಾಗೆ ಇದೆ, ಅದೇ ರೀತಿ ಬಂದಿದ್ದಾನೆ. ಅಮ್ಮ ಏನು ಬೆಣ್ಣೆ ಬೆಣ್ಣೆ ಇನ್ನೂ ಕಡದೇ ಇಲ್ವಲ್ಲೋ, ಹಾಗಿದ್ರೆ ಕಡಿ, ಕಡಿದ ಮೇಲೆ ಕೊಡು ಅಂತೆ. ಅಲ್ಲಿ ತನಕ ಏನು ಮಾಡ್ತೀಯೇ ಕುಣಿತೇನು ನಾನು ಎಂಬುದಾಗಿ. ಪ್ರತಿ ನವನವನೀತಂ ನವನೀತ ಬೇಕು, ನವನೀತಂ ಆಗ ತಾನೆ ತೆಗೆದದ್ದು. ಬೆಣ್ಣೆ ಕೊಟ್ಟರು ಮೂಸು ನೋಡ್ತಾ ಇದ್ದ, ಇದು ನೇತ್ರ ಬೆಣ್ಣೆ ಇಪ್ಪ ವಾಂಡ ಎನಕ್ಕೆ, ಇದು ನೆನ್ನೆ ಇದು ಮೊಚ್ಚ ವಾಸನೆ ಪಾತ್ರ ಉಡನೆ, ಇದು ಪೊಳೆ ಬೆಣ್ಣೆಯ ಇಪ್ಪೋದ ಬೆಣ್ಣೆ. ಹಯ್ಯಂಗವೀನಂ ಸ್ವಾದು ಹಯ್ಯಂಗವೀನಂ. ಬೆಣ್ಣೆ ಪರೀಕ್ಷೆ ಮಾಡಬೇಕಾದ್ರೆ ಕೃಷ್ಣ ಕರ್ಕೊಂಬರ್ಬೇಕು, ಅವನಿಗೆ ಒಪ್ಪಿಗೆ ಆದರೆ ಮಾತ್ರ ಬೆಣ್ಣೆ ತಗೋಬೇಕು. ನಿಮ್ಮ ಮನಸ್ಸು ಯಾವ ಪಕ್ವದಲ್ಲಿರ್ತದೆ, ಇದು ತಂಗಳ ಮನಸ್ಸೇ, ಈಗಿನ ಮನಸ್ಸೇ, ನಾಳೆ ಮನಸ್ಸೇ, ನೆನ್ನೆ ಮನಸ್ಸೇ, ಇನ್ನೊಬ್ಬರಿಗೆ ಅರ್ಪಿಸಿ ಮಿಕ್ಕ ಮನಸ್ಸೇ, ಪತ್ನಿ ಪುತ್ರರಿಗೆ, ಮನೆ ಮಠಕ್ಕೆ, ಮುನ್ಸಿಪಾಲ್ಟಿಗೆ ಅರ್ಪಿಸಿ ಮಿಕ್ಕ ಮನಸ್ಸೇ, ಪೂರ್ತಿ ಅವನಿಗೆ ಕೊಟ್ಟ ಮನಸ್ಸೇ. ಪ್ರತಿ ನವ ನವನೀತಂ ಗೋಪಿಕಾ ದತ್ತಂ ಇಚ್ಛನ್ನಿ. ಗೋಪಿಗೆ ಕೊಡ್ತಾಳೆ ಇಚ್ಛನ್ನಿ. ಬೆಣ್ಣೆ ಕೊಟ್ಲು, ಬೆಣ್ಣೆ ಕೊಟ್ಟರೆ ಹಾಗೆ ತಿಂತಾ ಇರಲಿಲ್ಲ. ಆ ಬೆಣ್ಣೆಗೆ ಹುರಿದಿದ್ದು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಗಟ್ಟಿ ಮುದ್ದೆ ಮಾಡಿ ಕೊಡಬೇಕು. ಅದನ್ನು ತಿನ್ನೋನು ಸ್ವಾಮಿ ಕೃಷ್ಣ ತಂದು ಕೊಡ್ತೀರ ಒಂದು ದಿವಸ. ನಾಳೆ ಯಾರು ಕೃಷ್ಣ ನವನೀತ ಅರ್ಪಿಸಿಬಿಡಿ, ಎಲ್ಲರೂ ಹಂಚಿ. ಏನು ಬರೀ ಬೆಣ್ಣೆ ಬೋಡು, ಅದು ಬರೀ ಹುಳಿ ವಾಸನೆ ಇರುತ್ತೆ, ಬರೀ ಸಪ್ಪೆಯಾಗಿರುತ್ತೆ. ನಾವು ಚೆನ್ನಾಗಿ ಹೇಳ್ತೇವೆ, ಅದಕ್ಕೆ ಪರಿಕರ ಏನೇನು ಹಾಕಬೇಕು ಅದನ್ನು ತಂದು ಕೊಡಬೇಕು. ಎಚ್ಚನ್ನೇ ಕಲಪದ ಉಪಗಾಯನ್ನೇ, ಕಲಪದಂ ಉಪಗಾಯನ್ನೇ, ಉಪಗಾಯನ್ನೇ ಹೆಜ್ಜೆ ಹಾಕ್ತಾ ಇದ್ದ. ನಾಥಸ್ಯ ನಂದ ಭವನೇ ನವನೀತ ನಾಟ್ಯಂ. ವೇದಾಂತ ದೇಶಕರು ನಾಥಸ್ಯ ನಂದ ಭವನೇ ಅಲ್ಲ, ಪ್ರತಿ ಭವನೇ, ಪ್ರತಿಯೊಂದು ಮನೆಯಲ್ಲಿ ಕಲಪದಂ ತನಗೆ ತಿಳಿದ ಹೆಜ್ಜೆ ಹಾಕ್ತಾ ಇದ್ದ, ಪುಟ್ಟ ಪುಟ್ಟ ಹೆಜ್ಜೆ. ಅಶಿಕ್ಷಿತಂ ತುಂಬುರು ನಾರದಾದ್ಯೈ ಯದಾಭಿಧಿಯ. ತುಂಬುರು ನಾರದರು ಸಂಗೀತ ಕಲಿಸಿರಲಿಲ್ಲ, ಹಾಡ್ತಾ ಇದ್ದಾನೆ. ಯಾವ್ಯಾವ ರಾಗ ಹೈಮೂರ್ತಿ ಹಾಡ್ತಾನೆ, ನೀವು ಗೊತ್ತಿಲ್ಲದೆ ರಾಗವಿಲ್ಲ, ಗೊತ್ತಿಲ್ಲದೆ ತಾಳವಿಲ್ಲ. ಏನೋ ಕೃಷ್ಣ ಎಲ್ಲಿ ಕಲಿತೀಯೋ ಎಲ್ಲ ತೆರಿಯನಕ್ಕೆ. ಬೆಣ್ಣೆ ಕೊಡೋ ತನಕ ನಾಟ್ಯ ಮಾಡ್ತೇನೆ. ಕಲಪದಂ ಉಪಗಾಯನ್ನಿ ಕೋಮಲಂ ಕ್ವಾಪಿ ನೃತ್ಯನ್ನೇ. ಆ ಹೆಜ್ಜೆ ಹಿಡಿಯೋ ಸೌಭಾಗ್ಯ ಹೇಗಿದ್ರೆ ನಾಟ್ಯವಿದರು ಹುಡುಗಿಯರು ಯಶೋಧೆ ಮನೆ ನಾಟ್ಯ ಮಾಡೋರು ಬಂದು ನಮಗೂ ಹೆಜ್ಜೆ ಹೀಗಿಡೋಕೆ ಬರೋದಿಲ್ವಲ್ಲ. ಕೆಲವರು ದಪ್ಪಗಿರ್ತಾರೆ, ನಾಟ್ಯ ಮಾಡ್ತಾರೆ, ಟಪ್ 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 ಅಂತ ಎದ್ದಾಕ್ತಾರೆ, ಭೂಮಿ ಸಿಗಡಿ ಹೋಗ್ತದೆ. ಆಗಲ್ಲ, ನಾಟ್ಯ ಮಾಡಬೇಕು, ಭೂಮಿಗೆ ನೋ ನೊಂದಿರಬಾರದು, ಹೆಜ್ಜೆ ಕೋಮಲಾಗಿರಬೇಕು. ಮೃದಂಗ ನುಡಿಸ್ತಾರೆ ನೋಡಿ, ಮೃದಂಗ ಬಾರಿಸೋದು ಬೇರೆ, ಮೃದಂಗ ನುಡಿಸೋದು ಬೇರೆ. ಒಂದು ಆವರ್ತನ ಮಾಡಿ ಸೂಚಿಗಳಿದ್ದು ಹೋಗುತ್ತೆ. ಕೆಲವರಿಗೆ ನಿಧಾನವಾಗಿ ನುಡಿಸಬೇಕು, ಶಬ್ದ ಕೇಳಿಸ್ಬೇಕು, ಛಾಪ್ ಹಾಕಬೇಕು, ಟೇಕ್ ಹಾಕಬೇಕು. ಕ್ವಾಪಿ ನೃತ್ಯನ್ನಿ ಕೋಮಲನ್ ಕ್ವಾಪಿ ನೃತ್ಯನ್ನಿ ನವನೀತ ಕೃಷ್ಣ. ಆಚಾರ್ಯ ರಾಮಾನುಜರು ತುಂಬ ಪ್ರೇಮ ಮಾಡಿದ್ದು ಕೃಷ್ಣನ ಈ ನವನೀತ ವಿಗ್ರಹ. ಅವರಿಗೆಲ್ಲಿ ಮುದ್ರಾಧಾರಣವಾಯಿತು ಸಮಾಶ್ರಯಣ, ಯಾವ ಜಾಗದಲ್ಲಿ, ಮುದ್ರಾಂತಕ ಕ್ಷೇತ್ರದಲ್ಲಿ 1937 ಇಸವಿಯಲ್ಲಿ. ಅಲ್ಲೊಂದು ಆಶ್ಚರ್ಯವಾಯಿತು, ಮಂಗಳರಾಮ್ ಸೇಠ್ ಜಿ ಬಂಗಾಳದಲ್ಲಿ ಬಹಳ ದೊಡ್ಡ ಸೇಠ್, ಅಹೋಬಲ್ ಮಠ ಶಿಷ್ಯರು,
ಅವರು ಆ ದೇವಸ್ಥಾನ ಗೋಪುರ ಪ್ರಾಕಾರ ಎಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂತ ಬಂದರು. ಸ್ವಾಮಿಗಳಲ್ಲಿ ತುಂಬ ಪ್ರೀತಿ ಅವರಿಗೆ, ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದರು 43ನೇ ಪಟ್ಟ ಸ್ವಾಮಿಗಳನ್ನು. ಆ ಗೋಪುರ ಪ್ರಾಕಾರ ಜೀರ್ಣೋದ್ಧಾರ ಮಾಡುವಾಗ ಇವತ್ತು ರಾಮಾನುಜರ ಸನ್ನಿಧಿ ಏನಿದೆಯಲ್ಲ ಅದರ ಕೆಳಗಡೆ 20 ಅಡಿ ಆಳದಲ್ಲಿ ಒಂದು ನೆಲಮಾಳಿಗೆಯಲ್ಲಿ ಒಂದು ಮಂಟಪ. ಆ ಮಂಟಪದಲ್ಲಿ ಒಂದು ತಾಮ್ರದ ತಟ್ಟೆ, 5 ಪಾತ್ರೆ ಪಂಚಪಾತ್ರೆಗಳು, ಉದ್ಧರಣಿ, ಶಂಖಚಕ್ರಗಳು, ಪೆರಿ ನಂಬಿ ಯಾವ ಶಂಖಚಕ್ರಗಳಿಂದ ಆಚಾರ್ಯರಿಗೆ ಮುದ್ರಾಧಾರಣೆ ಮಾಡಿದರೋ ಆ ಶಂಖಚಕ್ರಗಳು, ಪುಟ್ಟನವನೀತ ಕೃಷ್ಣ ಇವತ್ತು ನೋಡ್ಬೋದು. ಇವತ್ತು ಆ ನೆಲಮಾಳಿಗೆ ಮುಚ್ಚಿಬಿಟ್ಟಿದ್ದಾರೆ, ಮೇಲಿಟ್ಟಿದ್ದಾರೆ. ಅವರು ತುಂಬ ಪ್ರೀತಿ ಪಾತ್ರವಾದದ್ದು ಈ ಕೃಷ್ಣ. ವೇದಾಂತ ದೇಶಗಳು ಕೃಷ್ಣನೇ ತುಂಬ ಇಷ್ಟ ಇಷ್ಟಮೂರ್ತಿ. ಅಂತ್ಯಕಾಲದಲ್ಲಿ ವೇಣುಗೋಪಾಲ ನನಗೆ ದರ್ಶನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕಳಪದ ಉಪಗಾಯಂ ಕೋಮಲಂ ಕಾಪಿ ನೃತ್ಯನ್ನೇ, ಯಾರ ಮನಸ್ಸು ಸೂರೆ ಹೋಗೋದಿಲ್ಲ ಕೃಷ್ಣನ ಈ ರೂಪವನ್ನು ನೋಡಿದರೆ. ಒಂದು ಕೈಯಲ್ಲಿ ಬೆಣ್ಣೆ ಹಿಡಿದಿದ್ದಾನೆ, ಒಂದು ಮುಖ ಎಲ್ಲೋ ನೋಡ್ತಿದ್ದಾನೆ. ನಮ್ಮಲ್ಲಿ ಒಂದು ಕೃಷ್ಣಮೂರ್ತಿ ನನ್ನ ಮಗನ ಮನೆಗೆ ಒಂದು ಕೊಟ್ಟಿದ್ದೇನೆ, ನಾವೊಂದು ಇಟ್ಕೊಂಡಿದ್ದೇನೆ. ಅವನು ನಮಗೆ ದೆಹಲಿಯಲ್ಲಿ ಸಿಕ್ಕಿದ, ರಾಮಪ್ರಕಾಶ್ ಅವರಿಲ್ಲೇ ಇದ್ದಾರೆ. ಒಂದು ಅಂಗಡಿಯಲ್ಲಿ ಕೂತಿದ್ದ ಅವನು, ಅವನ ಅಂಗಡಿಯನ್ನು ಕೊಡೋದಿಲ್ಲ ಅಂತ, ನಾವು ಬಿಡೋದಿಲ್ಲ ಅಂತ, ನನಗೆ ಹಿಂದಿ ಬರ್ತಿರಲಿಲ್ಲ, ಅವ್ರು ಜಗಳ ಮಾಡಿ ಇಸ್ಕೊಟ್ರು. ಅವನು ಕನಸಿನಲ್ಲಿ ಬಂದು ನನಗೆ ಎಲ್ಲ ಹೇಳಬಾರ್ದು ನಿಮ್ಮ ಜೊತೆಯಲ್ಲಿ, ನಾನು ನನ್ನ ಜೊತೆಯಲ್ಲಿ ಸಲ್ಲಾಪ ಮಾಡ್ತಾನೆ, ಒಂದು ದೇವಸ್ಥಾನಕ್ಕೆ 108 ಸಾರಿಗ್ರಾಮಗಳನ್ನು ಕೊಡಿಸಿ ಬೆಳ್ಳಿಯಲ್ಲಿ ಅದನ್ನು ಕಟ್ಟಿ ಸ್ವಾಮಿಗೆ ಮಾಲೆ ಧರಿಸೋ ಹಾಗೆ ಏರ್ಪಾಡಾಯಿತು ಕೃಷ್ಣಾಪುರದ ದೇವರಿಗೆ. ಕೃಷ್ಣಾಪುರದವ್ರು ಇರಬೇಕಲ್ಲ, ಅವರು ಇದ್ದೀರಾ ನೋಡಿ, ಅವರು ಸಾಕ್ಷಿ ಇದ್ದಾರಲ್ಲಿ. ನಮ್ಮ ಮಾವಂದರು ಚಿಕ್ಕ ತಮ್ಮಂದರು ಕೃಷ್ಣಾಪುರದ ವೇಣುಗೋಪಾಲನಿಗೆ ಬಹಳ ಸುಂದರ ವೇಣುಗೋಪಾಲ. 108 ಪುಟ್ಟ ಸಾಲಿಗ್ರಾಮಗಳನ್ನು ತರಿಸಿದವು ಒಬ್ಬರ ಕೈಯಿಂದ. ಅವತ್ತು ಶ್ರೀಕಂಠದತ್ತ ಒಡೆಯರ್ ಮಹಾರಾಜರು, ಅವರ ಪತ್ನಿ ಪ್ರಮೋದಾದೇವಿ ಒಡೆಯರ್, ಇಬ್ಬರೂ ಬಂದಿದ್ದರು. ಅದನ್ನು ತೋರಿಸಿದವು ಅವರಿಗೆ ಕೃಷ್ಣಾಪುರದಲ್ಲಿ. ಇದನ್ನು ಸ್ವಾಮಿಗೆ ಅರ್ಪಿಸಬೇಕು ಮಾಲೆ, ಎಷ್ಟಾಗ್ಬೋದು ಬೆಳ್ಳಿ ಅಂದರು. ಗೊತ್ತಿಲ್ಲಮ್ಮ ನೋಡಿ ನೀವೇ. ಅವರಲ್ಲೇ 25,000 ರೂಪಾಯಿ ಕೊಟ್ಟರು ಆಗಿನ ಕಾಲದಲ್ಲಿ. ಅದು ಏನಾಯಿತು ಮುಂದಿನ ಕಥೆ ಬೇಡ. ನನಗೆ ನೆಕ್ಸ್ಟ್ ಡೇ ಕನಸಲ್ಲಿ ಬಂದ ಅವನು, ಅಲ್ಲಿ ಮಾತ್ರ 2 ಸಾರಿಗ್ರಾಮ ಬೆಳ್ಳಿ ಕಟ್ಟೋದೆಲ್ಲ ಮಾಡಿಸ್ಕೊಟ್ಟೆ, ನನಗೊಂದು ಗುರುಗಂಜಿ ಹಾರ ಮಾಡಿಸೋದಿಲ್ಲವೇ. ಡಮ್ ಅಂದು ಗುರುಗಂಜಿ ಹಾರ. ಗುಲ್ಗಂಜಿ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ. 4-5 ಜಾತಿ ಇದೆ. ಅದು ಬೇಳೆ ಆಗುವ ರೀತಿಯಲ್ಲಿ ಒಂದಿರ್ತದೆ, ಸಣ್ಣದು ಒಂದು ಕಡೆ ಕಪ್ಪು, ಒಂದು ಕಡೆ ಕೆಂಪಿರೋದಿರ್ತದೆ, ಬರೀ ಕೆಂಪಿರೋದಿರ್ತದೆ. ಏನು ಮಾಡೋದು, ಎಲ್ಲೆಲ್ಲೋ ಕೇಳಿದೆ, ಅದೆಲ್ಲ ಆಗೋದಿಲ್ಲ ಸ್ವಾಮಿ ಅಂದರು. ಅಕ್ಸಾರಿಗರು ಪರಕಾಲ ಮಠ ಸ್ವಾಮಿಗಳ ಜೊತೆಯಲ್ಲಿ ಬೊಂಬಾಯಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ತಪ್ಪ ಒಬ್ಬರವ್ರ ಮನೆಯಲ್ಲಿ ಹೈಗ್ರೀವ್ ಉತ್ಸವ ಆಗುವ ಸುಮಾರು 90 ಉಪನ್ಯಾಸಗಳನ್ನು ಮಾಡಿದ್ದೇನೆ ಸ್ವಾಮಿಗಳ ಜೊತೆಯಲ್ಲಿದ್ದು. ಒಬ್ಬರ ಮನೆಯ ಅಂಗಳದಲ್ಲಿ ಈ ಗುಲ್ಗಂಜಿ ಮರ ಇತ್ತು, ಕುಜಮಣಿ, ಕೆಳಗೆ ಉದುರಿ ಬೀಳ್ತಿತ್ತು. ಆಯ್ಕೊಳ್ತಾ ಇದ್ದು, ಏನು ಬೇಕು ಅಂದರು, ಇದು ಬೇಕು ನಮಗೆ, ಯಾಕೆ ಯಾತಕ್ಕೆ ಹೇಳೋದಿಲ್ಲ ನಿಮಗೆ ಅಂದೆ. ಒಂದಿಷ್ಟು ಮಣಿ ತಂದುಕೊಟ್ರು. ರಾಯ್ಕರಂತ ಒಬ್ಬ ಧಾರವಾಡದಲ್ಲಿ ಒಳ್ಳೆ ಚಿನ್ನಿವಾರ ಬೆಳಗಾಂ ಕಡೆಯವರು, ಇದನ್ನು ಕೊಟ್ಟು ಇದಕ್ಕೆ ನೀವು ಬಂಗಾರ ಕಟ್ಟಬೇಕು, ನಿಮಗೆ ಹುಚ್ಚೆ ಅಂದ. ಯಾಕೆ ಇದನ್ನು ಸೂಜಿಯಲ್ಲಿ ಚುಚ್ಚಿದ್ರೆ 2 ಬೇಳೆ ಆಗ್ತದೆ, ಹಾರ ಮಾಡೋ ಬರೋದಿಲ್ಲ ಸ್ವಾಮಿ, ನನಗೆ ಅವನು ಪೀಡಿಸ್ತಾ ಇದ್ದ, ನಾನೇನು ಮಾಡಲಿ ಇಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ಇದಕ್ಕೆ ಪೂರ್ತಿ ಬಂಗಾರವನ್ನು ಸುತ್ತಿ ಈ ಕಡೆ ಆ ಕಡೆ ರಿಂಗ್ ಹಾಕಿದರೆ ಮಾತ್ರ ಆಗುವುದು. ತುಂಬ ಬಂಗಾರ ಬೇಕಾಗ್ತದಲ್ಲ, ಎಷ್ಟು ಬೇಕಾದರೂ ಆಗಲಿ, ಮನೆಯನ್ನು ಮಾರಿ ಕೊಡ್ತೇನೆ ಅಂಥೇಳಿ ಅವನು ಬಂಗಾರಧಾರ ಮಾಡಿಕೊಟ್ಟ. ನನ್ನ ಮಗನ ಮನೆಯಲ್ಲಿದ್ದಾನೆ ಸ್ವಾಮಿ, ಬಂಗಾರಧಾರ ಹಾಕಿದ್ದೇವೆ. ಅವರು ಹೋಗಿ ನೋಡ್ಬೋದು ಬೇಕಾದ. ಒಂದು ಕೈ ಅವನಿಟ್ಟಿರೋ ರೀತಿ ನಮ್ಗೆ ಡ್ಯಾನ್ಸ್ ಮಾಡೋಕೆ ಬರೋದಿಲ್ಲ. ಇನ್ನೊಂದು ಕೈ ಬ್ಯಾಲೆನ್ಸ್ಗೆ ಮಾಡಿದ್ದಾನೆ, ಕುಂಚಿತವಾದ ಒಂದು ಕಾಲು ಮಂಡಿ ಊರ್ಕೊಂಡಿದ್ದಾನೆ, ತ್ರಿಭಂಗಿಯಲ್ಲಿ ನಿಂತಿದ್ದಾನೆ, ಎಲ್ಲೋ ನೋಡ್ತಿದ್ದಾನೆ, ಜಗತ್ತನ್ನೇ ಮರೆಯುವ ಹಾಗೆ ನಾಟ್ಯ ಮಾಡ್ತಾನೆ. ಪರಮಶಿವನಿಗೂ ನಾಟ್ಯ ಮಾಡೋಕೆ ಬರೋದಿಲ್ಲ ಅಂತಂದು. ಆ ನಾಟ್ಯ ಬೇರೆ, ಕಾಲಭೈರವ ಮಾಡುವ ಪ್ರಳಯ ಕಾಲದ ನಾಟ್ಯ ಇದೆಯಲ್ಲ ತಾಂಡವ ನೃತ್ಯ, ಜಗತ್ತು ಕೊಚ್ಚುವ ನಾಟ್ಯ ಬೇರೆ, ಇದು ಜಗತ್ತನ್ನು ಸೃಷ್ಟಿ ಮಾಡುವ ನಾಟ್ಯ ಬೇರೆ. ನಾಥಶ್ಯನಂದ ಭವನೇ ನವನೀತ ನಾಟ್ಯಂ ಕಲಪದಮಪಗಾಯನ್ ಕೋಮಲಂ ಕ್ವಾಪಿ ನೃತ್ಯನ್ನೇ ಸದಯ ಯುವತಿಭಿ ಲೋಕೈಹಿ ಅರ್ಪಿತಂ ಸರ್ಪಿರಷ್ಣನ್ನೇ ಸದಯ ಯುವತಿ ಲೋಕೈಹಿ. ಎಲ್ಲ ಬಂದ್ರಂತೆ ನಂದಗೋಪುರ ಮನೆಯಲ್ಲಿ, ಬೇರೆ ಬೇರೆ ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಹುಡುಗಿಯರು. ಕೃಷ್ಣ ಎಲ್ಲಿ ನರ್ತನ ಮಾಡ್ತಾನೆ ಅಂದರೆ ಹುಡುಗಿಯರೆಲ್ಲ ಜೊತೆಯಲ್ಲಿ ಇರಬೇಕು. ಸದಯ ಯುವತಿ ಅವರೆಲ್ಲ ನೋಡ್ತಾರೆ, ಮಗು ತುಂಬ ಕುಣಿದು ಬಿಟ್ಟಿದೆ, ಪಾಪ ಆಯಾಸವಾಗಿದೆ, ಮುತ್ತಿ ಮುತ್ತಿನಂತೆ ಬೆವರು ಬರ್ತಾ ಇದೆ, ಒರೆಸೋಕೆ ಹೋಗಬೇಕು, ಎತ್ಕೋಬೇಕು,
ಮುಚ್ಚಿಡಬೇಕು, ಮಗು ಕೈಕಾಲು ನೋಯ್ತೇನೋ, ತುಂಬ ನಾಟ್ಯ ಮಾಡಿ ತಾಳು ಬರ್ತೇನೆ ಅಂತ ಬೆಣ್ಣೆ ತೊಗೊಂಬರಕ್ಕೆ ಹೋಗಿ ಒಬ್ಬೊಬ್ಬರು ಇಷ್ಟು ಬೆಣ್ಣೆ ತೊಗೊಂಬರ್ತಾರೆ, ಕೊಟ್ಟಷ್ಟು ಬೆಣ್ಣೆ ಅಂತ ತಿಂತಾನವನು. ಸದಯ ಯುವತಿ ವಿಹಿ ಸದಯ ಯುವತಿ ಲೋಕೈ ಅರ್ಪಿತಂ ಸರ್ಪಿಹಿ ಅಶ್ನನ್ನೇ. ತುಪ್ಪ ಕೊಟ್ಟೆ ತಿಂತ ಇದ್ದ ಕೊಚ್ಚ ನಾನು ವಿಪಕ್ವಂ ದುಗ್ಧಮಿ ಆಪಿಭಸ್ತ್ವಂ ಸರ್ಪಿಹಿ ದುಗ್ಧಂ. ಕೆಲವರು ಮನೆಯಲ್ಲಿ ಹಾಲು ಕೊಡ್ತಿದ್ರು, ಕೆಲವರು ಮನೆಯಲ್ಲಿ ತುಪ್ಪ ಕೊಡ್ತಾಯಿದ್ರು, ಕೆಲವರು ಮನೆಯಲ್ಲಿ ಬೆಣ್ಣೆ ಕೊಡ್ತಾಯಿದ್ರು, ಕೆಲವರು ಮನೆಯಲ್ಲಿ ಮೊಸರು ಕೊಡ್ತಾಯಿದ್ರು. ಏನು ಕೊಟ್ಟರು? ಸ್ವಾಹ ಸ್ವಾಹ ಸ್ವಾಹ. ಯಜ್ಞ ಪುರುಷನಾಗಿ ಮಮ್ಮೆ ಕಲುಬಲಿಗೆ ಆಚರಂ ಜಾತಮಾಸ್ತಾಂ, ಇದೊಂದು ಶ್ಲೋಕ ನಿಲ್ಲಿಸ್ತೇನೆ, ಕೊನೆಯ ಶ್ಲೋಕ ಈ ಅಧ್ಯಾಯದಲ್ಲಿ. ಮಮ್ಮ ಕಲುಬಲಿಗೆ ಬಲಿಚಕ್ರವರ್ತಿಯ ಮನೆಯಲ್ಲಿ ನಾನು ಯಾಚನೆ ಮಾಡಿದ್ದು ಉಂಟು. ಕೃಷ್ಣ ಹೇಳ್ಕೊಳ್ತಾರಂತೆ ತನಗೆ, ಮಮ ಕಲುಬಲಿಗೆ ಯಾಚನಂ ಜಾತಮಾಸ್ತಾಂ. ಅದು ಹಳೆ ಕಥೆ, ಬಲಿಚಕ್ರವರ್ತಿಯಲ್ಲಿ ಯಾಚನೆ ಮಾಡಿದ್ದು. ಸರಿಯೋ ತಪ್ಪೋ ಇಲ್ಲಿದ್ದೆಲ್ಲೋ ಅಂತಲ್ಲ ಪ್ರಶ್ನೆ. ಬಲಿಷ್ಠನಾದವನು ಬಲಿಯಂತ ಅವನ ಹೆಸರು, ಅವನ ಹೆಸರು ವಿಜಯಸೇನ ಅಂತ, ಜಯಸೇನ ವೀರಸೇನ ಬೇರೆ ಹೆಸರಿದೆ, ಬಲಿ ಅಂತ ಅವನಿಗೆ ಬಂದದ್ದು ಹೆಸರು. ಅದಕ್ಕೆ ಬಲಿಷ್ಠನಾದದ್ರಿಂದ ಮೂರು ಲೋಕವನ್ನು ಗೆದ್ದದ್ರಿಂದ ಬಲಿ. ಆದರೆ ಬೇಂದ್ರೆಯವರು ಹೇಳ್ತಾರೆ, ಬಲಿಯಾಗಿ ಬಿಟ್ಟ ಭಗವಂತನಿಗೆ ಅವನು, ಬಲಿ ಅಂತ ಹೇಳ್ಕೊಂಡವನು ಬಲಿಯಾಗಿ ಬಿಟ್ಟ ಭಗವಂತನಿಗೆ. ಆ ಶಬ್ದದ ಮೇಲೆ ಆಸೆ ಮಾಡ್ತಾರೆ ಅವರು. ಮಕರು ಬಲಿಗೆ ಹೇ ಯಾಚನಂ ಜಾತಮಾಸ್ತಾಂ. ಬಲಿಷ್ಠನಲ್ಲಿ ಯಾಚನೆ ಮಾಡಿದ್ರಲ್ಲಿ ಇಹ ಪುನಃ ಅಬಲಾನಾಮಗ್ರತೋ ನೈವ ಕುರುವೇ. ಇವರಲ್ಲಿ ಬೆಣ್ಣೆ ಯಾಚನೆ ಮಾಡಬಾರದು. ಯಾಚನೆ ಮಾಡಿದರೆ ಸಮರ್ಥನಲ್ಲಿ ಯಾಚನೆ ಮಾಡಬೇಕು. ಐಶ್ವರ್ಯಭದ್ರಲ್ಲಿ ಹೋಗಿ ಒಂದು 100,000 ರೂಪಾಯಿ ಕೊಡ್ರಿ, 10,00,000 ರೂಪಾಯಿ ಕೊಡ್ರಿ ಕೇಳಿದ್ರು ಕೇಳ್ಬೋದು. ದೊಡ್ಡ ಜವಳಿ ವ್ಯಾಪಾರಿಗಳಲ್ಲಿ ಹೋಗಿ ಒಂದು ಜೊತೆ ಪಂಚ ಕೊಡ್ರಿ ಕೇಳ್ಬೋದು. ದಿಗಂಬರ ಸ್ವಾಮಿ ಜೈನ ಸನ್ಯಾಸಿಯಲ್ಲಿ ಹೋಗಿ ಓಡೋಣ ತುಂಡು ಕೊಡೋಂಗೋ, ನನಗೇ ಬಟ್ಟೆ ಇಲ್ವಲ್ಲ ನೆರೆಯಲ್ಲಿ ಕೊಡಲಿ ಅಂತ ಹೇಳ್ತಾನೆ, ಅಲ್ಲಿ ಕೇಳಬಾರದು. ಇವರು ಯುವತಿಯರು, ಅವಲೆಯರು, ನಿರ್ಗತಿಕರು, ಸಣ್ಣ ಸಣ್ಣ ಹುಡುಗಿಯರು, ಇವರನ್ನು ನಾನು ಏನೂ ಕೇಳಬಾರ್ದು. ಏನೋ ಕುಣಿತೀನಿ, ಅಮ್ಮ ಬೆಣ್ಣೆ ಕೊಟ್ಟಿದ್ದಾಳೆ ಇಲ್ಲಿ ಕುಣಿತೀನಿ, ಅವರೇ ಬಂದು ಬೆಣ್ಣೆ ಕೊಟ್ಟರೆ ಹೊರತು ಇವನ ಕೇಳಲಿಲ್ಲ ಎಂಬುದಾಗಿ ಅದಕ್ಕೆ ಹಾಸ್ಯ ಮಾಡಿದ್ದಾರೆ. ಇತಿ ವಿಹಿತಮತಿ ಕಿಂ ದೇವ ಸಂತ್ಯಜ್ಯ ಅಂಚಾಂ ದೀರ್ಘತ ಮಹರತ್ವಂ ಚಾರುಣ ಚೋರಣೇನ. ಬಲಿಚಕ್ರವರ್ತಿಯ ಮನೆಯಲ್ಲಿ ಚೋರನಾಗಲಿಲ್ವೋ ಅವನು? ವೇಳೆ ನೀರು ಹೋಯ್ತು, ನಿಮಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಲಿಚಕ್ರವರ್ತಿಯ ಮನೆಯಲ್ಲಿ ಇವನು ಕಳ್ಳತನವನ್ನು ಮಾಡಿದನ ಮಾಡಲಿಲ್ವಾ? ಮಾಡ್ದ, ಕೊಡು ಅಂತ ಕೇಳ್ದ. ನಿಲಂ ಅವಲಿ ಮೂವಡಿ ಅನ್ರು ಕೇಳ್ದ. ಅರಿಯಾ ಕಾಲತ್ತುಳ್ಳೆ ಅರಿವೈಕ ನನ್ಮು ಶೈವಿತ್ತೆ ಅರಿಯಾ ಮಾಮಾಯಿ ತಡಿಯೇನೈ. ಏನೂ ಗೊತ್ತಿಲ್ಲದ ಸಂದರ್ಭದಲ್ಲಿ ಏನಾಯಿತು? ಬಲಿಚಕ್ರವರ್ತಿಯ ಮನೆಯಲ್ಲಿ ಕಪಟ ನಾಟಕವನ್ನು ಮಾಡಿದ, ಯಾಚನೆ ಮಾಡುವಂತೆ ಮಾಡಿದ. ಆದರೆ ಅವನು ಕೊಡುವುದಕ್ಕಾಗದೆ ಮೂರು ಲೋಕದ ಐಶ್ವರ್ಯವನ್ನು ಕಳ್ಕೊಂಡ, ಅದು ಮಾಯೆ ಆಯಿತು, ವಂಚನೆ ಆಯಿತು. ಇತಿ ವಿಹಿತಮತಿ ಕಿಂದೇವ ಸಂತ್ಯಜ್ಜಯು. ಅಲ್ಲಿ ಕೇಳಿದ್ದು ಸರಿ ಹೋಯಿತು ದೊಡ್ಡವನಲ್ಲಿ, ಇಲ್ಲಿ ಕೇಳಬಾರದು. ಕೃಷ್ಣ ಸಂಕಲ್ಪ ಮಾಡಿದಂತೆ ವಾಮನಾವತಾರದಲ್ಲಿ ಕೇಳಿ ತಗೊಂಡದ್ದಾಯಿತು, ಕೃಷ್ಣಾವತಾರದಲ್ಲಿ ಕೇಳಬಾರದು. ಮತ್ತೇನು ಮಾಡಬೇಕು? ಕದಿಯೇಬೇಕು. ಅದು ತರ್ಕ. ಅವತಾರಕ್ಕಿದಕ್ಕೆ ದಧಿಕೃತ ದಧಿಕೃತ ಮಹಾರಸ್ತಂ ಚಾರುಣಾಚೋರಣೇನ ತದೋಧಿಕೃತಿ ಮೋಷೇ ಘೋಷೇಶ ಘೋಷಯೋಷ ಜನಾನ ಅಪಜತ ಹೃದಯ ರೋಷೋ ನಾವಕಾಶಂ ನ ಶೋಕ. ನಾಳೆ ವಿವರಿಸ್ತೇನೆ. ಒಂದೊಂದು ಮನೆಯಲ್ಲಿಯೂ ಬೆಣ್ಣೆಯನ್ನು ಕದ್ದರೂ ನೀವು ಆ ಗೋಪಿಯರ ಜಾಗದಲ್ಲಿದ್ದು ದಯವಿಟ್ಟು ನಿಮ್ಮನ್ನು ಗೋಪಿಯರ ಜಾಗದಲ್ಲಿ ಇಟ್ಕೊಂಡು ಉತ್ತರವನ್ನು ಕೊಡಿ. ನಿಮಗೆ ಕೃಷ್ಣಲ್ಲಿ ಕೋಪ ಬರ್ತಿತ್ತೆ ಅಥವಾ ಶೋಕ ಬರ್ತಿತ್ತೆ? ಒಂದು ಮಡಿಕೆ ತುಂಬ ಬೆಣ್ಣೆ ಇಟ್ಟಿದ್ದೆ, ಆ ಹುಡುಗ ಬಂದ, ತಾನೂ ತಿಂದ, ತನ್ನವರಿಗೆಲ್ಲ ಕೊಟ್ಟ, ಕೋತಿಗಳಿಗೆಲ್ಲ ಕೊಟ್ಟ, ಬೆಕ್ಕಗಳಿಗೆಲ್ಲ ತಿನ್ನಿಸ್ತಾ ಮಡಿಕೆಯನ್ನು ಹೊಡೆದ, ಬೆಣ್ಣೆಯೂ ಹೋಯಿತು, ಇವತ್ತು ಲಾಸ ಆಯಿತು, ಕೆಟ್ಟಾಗಿ ಮಾಡಿದಲ್ಲ ಅಂತ ರೋಷ ಮತ್ತು ಶೋಕ ಎರಡರಲ್ಲಿ ಏನಾದ್ರು ಒಂದು ಬಂತೇ ಬರಲಿಲ್ಲವೇ? ಉತ್ತರ ಕೊಡಲಿಲ್ಲ ನೀವು. ಅಯ್ಯ ಗೋಕುಲಕ್ಕೆ ಹೋಗ್ಬೇಡುವ, ಹೀಗೆ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಯಾರಿಗೂ ಶೋಕ ರೋಷ ಬರಲಿಲ್ವಂತೆ, ಅದು ಹೆಮ್ಮೆ ಆಯ್ತು ಅವರಿಗೆ. ಪಕ್ಕದೊಳಗೆ ಕೇಳು, ನಮ್ಮನೆ ಕೃಷ್ಣ ಬಂದಿದ್ದಾನೇನೆ ಬೆಣ್ಣೆ ಕದ್ದ, ನಿಮ್ಮನೆ ಬರಲಿಲ್ಲ ಬರಲಿಲ್ಲ ನಿಮ್ಮನೆಯಲ್ಲಿ? ಬಿಡ್ರಿ ನಿಮ್ಮ ಜನ್ಮ ಸಾರ್ಥಕ ನಾಯಿಗೆ ಹಾಕ್ಬೇಕು. ಯಾರ ಮನೆಯಲ್ಲಿ ಕೃಷ್ಣ ಬೆಣ್ಣೆ ಕದ್ದನೋ ಅವ್ರ ಜನ್ಮ ಸಾರ್ಥಕ. ಹೋಯಿತು ಅನ್ನೋ ಮಾತಿಲ್ಲ ಅಲ್ಲಿ. ಈಗ ತಿರುಗಿ ನೋಡಿದ್ರೆ ಒಂದು 10ರಷ್ಟು ಬೆಣ್ಣೆ ಇರ್ತಿತ್ತು, ಒಂದು 10ರಷ್ಟು ಹಾಲು ಇರ್ತಿತ್ತು, ಮೊಸರು ಇರ್ತಿತ್ತು. ಹೃದಯ ಮಗು ಮುಷಿತ್ವ ಕಾರಣ ಕೊಡ್ತಾರೆ. ಇದು 10ನೇ ಶ್ಲೋಕ. ಮುಂದಿನ ಇನ್ನೂ ಸ್ವಾರಸ್ಯವಾಗಿದೆ.
ಕೋಪ ಮತ್ತು ಶೋಕ ಯಾತಕ್ಕೆ ಬರಲಿಲ್ಲ? ಯಾರು ಹೇಳ್ತೀರಾ, ಅಚುಂಬಿತವಾದ ಭಾವನೆ ಕಲ್ಪನೆ ಮಾಡ್ಕೊಳ್ಳಿಕ್ಕಿಲ್ಲ. ಬೆಣ್ಣೆ ಹೋಯ್ತಲ್ಲ ಅಂತ ಕೋಪವೂ ಬರಲಿಲ್ಲ, ಶೋಕವೂ ಬರಲಿಲ್ಲ. ಯಾಕೆಂದರೆ ಶೋಕ ಮತ್ತು ರೋಷ ಬರುವುದಕ್ಕೆ ಆಸ್ಪದವಾದ ಮನಸ್ಸಂತ ಏನಿತ್ತು, ಮನಸ್ಸನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದ ಆಕೃಷ್ಣ. ಆದ್ದರಿಂದ ಮನಸ್ಸೇ ಇಲ್ಲವಾದ ಮೇಲೆ ಶೋಕಕ್ಕೆ ಅವಕಾಶವಲ್ಲಿ, ರೋಷಕ್ಕಲ್ಲಿ ಅವಕಾಶ ಎಂಬುದಾಗಿ ಅಲ್ಲಿಂದ ಆಚೆಗೆ ಪರ್ಯಾಯವಾದ ಒಂದು ಪಾಶುರ. ಅದರಿಂದ ಸ್ಫೂರ್ತಿಯಾಗಿರಬೇಕು. ಅಂಬುಲಿ ಅಂಬುಲಿ ಕರೀತಾಳೆ, ಏ ನನ್ನ ಮಗನ್ನ ಕಾಡಿಸ್ಬೇಡ, ಹಿಂದೆ ಏನೇನು ಮಾಡಿದ್ದಾನು ಗೊತ್ತಾ, ಬಾ ಬಾ ಬೆಂಡ ಚಂದಮಾಮ ಬಾಬಾ ಅಂತ ಕರೀತಾನೆ, ಬಾ ಅಂತ ಕರೆದು ಬಿಟ್ಲು ಯಶೋಧೆ. ಇದು ಪರ್ಯಾಯವಾದ ಪಾಶುರ, ನಾಳೆ ಹೇಳಿ ತೋರಿಸ್ತೇನೆ. ಅದನ್ನು ಇಟ್ಕೊಂಡು ಹೇಳ್ತಾರೆ, ಆ ಪರ್ಯಾಯವಾಗಿ ಬಿಟ್ಟಿದ್ದನ್ನು ಪೂರ್ತಿ ಮಾಡ್ತಾರೆ. ಚಂದ್ರ ನೋಡಿದ, ನಾವು ಬರದೇ ಇದ್ರೆ ಏನು ಮಾಡ್ತಾನೋ ಕೃಷ್ಣ ಅಂತ ಹೆದರ್ಕೊಂಡು ಬಂದೇ ಬಿಟ್ಟ. ಚಂದ್ರ ಬಂದದ್ದನ್ನು ನೋಡಿ ಸೂರ್ಯನಿಗೆ ಭಯವಾಯಿತು. ಚಂದ್ರ ಒಬ್ಬ ಹೋದ್ರಿಂದ ನಾ ಹೋಗಲಿಲ್ಲ ಅಂತ ಏನು ಹುಜೂರು ಪ್ರೋಟೋಕಾಲ್ ಬರುತ್ತೋ ಅಂತ ಅವನು ಬಂದ. ಸೌಮ್ಯವಾಗಿ ಬಂದ, ನಕ್ಷತ್ರಗಳೆಲ್ಲ ಬಂದವು. ಸ್ವಾಮಿ ಅವರನ್ನೆಲ್ಲ ಸೌಮ್ಯವಾಗಿ ಕಣ್ಣಿನಲ್ಲಿ ಎರಡು ಕಡೆಯಲ್ಲಿ ಚಕ್ರಚಕ್ರದಲ್ಲಿ ತನ್ನ ಶರೀರದಲ್ಲಿ ತೋರಿಸಿ ತಾನೇ ವಿಶ್ವರೂಪಿ ಎಂಬುದನ್ನು ತೋರಿಸ್ತಾನೋ. ಅದ್ಭುತವಾದ ಲೀಲೆ. ನಾಳೆ ಕೇಳಿ ಸಂತೋಷಪಡಿ, ನಾಳೆ ಕೃಷ್ಣ ಬಾಲ್ಯ ಗಣಿಸೋಣ ಅಂತ ಹೇಳಿ ಮಂಗಳವನ್ನು ಪಾಡೋಣ. ಮಂಗಳದಲ್ಲಿ ಒಂದು ಸ್ವಾರಸ್ಯ. ಅನೇಕ ವರ್ಷಗಳ ಹಿಂದೆ ನಮ್ಮ ಮನೆಯವರು ಮೊತ್ತ ಮೊದಲ ಸಲ ಭಾಗವತ ಓದೋ ಆರಂಭ ಮಾಡಿದಾಗ ಚಪ್ಪಾಳೆ ಹಾಕಿ ಕರೆದ್ರು. ಏನ್ರೀ ಇಲ್ಲಿ ಬನ್ನಿ ಅಂದರು. ಏನು ಈ ಕೃಷ್ಣಗೊಂದು ಮಂಗಳ ಬರ್ಕೊಡ್ತೀರಾ ಅಂತ ಕೇಳಿದ್ರು. ಅವರು ಅಧ್ಯಾಯ ಮುಗಿಸುವಷ್ಟರಲ್ಲಿ 10 ಶ್ಲೋಕಗಳನ್ನು ಏನು ಬರೆದಿದ್ದೇನೆ ಅದು ಅಕಸ್ಮಾತ್ ಒಂದು ಪ್ರತಿ ಇವತ್ತು ಸಿಕ್ತು. ಇದನ್ನು ನೀವು ಯಾರಾದರೂ ಜೆರಾಕ್ಸ್ ಮಾಡಿಯೋ ಮತ್ತೊಂದು ಮಾಡಿಯೋ ಹಂಚೋರಿದ್ದರೆ ಕೊಡ್ತೀರಾ? ನಿಮ್ಮ ಕೈ ಕೊಡ್ತೀರಾ? ಒಂದೇ ಕಾಪಿ ಇರುವುದು. ಇದರಲ್ಲಿ ಸಮಸ್ತ ಭಾಗವತ ಸಾರವೆಲ್ಲ ಕೂತಿದೆ. ಆದ್ದರಿಂದ ಇವತ್ತು ಇದೇ ಮಂಗಳವನ್ನು ಹೇಳ್ತೇನೆ. ಈ ಗ್ರಂಥದಲ್ಲಿರುವ ಮಂಗಳವನ್ನೇ ಬಿಟ್ಟು ಬಿಟ್ಟು ಬಿಡ್ತೇನೆ, ವೇಳೆಯಾಗಿ ಹೋಗುತ್ತಾದ್ದರಿಂದ ನಿಮ್ಮ ಜೊತೆಯಲ್ಲಿ ಹೇಳಿ ತೋರಿಸ್ಬೇಕು ಅಂತ ಆಸೆ. ಅವಕಾಶವಿಲ್ಲ, ನಾಳೆ ಹೇಳಿಬಿಡ್ತೇನೆ. ಎಲ್ಲರೂ ಅನುಮೋದನೆ ಮಾಡಿಬಿಡಿ, ನಾಳೆ ಹೇಳಿ ತೋಡೋಣ. ಮಂಗಳಂ ಯದುನಾಥಾಯ ಮಂಗಳಂ, ಹೇಳ್ತೀರಾ? ಮಂಗಳಂ ಯದುನಾಥಾಯ ಮಂಗಳಂ ನಂದಸೂನವೇ ಗೋಪಗೋಪೀ ಪ್ರಿಯಾಯಾಸ್ತು ವಾಸುದೇವಾಯ ಮಂಗಳಂ. ಭೂತನ ಶಕಟಾರಿಷ್ಟ ಬಟಕಂಸ ವಿನಾಶಿನೇ ಅಕ್ರೂರ ವರದಾಯಾಸ್ತು ಭಕ್ತ ಪ್ರಾಣಾಯ ಮಂಗಳಂ. ನಂದಪುರದ ವಿಹಾರಾಯ ಕಾಳಿಯಾಭಯದಾಯಿನೇ ನವನೀತ ಪ್ರಿಯಾಯಾಸ್ತು ಚೀರಲೀಲಾಯ ಮಂಗಳಂ. ವೇಣುಗಾನ ವಿನೋದಾಯ ಸರ್ವಜೀವಾಂತರಾತ್ಮನೇ ರಸಸ್ವರೂಪಿಣೇ ತುಭ್ಯಂ ರಾಸಲೀಲಾಯ ಮಂಗಳಂ. ಸರ್ವಯಜ್ಞಸ್ವರೂಪಾಯ ಬಾಹ್ಯಾಂತರ ಹವಿರ್ಭುಜೇ ಗೋವರ್ಧನ ವಿಹಾರಾಯ ಗೋವಿಂದಾಯಾಸ್ತು ಮಂಗಳಂ. ಶಿಶುಪಾಲ ಜರಾಸಂಧ ದಂತವಕ್ತ್ರ ವಿನಾಶಿನೇ ಪಾಂಡವ ಪ್ರಾಣನಾಥಾಯ ಪ್ರೌಢಲೀಲಾಯ ಮಂಗಳಂ. ರುಕ್ಮಿಣಿ ಪ್ರಾಣಸಂತ್ರಾಣ ನಿಪುಣಾಯ ಮಹಾತ್ಮನೇ ಅಷ್ಟಪತ್ನಿ ಸಮೇತಾಯ ಚಿತ್ರಖೇಲಾಯ ಮಂಗಳಂ. ನರಕಾಸುರ ಸಂಹಾರ ಕುಶಲಾಯ ಕೃಪಾತ್ಮನೇ ಅನಾಥ ಸ್ತ್ರೀ ಸನಾಥಾಯ ಭಯದೂರಾಯ ಮಂಗಳಂ. ದಾನಾಮುಷ್ಟಿಮುಚೇ ತಸ್ಮೈ ಕುಚೇಲ ಮುನಯೇ ಭೃಶಂ ವಿತ್ತ ಸರ್ವಸ್ವ ದಾನಾಯ ದಾನಶೂರಾಯ ಮಂಗಳಂ. ಕುರು ಪಾಂಡವ ಪಾಂಚಾಲ ವಿಗ್ರಹೇ ಭೀಷಣೇ ತದಾ ನಾನಾತಂತ್ರ ಪ್ರಯೋಕ್ತ್ರೇಸ್ತು
ಮಂಗಳಂ ಭಕ್ತವತ್ಸಲ ಪಾಂಡು ಕೌರವೀರಾಣ ತಥಾ ಯಾದವ ವೃಷ್ಟಿಷು ಪಕ್ಷಪಾತ ವಿಹೀನಾಯ ಸರ್ವಶಾಸ್ತ್ರೇಸ್ತು ಮಂಗಳಂ ಗೀತಾಚಾರ್ಯಾಯ ನಿತ್ಯಾಯ ಉದ್ಧವ ಜ್ಞಾನದಾಯಿನೇ ದ್ರೌಪದೀ ಮಾನರಕ್ಷಾಯ ಮಮ ನಾಥಾಯ ಮಂಗಳಂ ಮಂಗಳಾಶಾಸನ ಪರೈಹಿ ಮದಾಚಾರ್ಯ ಪುರೋಗಮೈಹಿ ಸರ್ವೈಶ್ಚ ಪೂರ್ವೈರಾಚಾರ್ಯೈಹಿ ಸತ್ಕೃತಾಯಾಸ್ತು ಮಂಗಳಂ ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ